ಪ್ರಸಿದ್ಧವಾಗಿರುವ ಉಡುಪಿ ಶ್ರೀ ಕೃಷ್ಣನ ಉಡಿಸರ ಉಡಿ ಗಂಟೆನ ಕಂಡೆ ರಂಗುಮಣಿಯದ ನವರತ್ನ ಮಾಲೆ ಕಂಡೆ ಧಿಮಿ 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 ಎಂದು ಕುಣಿವ ಕೃಷ್ಣನ ಕಂಡೆ ಧಿಮಿ 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 ಎಂದು ಕುಣಿವ ಕೃಷ್ಣನ ಕಂಡೆ ಪುರಂದರ ವಿಠಲನ ಪಾದಕ ಮಲ್ಲವ ಪುರಂದರ ವಿಠಲನ ಪಾದಕ ಮಲ್ಲವ ಕಂಡೆ ಉಡುಪಿ ಶ್ರೀ ಕೃಷ್ಣನ ಶುರು ಮಾಡ್ಲ ಜನ್ಮಾದ್ಯಶ್ಚಯತ್ವನ್ವಯಾದಿತರತಶ್ಚರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಅಧಿಮಹಿ ಧರ್ಮ ಪ್ರೋಜ್ಜಿತ ಗೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದಿ ಅವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಏನಾಗ್ತಾ ಇದೆ ಭಾಗವತವನ್ನ ಶ್ರವಣ ಮಾಡಿದವರಿಗೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಮಹಾನುಭಾವರು. ಸದ್ಯೋ ಹೃದಿ ಅವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಕೃಷ್ಣ, ನಿಮ್ಮ ಹೃದಯದೊಳಗ ಕಟ್ಟಲ್ಪಡ್ತಾನಂತ. ಹೃದಯ ಅವರುದ್ಧತೆ, ಭಕ್ತಿ ಅನ್ನೋ ಪಾಶದಿಂದ ಭಗವಂತನನ್ನು ಕಟ್ಟತಕ್ಕಂಥ ಏಕೈಕ ಸಾಧನ ಅಂದ್ರೆ ಭಾಗವತ ಶ್ರವಣ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇಡೀ ಜಗತ್ತನ್ನ ಬಂಧಿಸ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಹೃದಯದೊಳಗೆ ಬಂಧನಕ್ಕೊಳಗಾಗ್ತಾನ. ಸ್ವಾಮಿ ಭಕ್ತ ವಶಾಮನು ನಿಮ್ಮ ಹೃದಯವನ್ನ ವೈಕುಂಠವನ್ನಾಗಿಸಿಕೊಂಡು ಲಕ್ಷ್ಮೀನಾರಾಯಣರು ಅಲ್ಲೇ ಸಲ್ಲಾಪಿಸಲಿಕ್ಕೆ ಆರಂಭ ಮಾಡ್ತಾರೆ. ಅಂತ ಏನಾಗ್ತದ ಅವಾಗ? ತಾಪತ್ರಯೋನ್ಮೂಲನಂ, ಎಲ್ಲಿ ಸಚ್ಚಿದಾನಂದ ಸ್ವರೂಪಿ ಭಗವಂತ ವಾಸ ಮಾಡ್ತಾನ ಅಲ್ಲಿ ದುಃಖಕ್ಕೆ ಅವಕಾಶ ಇಲ್ಲದ. ಎಷ್ಟೇ ಗಾಢವಾಗಿರಲಿ ದುಃಖ, ಎಂಥ ದೊಡ್ಡ ಸಾಂಸಾರಿಕ ದುಃಖ ಆಗಿರಲಿ, ಎಷ್ಟು ಹಳೆಯದಾಗಿರ್ತಕ್ಕಂಥ ಮನೋರೋಗ ಇರಲಿ, ಅದು ಹೆಂಗ ದಟ್ಟ ಕತ್ತಲಿ ಮೇಲೆ ಒಂದು ಸೂರ್ಯನ ಕಿರಣ ಬಿದ್ದು ಬಿಟ್ರೆ ಅದು 1000 ವರ್ಷದಿರುವಂತೆ ಕತ್ತಲಿ ಹೇಳ ಹೆಸರಿಲ್ಲಂಗೆ ಆಗಿಂದಾಗ ಹೋಗಿಬಿಡಬೇಕು. ಹಂಗ ಭಗವಂತನ ಕಥಾ, ಭಗವಂತನ ಚರಿತ್ರ, ಕೃಷ್ಣನ ಚಾರು ಚರಿತ್ರ ನಮ್ಮ ಹೃದಯದೊಳಗ ಪ್ರತಿಬಿಂಬಿತವಾಯಿತು ಅಂತಂದ್ರ ಇದು ಫಲ. ಅದಕ್ಕ ತಾಪತ್ರಯೋನ್ಮೂಲನಂ. ಆಧಿ ವ್ಯಾಧಿ, ಭೌತಿಕ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಅಂದ್ರೆ ಮತ್ತ ಏನ್ರಿ ಆಧ್ಯಾತ್ಮಿಕದೊಳಗೂ ತ್ರಾಸವನ್ನು ಅನ್ಬೇಡ್ರಿ. ಅಧಿ ಆತ್ಮ ಅಂದ್ರೆ ಶರೀರ, ಆದಿ ಭೌತಿಕ ಆಧ್ಯಾತ್ಮಿಕ ಅಂತ ಅವನ್ನ ಆದಿ ದೈವಿಕ ಅಂತ ಮೂರು ಭಾಗ ಮಾಡಿಕೊಂಡು ತಾಪತ್ರ ಉನ್ಮೂಲ ನಮ್ಮಂದ್ರು, ಉನ್ಮೂಲ ನಮ್ಮಂದ್ರು. ನೋಡ್ರಿ ಮಹಾನುಭಾವರು ವೇದವ್ಯಾಸರು ಒಂದೊಂದು ಶಬ್ದದೊಳಗೂ ಒಂದೊಂದು ಸ್ವಾರಸ್ಯ ಇಡ್ತಾರ ಅವರು. ಸುಮ್ಮನೆ ಶಬ್ದ ಪ್ರಯೋಗ ಮಾಡುವುದಿಲ್ಲ. ಮನಿ ಮುಂದ ಒಬ್ರು ಟಿಪ್ಪಣಿಕಾರರು ಬಹಳ ಚಂದ ಬರೀತಾರ ಅದಕ್ಕ. ಮನಿ ಮುಂದ ಒಂದು ಕಂಟಿ, ಕಸದ ಕಂಟಿ ಬೆಳೆದಿರ್ತದ, ದಾರ್ಯಾಗ ಬರೋ ಮುಂದೆ ಕಾಲಾಶಿಗೆ ಹಾಕೊಂಡು ಹೇಳಿ ಮುಗ್ಗಿಸ್ಕೊಂಡು ಬೀಳ್ತೀರಿ. ಅದ್ರ ಮೇಲೆ ಶಿಟ್ಟಿಗೆ ಎದ್ದು ಮೈಯಾಗಿನ ಶಕ್ತಿ ಎಲ್ಲ ಹಾಕಿ ಅದನ್ನ ಹಿಂಗ ತಗೊಂಡು ಕಿತ್ತಿರಿ.
ಕಿತ್ತಿನಿ ಹೋತಪ್ಪ ಹಾಳಾಗಿ ಹೋತು ಅನ್ಕೊಂಡು ಅತ್ಲಾಗ ಗಾರ್ಬೇಜ್ ಹೋಗಿದ್ರೆ ಮುಂದೆ ನಾಲ್ಕು ದಿವಸಕ್ಕೆ ಮತ್ತೆ ಬೆಳೆದು ನಿಂತಿರ್ತದೆ. ಅದನ್ನ ನೋಡಿದ ಕೂಡಲೇ ಸಿಟ್ಟು ಬರ್ತದೆ. ಏನ ಇವನ ಮೊನ್ನೆ ಇಷ್ಟು ಮಯಾಗಿನ ಶಕ್ತಿಯಲ್ಲಿ ಹಾಕಿ ಶತ್ರು ಸಂಹಾರ ಮಾಡಿದಂಗೆ ಮಾಡಿ ನೀ ಮತ್ತೆ ಬಂದದಲ್ಲ ಇದು ಅಂತ. ಯಾಕೆ ಬೆಳೀತದ ಅಂದ್ರ ಉನ್ಮೂಲನ ಆಗಿಲ್ರಿ, ಅಲ್ಲಿ ಮ್ಯಾಲ ಮ್ಯಾಲ ಸಮರಿರಿ ನೀವು. ಅದನ್ನ ರೂಟ್ ಅಪ್ರೂಟೆಡ್ ಆಗಬೇಕು. ಅದು ಪೂರಾ ಆಳಕ್ಕೆ ಹೋಗಿ ನೀವು ಅದನ್ನು ತೆಗೆದ್ರೆ ಇನ್ನೊಮ್ಮೆ ಅದು ಬೆಳೆಯುವುದಿಲ್ಲ. ನಾವು ಸಂಸಾರದ ದುಃಖ ಬಂದ ಕೂಡಲೇ ಅದನ್ನ ಹೆಂಗ ಮ್ಯಾಲ ಮ್ಯಾಲ ಸಮರಿದ್ವಲ್ಲ ಕಂಟಿ ಅಂತ ಕೆಲಸ ಮಾಡ್ತೀವಿ ಅಂತಾರೆ ಜ್ಞಾನಗಳು. ಮನಸ್ಸಿಗೆ ದುಃಖ ಆತು, ಏನಾರ ತ್ರಾಸ ಆತು, ಯಾರಿಗಾರೆ ಫೋನ್ ಮಾಡಿ ಹರಟಿ ಹೊಡಿತೀವಿ ಅಂದ್ರೆ ಅದು ಉನ್ಮೂಲನ ಅಲ್ಲ. ಅದು ಅದು ಮ್ಯಾಲ ಮ್ಯಾಲಿಂದ ಕಂಟಿ ತೆಗೆಯುವುದು ಮತ್ತೆ ಬೆಳೀತದೆ. ಅದು ಯು ಹ್ಯಾವ್ ನಾಟ್ ಟ್ರೀಟೆಡ್ ದ ರೂಟ್ ಆಫ್ ದ ಪ್ರಾಬ್ಲಮ್. ತಾಪತ್ರ ಉನ್ಮೂಲನಂ, ಈ ದುಃಖಗಳ ಮೂಲವನ್ನ ಬೇರನ್ನ ಅರಸಿ ಅದನ್ನ ಸುಟ್ಟಾಗತಕ್ಕಂತಹ ಸಾಮರ್ಥ್ಯ ಈ ಭಗವಂತನ ಕಥೆಗಿದೆ ಅನ್ನೋದನ್ನ. ಅದರಿಂದಲೇನೆ ಧರ್ಮ ಮಹಾನುಭಾವರು ಭಾಗವತದ ಮಂಗಲಾಚರಣ ಶ್ಲೋಕದೊಳಗ ಮುತ್ತಿನಂತಹ ಮಾತನ್ನು ಇಟ್ಟುಬಿಟ್ಟಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವ, ಯಾವ ಧರ್ಮರಿ ಇದು? ಇದು ಬ್ರಾಹ್ಮಣರ ಧರ್ಮ, ಇದು ಕ್ಷತ್ರಿಯರ ಧರ್ಮ, ಇದು ವೈಶ್ಯರ ಧರ್ಮ, ಇದು ಕ್ರಿಸ್ತರ ಧರ್ಮ, ಇದು ಇಸ್ಲಾಂ ಧರ್ಮ. ಧರ್ಮ ಸುಂದರವಾದ ಶಬ್ದ, ಯೂನಿವರ್ಸಲ್ ರಿಲಿಜನ್, ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೆ ಅನ್ವಯ ಆಗತಕ್ಕಂತಹ ಧರ್ಮವನ್ನ ಭಾಗವತ ಹೇಳ್ತಾ ಇದೆ. ಭಾಗವತ ವೈಷ್ಣವರದು ಉತ್ತರಾದಿ ಮಠದವ್ರದ್ದು ಗುತ್ತಿಗೆ ಅಲ್ರಿ ಇದು. ಇದು ಇಟ್ ಇಸ್ ಅನ್ ಅಸೆಟ್ ಆಫ್ ಎಂಟೈರ್ ಹ್ಯೂಮನ್ ಕೈಂಡ್. ಯಾರಿಗೂ ಅದು ಪೇಟೆಂಟ್ ಕ್ಲೇಮ್ ಮಾಡ್ಲಿಕ್ಕೆ ಬರೋ ಹಂಗಿಲ್ಲ. ಯಾಕ ಅಂದ್ರ ಇಡೀ ಜಗತ್ತಿಗೆ ಮಾನವ ಜನಾಂಗಕ್ಕೆ ಅನ್ವಯ ಆಗತಕ್ಕಂತಹ ಧಾರ್ಮಿಕ ಮೌಲ್ಯಗಳನ್ನು ಇಲ್ಲಿ ಎತ್ತಿ ಎತ್ತಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಮಹಾನುಭಾವರು. ಧಾರಣಾತ್ ಧರ್ಮ ಮಿಥ್ಯಾಹು, ಧರ್ಮೋ ಧಾರಯತೆ ಪ್ರಜಾಹ. ಧರ್ಮದ ವ್ಯಾಖ್ಯಾನ ನಾವು ಹೇಳ್ತೀವ್ರಿ, ನಾವು ವ್ಯಾಖ್ಯಾನ ಮಾಡ್ತೀವಿ, ವಾಸ್ತವ ಸಂದರ್ಭ ಬಂದಾಗ ಜಗಳಾಡ್ಲಿಕ್ಕೆ ನಾವ ಮುಂದಿರ್ತೀವಿ. ನಮ್ಮಲ್ಲಿ ಹಿರಣ್ಯಯ್ಯ ಅಂತ ನಾಟಕಕಾರರು ಬಹಳ ಮಂದಿ ಕೇಳಿರಿ ನೀವು. ಅವ್ರು ಹೇಳ್ತಾರ ಬ್ರಾಹ್ಮಣರು ಬಹಳ ಮುಂದೆ ಬರ್ಲಿಕ್ಕತ್ತಾರ ಅಂದ್ರ ಏನ್ ನೀವು ಅದಕ್ಕೆ ಶರ್ಮ ಪಡಬೇಡ್ರಿ, ಇಬ್ರು ಬ್ರಾಹ್ಮಣರಿಗೆ ಒಂದೇ ರೂಮ್ನೊಳಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಡ್ರಿ. ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಇವ ಅವನ್ ನಾಶ ಮಾಡ್ತಾನ, ಅವ ಇವನ್ ನಾಶ ಮಾಡ್ತಾನ. ಯಾಕಂದ್ರ ಅವ್ರ ಬುದ್ಧಿನೇ ಅವ್ರಿಗೆ ಬಾಧಕ. ಆ ಬುದ್ಧಿ ಜೊತೆಗೆ ಹೃದಯ ವೈಶಾಲ್ಯ ಇಲ್ಲ ಅಂತಾದ್ರ, ಆ ಬುದ್ಧಿ ಜೊತೆಗೆ ಇನ್ನೊಬ್ಬರ ಅಂತರಂಗದೊಳಗ ಭಗವಂತನನ್ನ ಕಾಣತಕ್ಕಂತಹ ದೊಡ್ಡತನ ಇಲ್ಲ ಅಂತಾದ್ರ ಆ ಬುದ್ಧಿನೇ ಅವ್ರಿಗೆ ಮಾರಕ ಆಗ್ತಾ ಇದೆ. ಆದ್ರಿಂದ ಧರ್ಮ ಇಡೀ ಮಾನವ ಜನಾಂಗಕ್ಕೆ ಬಾಳಲಿಕ್ಕೆ ಬದುಕಲಿಕ್ಕೆ ಉಪಯುಕ್ತವಾಗತಕ್ಕಂತಹ ಮೌಲ್ಯಗಳನ್ನ ಈ ಭಾಗವತ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಧರ್ಮ ಧರ್ಮ ಅಂತ ಹೆಸರು. ಯಾರಿದನ್ ಹೇಳ್ರಿ ಭಾಗವತವನ್ನ? ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ನಿಗಮ ಕಲ್ಪ ತರೋಹೋ, ವೇದ ಅನ್ನತಕ್ಕಂಥ ವೃಕ್ಷದಿಂದ ಬಂದಿರತಕ್ಕಂಥ ಅದ್ಭುತ ಫಲ ಇದು. ಶುಕಮುಖಾದ ಅಮೃತ ದ್ರವ ಸಂಯುತಂ, ಗಿಳಿ ಕಚ್ಚಿದ ಹಣ್ಣು ಅಂತಾರೆ ನಮ್ಮ ಕಡೆಗೆ. ಮಾವಿನ ಹಣ್ಣು ತರ್ಲಿಕ್ಕೆ ನಾವು ಇಂಡಿಯಾದೊಳಗೆ ಹೋಗಿರ್ತೀವಿ. ಅಲ್ಲಿ ಹೋದ್ವಿ ಅಂದ್ರೆ ಆ ಬುಟ್ಟಿ ಒಳಗೆ ಕೈ ಹಾಕಿ ಇತ್ಲಾಗಿಂದ ಅತ್ಲಾಗ ಹಾಕಿ ಅತ್ಲಾಗಿಂತ ಇತ್ಲ ಹಾಕಿ ಹೋಗಯಪ್ಪ ನೀ ಅಂದ್ ಮಾರಾಟ ಮಾಡ್ಕೊಂಡು ಇತ್ಕೊಂಡು ಹೋಗಂತ ಈ ಕಡೆ ಬಯಸ್ಕೊಂಡು ಇಷ್ಟೆಲ್ಲ ಧಾನ್ಯ ಹಾಕಿ ಕರಿ ಹುಳಿ ಹಣ್ಣು ಮನೆಗೆ ತುಂಬಂದಿರ್ತೀವಿ ಹೆಂಡತಿ ಕಡೆ ಬಯಸ್ಕೊಳ್ಳಿ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಶುಕಮುಖ ಅಮೃತ ದ್ರವ ಸಂಯುತ. ಆ ಪ್ರಾಣಿಗಳಿಗೆ ತಿಳಿದು ಹೋಗ್ತದೆ ನೋಡ್ರಿ, ಅದು ಶುಕ ಗಿಳಿ ದೊಡ್ಡ ಮಾವಿನ ವೃಕ್ಷದೊಳಗ ಯಾವ ಹಣ್ಣು ಮಧುರ, ಅದರೊಳಗ ರುಚಿ ರಸ, ಅದು ವಸಂತ ಕಾಲದೊಳಗ ಬಿಸಿಲು ಬಿದ್ದು ಕೂಡಲೇ ಒಳಗ ಒಳ್ಳೆ ಸಿಹಿಯಾದ ರಸ ಅದರೊಳಗ ಒಡೆದದ, ಅದನ್ನ ನೋಡ್ಕೊಂಡು ಅದಕ್ಕೆ ಬಾಯಿ ಹಾಕ್ತದ. ನಮ್ಮಷ್ಟು ಬುದ್ಧಿ ಇಲ್ರಿ ಅದಕ್ಕೆ, ಇನ್ಸ್ಟಿಂಕ್ಟ್ ಅದು. ಒಳಗ ದೇವರಂತ ಸಾಮರ್ಥ್ಯ ಕೊಟ್ಟುಬಿಟ್ಟಾನ. ಇಲ್ಲಿ ಶುಕ ಅಂದ್ರೆ ಶುಕಾಚಾರ್ಯರು ಇಡೀ ವೇದ ಅನ್ನತಕ್ಕಂಥ ಬೃಹದ್ ವೃಕ್ಷದೊಳಗಿನ ಅತ್ಯಂತ ಮಧುರವಾಗಿರತಕ್ಕಂಥ ಫಲಗಳನ್ನು ಹೆಕ್ಕಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದ್ದರಿಂದ ಶುಕಮುಖಾದ ಅಮೃತ ದ್ರವ, ಅದರಿಂದಲೇ ಅಮೃತ ದ್ರವ ಸಂಯುಕ್ತ, ಅಮೃತ ತುಂಬಿರತಕ್ಕಂಥ ಫಲಗಳಿವು. ಪಿಬತ ಭಾಗವತಮ್ಮ, ಪಿಬತ ಅಂದ್ರು ನೋಡ್ರಿ ಯಾಕ ಇರಬಹುದು, ತಿನ್ರಿ ಏನ್ ಪಿಬತ್ ಅಂದ್ರೆ ಕುಡೀರಿ ಅಂತ ಅರ್ಥ. ಮುಂಜಾನೆ ಹೇಳಿ ನಾನು ಕುಡಿಯಿರಿ ಅಂದ್ರೆ ಏನ್ ಸ್ಮರಣ, ಅದೇ ಅರ್ಥನೇ ಇಲ್ಲ. ವಸ್ತು ಕುಡಿಯೋ ವಸ್ತು ಬೇರೆ ಅಷ್ಟೇನೆ. ಬಿ ಡ್ರಂಕ್ ವಿತ್ ಡಿವಿನಿಟಿ, ಅಧ್ಯಾತ್ಮ ರಸ ಅಪಾನ ಮಾಡ್ರಿ. ಇದಕ್ಕೂ ನಶ ಬರ್ತದ್ರಿ ಇದಕ್ಕ. ಇದರದ್ದು ನಶ ಎಷ್ಟು ಕೆಟ್ಟ ಅಂದ್ರ ನಶಾದ ಹಿಂದೆ ಪ್ರಪಂಚ ತೊರೆದು ಹುಚ್ಚು ಹಂಗ ಅರಣ್ಯಕ್ಕೆ ಹೋದ ಜನ ಇದ್ದಾರೆ. ಇದೊಂದು ಹುಚ್ಚಿದು. ಆದ್ದರಿಂದ ಅವ್ರು ಹೇಳ್ತಾರೆ ಇದನ್ನ ಪಿಬತ, ಇದನ್ನ ಕುಡಿದಾಗ ಹೆಂಗ ರಕ್ತದಾಗ ಸೇರಿ ಮನುಷ್ಯನ ಜೋಲಿ ತಪ್ಪಬೇಕು, ಹಂಗ ಇದನ್ನ ಕುಡಿದ್ರೆ
ಇದು ರಕ್ತದಕ್ಕಿಂತ ಆಳಕ್ಕೆ ಪ್ರವೇಶ ಮಾಡಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸ್ತದೆ. ಆದ್ರಿಂದ ಪಿಬತ ಅಂತ ಹೇಳಿದ್ರು ಮಹಾನುಭಾವರು. ಪಿಬತ ಭಾಗವತಂ, ಮತ್ತೊಂದು ಶಬ್ದ ಇಟ್ಟಾರ ಅಂತದೇನೆ, ರಸಂ. ಏನ್ರಪ್ಪ ಇದು, ಎಲ್ಲ ಹಣ್ಣಿನ ಒಳಗ ರಸ ಇರ್ತದ, ಹಣ್ಣೇ ರಸ ಆಗಿರುವುದಿಲ್ಲ. ಕೆಲವು ಹಣ್ಣುಗಳು ಮ್ಯಾಲಿಂದ ಸೊಟ್ಟಿ ತೆಗಿತೀರಿ ಒಳಗಿಂದ ತಿಂತೀರಿ, ಕೆಲವು ಹಣ್ಣುಗಳು ಮ್ಯಾಲಿಂದ ತಿಂತೀರಿ ಒಳಗಿಂದ ಬೀಜ ಒಗೀತೀರಿ, ಕೆಲವು ಹಣ್ಣುಗಳು ಒಂದಿಷ್ಟು ಮ್ಯಾಲಿಂದು ತೆಗಿಬೇಕು ಒಂದಿಷ್ಟು ಒಳಗಿಂದು ತೆಗಿಬೇಕು, ನಡುವಿಂದ ಅಷ್ಟೇ ಸಿಗುತ್ತದೆ ನಿಮಗೆ ತಿನ್ಲಿಕ್ಕೆ. ಆದ್ರೆ ಇದು ಅಂಥದ್ದಲ್ಲಿದು, ಇದು ಮ್ಯಾಲೆ ಕೆಳಗ ಒಳಗ ಹೊರಗ ಹಿಂದ ಮುಂದ ಎಲ್ಲಾ ಕಡೆ ರಸ ತುಂಬಿರ್ತಕ್ಕಂಥ ಫಲ ಇದು ಅಂತ ಹೇಳ್ತಾ ಇದ್ದಾರೆ. ರಸಂ ರಸವತ್ ಅಲ್ಲ ಇದು, ರಸಂ ರಸಮೇವ. ಇದರೊಳಗ ಇದು ಚಲೋಪ ಇದು ಅಷ್ಟು ಚಲೋ ಇಲ್ಲ ಅನ್ನೋ ಹಂಗಿಲ್ಲ. ನಿಮಗ ನೋಡವರಿಗೆ ದೃಷ್ಟಿ ಪಕ್ವಾಗಿತ್ತು ಅಂದ್ರೆ ಭಾಗವತದ ಒಂದೊಂದು ಅಕ್ಷರ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಮಧ್ವಾಚಾರ್ಯರಂಥವರು ಸಾಯಂಕಾಲ ಹೊತ್ತು ಭಾಗವತದ ವ್ಯಾಖ್ಯಾನ ಮಾಡುತ್ತಿದ್ರೆ ಒಂದೊಂದು ಶ್ಲೋಕದ ಮೇಲೆ ಒಂದು ಇಡೀ ಚಾತುರ್ಮಾಸ್ಯ ವ್ಯಾಖ್ಯಾನ ಮಾಡ್ತಾ ಇದ್ರಂತ ಮಹಾನುಭಾವರು. ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಗ್ರಂಥ ಇದು. ಪಿಬತ ಭಾಗವತಂ ರಸಂ, ಎಷ್ಟು ದಿವಸ ಕುಡಿಬೇಕ್ರಿಪ್ಪ ಎಂದರೆ ಒಂದು ಕ್ರಿಸ್ಮಸ್ ಬಂದಾಗ ನಾವು ನೀವು ಕುಡಿಯೋ ಒಂದು 4 ದಿವಸ ಅಂತಾರೆ, ಒಂದೇ ದಿವಸ ಮುಗಿಸಬಾರದ ಇವರು, ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಸಪ್ತಾಹ ಸಪ್ತಾಹ ಅಂದ್ರೆ 7 ದಿವಸ ಮಾಡ್ಬೇಕ್ರಿ, ಅದನ್ನ 4 ದಿವಸದೊಳಗೆ 7 ಪ್ರವಚನ ಅಂತ ಕೂಡಿಸಿವಿ ನಾವು. ಇಷ್ಟಾದ್ರೂ ಪೂರಾ ಭಾಗವತ ಹೇಳುವುದಾಗುವುದಿಲ್ಲ, ಅಲ್ಲಲ್ಲಲ್ಲೇ ವಿ ಹ್ಯಾವ್ ಟು ಸೆಲೆಕ್ಟ್. ಅವರೇ ವೇದದಿಂದ ಸೆಲೆಕ್ಟ್ ಮಾಡಿ ಹೇಳ್ಯಾರ ಶುಕಾಚಾರ್ಯರು, ಅವ್ರು ಹೇಳಿದ್ರೆ ಮತ್ತೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಈ ಭಾಗವತ ಗ್ರಂಥ ಅಂತಕ್ಕಂಥದ್ದು ಆ ಲಯಂ ಎಂದರೆ ಒಂದ್ ದಿವಸ ವರ್ಷಕ್ಕೊಮ್ಮೆ ಕೇಳುವುದಲ್ಲ, ಎಲ್ಲಿ ತನಕ ದೇಹದೊಳಗ ಶ್ವಾಸ ಆಡುತ್ತಿರ್ತದ, ಎಲ್ಲಿ ತನಕ ಮಾನವ ಜನಾಂಗ ಬದುಕಿ ಇರ್ತದ, ಎಲ್ಲಿ ತನಕ ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಅನ್ನೋ ಇಚ್ಛಾ ನಮ್ಮಲ್ಲಿ ಜೀವಂತ ಇರ್ತದ, ಅಲ್ಲಿ ತನಕ ಈ ಭಾಗವತ ಬೇಕು ನಮಗ. ಇದು ಬಿಟ್ವಿ ಅಂದ್ರ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ, ಅದನ್ನು ಹೇಳ್ಯಾರ. ಮುಂದೆ ಕಲ್ಕಿ ಅವತಾರ ಕಾಲದೊಳಗ ಎಂಥ ಸ್ಥಿತಿ ಬರ್ತದ ಅಂತಂದ್ರೆ ಅದನ್ನು ಓದಿದ್ರೆ ಹೆದರಿಕೆ ಆಗು ಹಂಗದ. ಮನುಷ್ಯ ಪ್ರಾಣಿಗಿಂತ ಪ್ರಾಣಿ, ಕ್ರಿಮಿಗಿಂತ ಕ್ರಿಮಿ, ಅಲ್ಲೇನಿಲ್ಲೇ ಇಲ್ರಿ. ದ ಲೈಫ್ ಸ್ಟೈಲ್ ಇಸ್ ವೆರಿ ಸಿಂಪಲ್. ಈಟ್ ವಾಟ್ ಎವರ್ ಯು ಕ್ಯಾನ್ ಈಟ್, ಎನಿಥಿಂಗ್ ಮೂವ್ಸ್ ದಟ್ ಗೋಸ್ ಇನ್, ಅಂಡ್ ಡೂ ವಾಟ್ ಎವರ್ ಯು ಫೀಲ್ ಲೈಕ್ ಡೂಯಿಂಗ್. ಮನುಷ್ಯ ಇಷ್ಟು ವಿಶೃಂಖಲ ಆಗಿಬಿಡ್ತಾನ, ಅನಿಸಿದ್ದನ್ನ ಮಾಡೋದು, ಬಾಯಿಯೊಳಗೆ ಏನ್ ಹೋಗ್ತದ ಅದನ್ನ ಹಾಕು, ತಿನ್ನುವುದಾಗ್ಲಿ ಕುಡಿಯುವುದಾಗ್ಲಿ. ಪ್ರಾಣಿಗಳಿರ್ತಾವಲ್ಲ, ದೇ ಎಕ್ಸ್ಪೆರಿಮೆಂಟ್ ಎವ್ರಿಥಿಂಗ್. ಈ ಹಂತಕ್ಕೆ ಮನುಷ್ಯ ಬಂದು ಮುಟ್ತಾನ. ಇದು ಆಗಬಾರದು ಅಂತಿದ್ರ ಭಾಗವತದಂತಹ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇರಬೇಕು. ನಮ್ಮಲ್ಲೇ ಮನುಷ್ಯನಲ್ಲಿ ಮನುಷ್ಯತ್ವ ಉಳಿಲಿಕ್ಕೆ ಏನು ಬೇಕೋ ಆ ದ್ರವ್ಯವನ್ನು ಇದು ಒದಗಿಸ್ತದೆ. ಪಿಬತ ಭಾಗವತಂ ರಸಂ ಆಲಯಂ, ಲಯ ಅಂದ್ರೆ ನಾಶ, ಆಲಯಂ ಅಂದ್ರೆ ಕೊನೆ ತನಕ, ನಿಮ್ಮ ನಮ್ಮ ನಾಶ ಆಗೋ ತನಕ, ಅಥವಾ ಈ ಸೃಷ್ಟಿಯ ಕೊನೆ ತನಕ. ನಾವಲ್ದೆ ಇದ್ರೆ ನಮ್ಮ ಮುಂದಿನವ್ರು ಓದ್ತಾರೆ, ಅವ್ರ ಮುಂದಿನವ್ರು ಓದ್ತಾರೆ. ಸಾವಿರಾರು ವರ್ಷಗಳಿಂದ ಅನೇಕ ಜನಾಂಗಗಳು ಇದರಿಂದ ಸ್ಫೂರ್ತಿ ಪಡೆದು ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸಿರ್ತಕ್ಕಂತಹ ಗ್ರಂಥ ಇದು. ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ, ಎರಡು ಶಬ್ದ ಇಟ್ಟಾರ ನೋಡ್ರಿ ಮಹಾನುಭಾವರು. ರಸಿಕರು ಆಗಿರಬೇಕು ಮತ್ತು ಭಾವುಕರು ಆಗಿರಬೇಕು. ಬರೇ ಭಾವುಕತನ ಉಪಯೋಗ ಇಲ್ರಿ. ಏನಪ್ಪ ಮನುಷ್ಯ ಮಾತಾಡಿದ್ರೆ ಗಳಗಳಗಳಗಳ ಆಳ್ತಾ ನಿಮ್ಮ, ಇವನು ಸಂತಿ ಮಾತಾಡುವುದೇ ಕಠಿಣ ನಮಗೆ. ಭಾವುಕತನ ಅದು, ಅತಿ ಭಾವುಕತನ, ವೈಚಾರಿಕತೆಯನ್ನು ಮರೆತಿರ್ತಕ್ಕಂಥ ಭಾವುಕತನ. ನಮ್ಮ ಹಿಂದಿನವರು ತರ್ಕ ವ್ಯಾಕರಣ ವೇದಾಂತ ಮೀಮಾಂಸಾ ಇದರೊಳಗ ಅಪ್ರತಿಮ ವಿದ್ವಾಂಸರಾಗಿ ಭಗವಂತನ ಕಥಾ ಬಂತಂದ್ರೆ ಮೈ ಮರೆತು ಬಿಡ್ತಿದ್ರು. ಅವರಲ್ಲಿ ಎರಡೂ ಇತ್ತು. ಅವ್ರ ಸಂತಿ ನೀವು ವಾಕ್ಯಾರ್ಥಕ್ಕೆ ನಿಂದಿರ್ರಿ, ಲಾಜಿಕ್ಕಿಗೆ ನಿಂದಿರ್ರಿ, ಅವರಷ್ಟು ಗಟ್ಟಿ ಮತ ಯಾರೂ ಅಲ್ಲ. ಮಧ್ವಾಚಾರ್ಯರ ಗ್ರಂಥ ನೀವು ತೆಗೆದು ನೋಡ್ರಿ, ನಾಸ್ತಿಕರ ಮತ ತತ್ವ ನಿರ್ಣಯದ ಆರಂಭದೊಳಗ ಅವರು ಕೊಡ್ತಾರೆ. ಓದ್ಕೋತ ಹೋದ್ರ ಪೂರ್ವ ಪಕ್ಷ ನೋಡಿದ್ರೆ ಗಾಬರಿ ಆಗಬೇಕು ನಮಗ. ಇಷ್ಟು ವಿಸ್ತಾರವಾಗಿ ಇದನ್ನು ಕನ್ವಿನ್ಸ್ ಆಗು ಹಂಗ ನಾಸ್ತಿಕರ ಮತ ಹೇಳಿಕತ್ತಾರ, ಇದಕ್ಕೆ ಏನಾರ ಉತ್ತರ ಹೇಳ್ತಾರಪ್ಪ, ಏನಾರ ಉತ್ತರ ಅದನೋ ಇಲ್ಲೋ ಅಂತ ಗಾಬರಿ ಅನಿಸ್ಬೇಕು ಅವರಿಗೆ. ಮಹಾನುಭಾವರಿಗೆ ಅವ್ರಿಗೆ ಗೊತ್ತದ ಎಷ್ಟು ವಿಸ್ತಾರವಾಗಿ ಬೇಕಾದ್ರೆ ಹೇಳ್ರಿ. ಸಿದ್ಧಾಂತ ತಮ್ಮ ಕೈಯೊಳಗೆ ಇಟ್ಕೊಂಡ್ಬಿಟ್ಟಾರ ಅವರು. ಕ್ಷುದ್ರ ಪೂರ್ವ ಪಕ್ಷಗಳು ಎಲ್ಲಿ ಬಂದಿತ್ತಿದೆಲ್ಲ ನಮ್ಮ, ನಾನು ಹೇಳ್ತಾ ಇರ್ತೀನಿ ಆಗಾಗ ಎಸ್ಪೆಷಲಿ ಮಕ್ಕಳಿಗೆ. ಈ ಫೀಚರ್ ಹಿಂದೂ ಧರ್ಮದೊಳಗೆ ಒಂದೇ ಇರೋದಿದು. ಏನು ನಮ್ಮ ದರ್ಶನ ಶಾಸ್ತ್ರದೊಳಗ ಮೊಟ್ಟ ಮೊದಲನೇ ಶಾಸ್ತ್ರ ಚಾರ್ವಾಕ ಶಾಸ್ತ್ರ.
ಚಾರ್ವಾಕ ಅಂದ್ರೆ ಏನು? ಚಾರು ವಾಕ್ ಯಸ್ಯ ಸಹ, ಬಹಳ ಚಂದ ಮಾತಾಡ್ತಾನಂತ. ಏನಪ್ಪ, ದೇವರು ಇಂದ್ರ ಕಾಣಿಸ್ಬೇಕು, ಅವ ಕಾಣಿಸುವುದಿಲ್ಲ ಆದ್ರಿಂದ ಇಲ್ಲ. ಲುಕ್ ಅಟ್ ದ ಲಾಜಿಕ್. ಐ ಬಿಲೀವ್ ಇನ್ ಓನ್ಲಿ ವಾಟ್ ಐ ಸಿ. ಯಾವ ಹೇಳೇನ್ರಿ, ಶರೀರ ಬಿದ್ದೋದ ಮೇಲೆ ಏನು ಉಳಿತದೋ ಏನು ಬಿಡುತ್ತದೋ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ? ಒಮ್ಮೆ ಬೆಂಕಿಯಾಗಿ ಹಾಕಿ ಸುಟ್ಟು ಬಿಡ್ತಾರೆ, ಕರ್ಕೊಂಡು ಹೋಗಿ ಲಸು ಲಸು ಮಾಡ್ಕೋತ ಮನೆಗೆ ಬರ್ತಾರ, ಆಸ್ತಿ ಹಂಚ್ಕೊಂಡು ಆರಾಮಿರ್ತಾರ. ಆಮೇಲೆ ಏನಪ್ಪಾ ಅಂತಂತಂದ್ರೆ ಏನು ಉಳಿತದೋ ಏನು ಬಿಡುತ್ತದೋ? ಸುಮ್ಮನೆ ಇವರು ಆತ್ಮ ಅಂತ, ಪರಮಾತ್ಮ ಅಂತ, ಸ್ವರ್ಗ ಅಂತ, ನರಕ ಅಂತ, ಮೋಕ್ಷ ಅಂತ, ಹಿಂಗ ತಮ್ಮ ತಮ್ಮ ಬ್ರಾಹ್ಮಣರ ದಕ್ಷಿಣ ಸಲುವಾಗಿ ಏನೋ ಮಾಡ್ಕೊಂಡಾರ ಕಥೆಗಳು, ಇದ್ರೊಳಗೆ ಏನೇನೇನೇನು ಇಲ್ರಿ ಅಂತ ಮಾತಾಡೋರು ಇರ್ತಾರ. ಇವನ್ ಎಲ್ಲ ಮಾತಾಡೇನ್ರಿ ಅವ ಪ್ರಾಯ, ನೀವು ಯಾರು ವಿಚಾರ ಮಾಡಲಾರ್ರಿ, ಅಷ್ಟು ಕಟುವಾಗಿ ಟೀಕಾ ಮಾಡ್ಯಾನ ಚಾರ್ವಾಕ. ನಮ್ ಪ್ರಾಚೀನರು ವಿದ್ವಾಂಸರು ಏನ್ ಮಾಡಿದ್ರು, ಅವನ್ ಕರೆದ್ರು, ಅಲ್ಲೋ ಅಲ್ಲಿ ಮಾತಾಡ್ಕೋತ ಅಡ್ಡಾಡ್ಬೇಡ, ಸಂಧಿ ಗೊಂಚಿ ಒಳಗ ಪ್ಲಾಟ್ಫಾರ್ಮ್ ಮೇಲ್ ಬಾ, ಬಂದು ನಿನ್ನ ಎಲ್ಲಾ ವಿಚಾರಗಳನ್ನ ನಿನ್ ಕೈಯಾಗ ಮೈ ಕೊಟ್ಟು ಬಿಡ್ತೀವಿ. ನಾವೆಲ್ಲ ಪಂಡಿತರು ಕೇಳ ಕೂತ್ಕೋತೀವಿ, ಏನೇನ್ ನಿನಗೆ ಹೇಳೋದ ಎಲ್ಲ ಮುಕ್ತ ಮನಸ್ಸಿನಿಂದ. ಓನ್ಲಿ ಕಂಡೀಷನ್ ಈಸ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ಲಾಜಿಕ್. ತರ್ಕಬದ್ಧವಾಗಿ ಮಾತಾಡು, ದೇವರನ್ನ ಅಲ್ಲಗಳಿ, ವೇದ ಅಲ್ಲಗಳಿ, ಶಾಸ್ತ್ರ ಅಲ್ಲಗಳಿ, ನಮ್ಮನ್ ಬೈ, ಆಸ್ ಲಾಂಗ್ ಆಸ್ ಇಟ್ ಇಸ್ ಬೇಸ್ಡ್ ಆನ್ ಲಾಜಿಕ್ ವಿ ಲಿಸನ್ ಟು ಯು. ಮಾಡಿ ಅವ ಹೇಳಿದ್ದನ್ನ ಇವರು ಬರೆದಿಟ್ರಿ, ಮಾತಾಡವ ಹಿಂಗೆ ಫಾಲ್ತು ಮಾತಾಡಿ ಹೋದ ಅವ, ಅದನ್ನು ಬರೆದಿಟ್ಟು ಚಾರ್ವಾಕ ಶಾಸ್ತ್ರ ಅಂತ ಮಾಡಿದ್ರು. ಮುಂದೇನ್ ಮಾಡಿದ್ರು, ಮುಂದಿನವ್ರು ಎಲ್ಲರೂ ಅದನ್ನು ಖಂಡನ ಮಾಡಿದ್ರು. ಎವ್ರಿ ಒನ್ ಆಫ್ ದೆಮ್, ಎವ್ರಿ ದಾರ್ಶನಿಕ ಹ್ಯಾಸ್ ಅನ್ ಅಪಾರ್ಚುನಿಟಿ ಟು ರೆಫ್ಯೂಟ್ ದಿಸ್ ಚಾರ್ವಾಕ. ಜೈನ, ಬೌದ್ಧ, ಸಾಂಖ್ಯ, ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಮುಂದಿನ ಎಲ್ಲ ದರ್ಶನಕಾರರು ಅವನ್ನ ಖಂಡನ ಮಾಡ್ತಾ ಬಂದ್ರು. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾಗವತ ಅಂತಂದ್ರೆ ಬರೇ ಭಾವುಕರಾಗಿ ನಾಲ್ಕು ಮಂದಿ ವೈಚಾರಿಕತೆ ಇಲ್ಲದೆ ಇರುವವರು ಏನೋ ಕಥೆ ಹೇಳಿಕೊಂಡು ತಮ್ಮ ಕಲ್ಪನಾ ಲೋಕದೊಳಗಿದ್ದಾರಪ್ಪ ಅನ್ನುವಂಥ ಗ್ರಂಥ ಅಲ್ಲ ಇದು. ದೇ ಆರ್ ವೆರಿ ಸೌಂಡ್ ಇನ್ ಲಾಜಿಕ್ ಅಂಡ್ ಹೆನ್ಸ್ ದೇ ನೋ ಲಾಜಿಕ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಓನ್ಲಿ ಅ ಗುಡ್ ಲಾಜಿಷಿಯನ್ ಕ್ಯಾನ್ ರಿಕಗ್ನೈಸ್ ಇಟ್ಸ್ ಲಿಮಿಟೇಷನ್ಸ್. ಮೂರ್ಖಿದ್ದವ ಏನ್ರಿ ಲಾಜಿಕ್ ದಿಂದ ಎಲ್ಲ ಸಾಧ್ಯ ಅಂತ ತಿಳ್ಕೊಳ್ಳಿಕ್ ಶಕ್ಯ. ವಿದ್ವಾಂಸನಾದವ, ಅ ಗುಡ್ ಲಾಜಿಷಿಯನ್, ವೆರಿ ಕ್ಲಿಯರ್ಲಿ ಸೀಸ್ ದ ಬೌಂಡ್ರೀಸ್ ಆಫ್ ಲಾಜಿಕ್. ಈಗ ಇದರ ಮುಂದೆ ನಮಗೆ ಹೋಗ್ಲಿಕ್ಕೆ ಶಕ್ಯಲ್ಲಪ್ಪ. ಹೌದು, ಇದು ಬೇಕು ನಮಗೆ, ದಿಸ್ ಇಸ್ ಇನಿಷಿಯಲ್, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಬಟ್ ವಿ ರೀಚ್ ಎ ಪಾಯಿಂಟ್ ವೇರ್ ವಿ ರಿಯಲೈಸ್ ಥಿಂಗ್ಸ್ ಆರ್ ಫಾರ್ ಬಿಯಾಂಡ್ ಲಾಜಿಕ್. ನೀವು ಕೇಳಿರಿ ಚೈತನ್ಯರ ಕಥೆ, ಹರೇ ಕೃಷ್ಣ ಆಶ್ರಮದೊಳಗ ಹೋದ್ರ ಅವ್ರು ಹೇಳ್ತಾರ, ಬಂಗಾಲದೊಳಗ ಪಕ್ಷಧರ ಮಿಶ್ರ, ಗದಾಧರ ಭಟ್ಟ, ಎಂಥೆಂಥ ಎಂಥೆಂಥ ನಾವು ಅವರು ಗ್ರಂಥಗಳನ್ನ ವಿದ್ಯಾಪೀಠದೊಳಗ ಓದ್ತೀವಿ. ಅವಕ್ಕೆ ಇವತ್ತಿನ ತನಕ ಇಂಗ್ಲಿಷ್ನೊಳಗೆ ಟ್ರಾನ್ಸ್ಲೇಷನ್ ಸಾಧ್ಯ ಆಗಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೆ ಪ್ರಯತ್ನ ಮಾಡ್ಲಿಕ್ಕತ್ತಾರೆ. ಐ ಸ್ಪೋಕ್ ಟು ಟೂ ಆಫ್ ದೋಸ್ ಪ್ರೊಫೆಸರ್ಸ್. ಇಂಗ್ಲಿಷ್ನೊಳಗ ತರ್ಕಶಾಸ್ತ್ರದ ಗ್ರಂಥದ ಅನುವಾದ ಇವತ್ತಿನ ತನಕ ಶಕ್ಯ ಆಗಿಲ್ಲ. ನಿಮಗೆ ಇಕ್ವಿವಲೆಂಟ್ ವರ್ಡ್ಸ್ ಹುಡುಕೋದೇ ಶಕ್ಯಲ್ಲ, ಅಷ್ಟು ಅನ್ಯೂನ ಅನತಿರಿಕ್ತ ಶಬ್ದ ಪ್ರಯೋಗದ ಗ್ರಂಥಗಳು. ಅಂಥ ಅದ್ಭುತ ತರ್ಕಶಾಸ್ತ್ರದ ವಿದ್ವಾಂಸರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಚೈತನ್ಯರು. ಅವರು ಇದನ್ನೆಲ್ಲ ನೋಡಿ ಅಂದ್ರು, ಛಿ, ಜನ್ಮ ವ್ಯರ್ಥ ಇದ್ರೊಳಗೆ ಹಾಕಿದ್ರ, ಧಡ್ರಲ್ರಿ, ಇವನ್ನೆಲ್ಲ ಓದಿ ಸರಿಸಿಟ್ಟುಬಿಟ್ರು ಎಲ್ಲ ತರ್ಕಶಾಸ್ತ್ರದ ಪುಸ್ತಕ. ಗೋವಿಂದ ದಾಮೋದರ ಮಾಧವೇತಿ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಸ್ವಾಮಿ, ನೀ ಬರೀ ತರ್ಕದಿಂದ ಸಿಗೋದಿಲ್ಲ, ಇದನ್ನ ಮೀರಿದ್ದಿ ನೀನು, ತರ್ಕ ಬೇಕು ನನಗ, ಆದ್ರೆ ತರ್ಕದ ಮಿತಿನೂ ಗೊತ್ತಿರಬೇಕು. ಎಲ್ಲ ಸರಿಸಿಟ್ಟು ಭಗವಂತನನ್ನ ಅಂತರಂಗದೊಳಗೆ ಧ್ಯಾನಿಸ್ತಾ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮಹಾನುಭಾವರು. ಆದ್ದರಿಂದ ಮುಹುರ ಹೋ ರಸಿಕಾ ಭುವಿ ಭಾವುಕಾಹ, ರಸಿಕಾಹ ಅಪಿ ಭಾವುಕಾಹ. ನೀವು ತರ್ಕಶಾಸ್ತ್ರ, ಬುದ್ಧಿವಂತಿಕೆ, ಇಂಟೆಲೆಕ್ಚುಯಾಲಿಟಿ ಅದನ್ನ ಬಿಟ್ಟುಕೊಡಬೇಡ್ರಿ. ಅದನ್ನ ಇಟ್ಟುಕೊಂಡು ಅದು ಇದ್ದದ್ರಿಂದಲೇನೆ ಭಗವಂತನ ಅಸ್ತಿತ್ವವನ್ನು ಒಪ್ಪ್ರಿ, ಅದು ಇದ್ದದ್ರಿಂದಲೇನೆ ಭಗವಂತನ ಬಣ್ಣನೆಯನ್ನು ಆನಂದಿಸ್ರಿ. ಅರಸಿಕೆ ರಸಿಕತ್ವ ನಿವೇದನಂ ಶಿರಸಿ ಮಾಲಿಕ 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 ಅಂತ ಒಬ್ಬ ಕವಿ ಹೇಳದ ಒಂದ್ ಕಡೆ. ಮಹಾರಾಜಿಗೊಬ್ಬ ವಿದೂಷಕ ಅಂತ, ಮಹಾರಾಜ ಎಂಥ ಮುಟ್ಟಾಳ ಅಂದ್ರ, ಅವನ ಮುಂದೆ ಇವ ಜೋಕ್ ಹೇಳಿ, ಮಹಾರಾಜರೇ ಇದು ಜೋಕ್ ಇರುತ್ತದೆ, ತಾವು ನಗಬೇಕು ಅಂತ ವಿಜ್ಞಾಪನ ಮಾಡ್ಕೋಬೇಕು ಅಂತ ಸ್ಥಿತಿ ಅವನು. ಒಂದ್ ದಿನ ಅದ್ರ ಮೇಲೆ ಉಪಜೀವನ ನೋಡ್ರಿ ಪಾಪ, ಮನೆಗೆ ಹೋದ ಕೂಡಲೇ ದೇವ್ರನ್ನ ಬೆಳ್ಕೊಂಡಂತ, ನನ್ ಏನಾರ ಮಾಡಪ್ಪ, ಎಂಥ ಶಿಕ್ಷಾ ಬೇಕಾದ್ರೂ ಕೊಡು, ಇಂಥ ಅರಸಿಕನ ಮುಂದೆ ದಿನ ಹೋಗಿ ಹಾಸ್ಯವನ್ನು ಹೇಳ್ತಕ್ಕಂಥ ದಯನೀಯ ಸ್ಥಿತಿ ಮಾತ್ರ ಕೊಡಬೇಡ ಅಂತ ಕೇಳ್ಕೊಂಡಂತ. ಹಂಗ ರಸಿಕ ಆಗಿರ್ಬೇಕು ಮನುಷ್ಯ. ನಮ್ಮ ಸ್ವಾಮಿ ಕೃಷ್ಣನ ಕಥಾದೊಳಗೆ ಬರ್ತದ್ರಿ ಎಂಥ ರಸಿಕತ, ಎಂಥೆಂಥ ಹಾಸ್ಯದ ಚಟಾಕಿಗಳನ್ನ ಹಾರಸಮ.
ಮಕ್ಕಳ ಸಂತಿ ಹೆಂಗಿರಬೇಕು, ಹೆಂಡತಿ ಸಂತಿ ಹೆಂಗಿರಬೇಕು, ಸ್ನೇಹಿತರ ಸಂತಿ ಹೆಂಗಿರಬೇಕು, ಭಕ್ತರ ಸಂತಿ ಹೆಂಗಿರಬೇಕು, ಪಾಲಿಟಿಷಿಯನ್ ಸಂತಿ ಹೆಂಗಿರಬೇಕು, ರಾಜರ ಸಂತಿ ಎಲ್ಲ ಅವನ್ ನೋಡಿ ಕಲಿಬೇಕು. ಅವನು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಸಹಿತ ಸಣ್ಣ ಸಣ್ಣ ಹುಡುಗರ ಸಂತಿ ಸಣ್ಣವರಿಗಿಂತ ಸಣ್ಣವಾಗಿ ಅವ ವ್ಯವಹಾರ ಮಾಡಿದ್ದಾನೆ. ವಿವಿಧ ಗೋಪಚರಣೇಶು ವಿದಗ್ಧೋ ವೇಣುವಾದ್ಯ ಮಧುರಾಂ ನಿಜ ಶಿಕ್ಷಾಂ ತವ ಸೂತ ಸತಿ ಯದಾಧರ ಬಿಂಬೆ ದತ್ತ ವೇಣು ರಜನ ಸ್ವರ ಜಾತಿ. ಅವನು ಸಂತಿ ಅಡ್ಡಾಡ್ತಿದ್ರಲ್ಲ ದನ ಕಾಯಿ ಹುಡುಗರು, ಅವ್ ಕೇಳಿದ್ವು ಅಂತ ಕೃಷ್ಣ ನೀ ರಾತ್ರಿ ಕೊಳಲ್ ಬರಸು ಮುಂದೆ ಎಲ್ಲರೂ ಬಂದಿ ಅಂತ ಕೇಳ್ತಾರಲ್ಲ ಬೆಳದಿಂಗಳ ಇದ್ರೊಳಗ, ಅದ್ ನಮಗೊಂದ್ ಸ್ವಲ್ಪ ಕಲಿಸ್ಕೊಡೋ, ಎಲ್ಲಾರು ಬಂದ್ ನಿಂದ್ರು ನಮಗೂ ಹಿಂಗ್ ನಿಂದಿರ್ಬೇಕು ಅಂತ ಆಶ ಅಂದ್ರ ಏನ್ ಮಾಡಿದ ಕೃಷ್ಣ ಕಲಿಸ್ಕೊಡ್ತೀನಿ ಬಾ ಅಂತ ಅವನ್ ಕೈಯೊಳಗ್ ಕೊಳಲ್ ಕೊಟ್ಟು ಇಲ್ಲ ಬಟ್ಟಿಡು ಇಲ್ಲಿ ಇದನ್ನಿಡು ಹಿಂಗ್ ಹಿಂಗ್ ಸ್ವರ ಹೊರಡಿಸು. ಅಯನತ್ ಸ್ವರ ಜಾತಿ, ಕೃಷ್ಣ ಕೊಳಲುವುದು ಮುಂದ ಆ ಸ್ವರಗಳಿಗೆ ಅನಿಸ್ಬೇಕಂತ ನನ್ನ ಅರಿಸಿಕೊಂಡ ನೀವ ಅಂದ ಅವು ಹೆಮ್ಮೆ. ಅಯನ ಸ್ವರ ಜಾತಿ ಅಯನತ್, ಆ ಸ್ವರಗಳಿಗೆ ಕೃಷ್ಣ ನಮ್ಮನ್ನ ಆರಿಸಿಕೊಂಡಪ್ಪ ಅಂತ ಆನಂದ ಆಗ್ಬೇಕಂತ ಹೆಮ್ಮೆ ಅನಿಸ್ಬೇಕಂತ ಅಂತ ಕೋವಿದ ದನಕಾಯಿ ಹುಡುಗರು ಬಂದು ನನಗೆ ಸಂಗೀತ ಕಲಿಸಿಕೊಡು ಅಂದ್ರೆ ಅವ್ರ ಕಡೆ ವಿವಿಧ ಗೋಪ ಚರಣೇಶು ವಿದಗ್ಧೋ ವೇಣುವಾದ್ಯ ಮಧುರಾಂ ನಿಜ ಶಿಕ್ಷಾಂ, ವೇಣುವಾದ್ಯದ ಶಿಕ್ಷ ಆ ಗೋಪಾಲಕರಿಗೆ ದನಕಾಯಿಯವರು ಕೊಟ್ಟ ಅಂತ ಬರ್ತಾ ಇದೆ. ಅಂತೂ ಭಾವುಕಾಹ ರಸಿಕಾಹ, ಇದು ಭಾಗವತದ ಮರ್ಮ, ಇದು ಭಾಗವತದ ವಿಶೇಷ. ಮಂಗಳ ಶ್ಲೋಕದ ಅರ್ಥವನ್ನ ಕ್ರಮೇಣ ಹೇಳ್ತಾ ಹೋಗ್ತೀನಿ. ನನಗೇನ್ ಗಾಬರಿ ಅಂದ್ರೆ ಡೆಟ್ರಾಯ್ಟ್ದೊಳಗ ಮಂಗಳಾಚರಣ ಶ್ಲೋಕದ ಮೇಲೆ ಒಂದು ಇಡೀ ದಿವಸ ಮಾಡಿದ್ದೆ ನಾನು. ಅದಕ್ಕೆ ಈ ಸಲ ನಾನು ಕಾಶನ್ ಮಾಡ್ಕೊಳ್ತಾರೆ, ಪೀಠಿಕಾ ಮಂಗಳಾಚರಣ ಸ್ವಲ್ಪ ಕಡಿಮೆ ಮಾಡ್ರಪ್ಪ ಅಂತ. ಅದಕ್ಕೆ ಅಲ್ಲಲ್ಲಲ್ಲಲ್ಲಿ ನನಗೆ ಬಂದಾಗ ಚೂರು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಮುಂಜಾನೆ ಪ್ರಥಮ ಸ್ಕಂಧ ಮುಗಿಸಿದ್ವಿ, ದ್ವಿತೀಯ ಸ್ಕಂಧ ಆರಂಭ. ದ್ವಿತೀಯ ಸ್ಕಂಧ ತೃತೀಯ ಸ್ಕಂಧ ಎಲ್ಲ ತತ್ವದ ಭಾಗ ರೀ. ಸ್ವಲ್ಪ ಲಕ್ಷಿಟ್ಟು ಕೇಳಿದ್ರೆ ಖರೆ ಭಾಗವತದ ಹೂರ್ಣ, ಖರೆ ಭಾಗವತದ ತಿರುಳು ಇಲ್ಲಿ ಈ ಸ್ಕಂಧಗಳಲ್ಲ. ನಿಮಗೆ ನೆನಪಿರೋ ಹಾಗೆ ಬೆಳಿಗ್ಗೆ ಮಹಾನುಭಾವರಾಗಿರತಕ್ಕಂಥ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನ ಕುರಿತು ಪ್ರಶ್ನೆ ಮಾಡಿದ್ದಾರೆ. ಸಾವಿನ ಸಮ್ಮುಖದೊಳಗ ಮನುಷ್ಯನ ಕರ್ತವ್ಯ ಏನು? ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ನೋಡಪ್ಪ ಮೊದಲ ಮನಸ್ಸಿನೊಳಗಿಂದ ಭಯ ತೆಗೆದಾಕು. ನಾವೆಲ್ಲರೂ ಒಂದಲ್ಲ ಒಂದು ಭಯದಿಂದ ಬಾಳ್ತೀವಿ. ನೌಕರಿ ಇಲ್ಲದೆ ಇದ್ದವ್ರಿಗೆ ನೌಕರಿ ಆಗಬೇಕು ಅನ್ನೋ ಭಯ, ಏನಪ್ಪ ಬಿಲ್ಗಳು ಬಂದ ಬರ್ತಿರ್ತಾವ, ನೌಕರಿ ಸಿಗದಿದ್ರೆ ಏನ್ ಗತಿ, ನೌಕರಿ ಸಿಕ್ಕವರಿಗೆ ಇಷ್ಟು ವರ್ಷ ಆತು ಕೆಲಸ ಮಾಡ್ಲಿಕ್ಕತ್ತೀವಿ ಇನ್ನು ಪ್ರಮೋಷನ್ ಇಲ್ಲ, ಇದು ನೌಕರಿ ಬಿಟ್ರೆ ಹೊರಗೆ ಬೇರೆ ಸಿಗ್ತದೋ ಇಲ್ಲೋ, ಇಲ್ಲೇ ಉಳಿದ್ರೆ ಇವ್ರು ಪ್ರಮೋಷನ್ ಕೊಡುದಿಲ್ಲ, ದೇ ಟೇಕ್ ಮೀ ಫಾರ್ ಗ್ರಾಂಟೆಡ್ ಅಂತೂ ಇಂತೂ ಎಲ್ಲ ಮನಿ ಹೊರಗೆ ಪ್ರೆಷರು, ಮನಿ ಒಳಗೆ ಪ್ರೆಷರ್. ಗಂಡಗ ಹೆಂಡತಿ ತನ್ನ ಮಾತು ಕೇಳುವುದಿಲ್ಲ ಅಂತ, ಹೆಂಡತಿಗೆ ಗಂಡ ತನ್ನ ಮಾತು ಕೇಳುವುದಿಲ್ಲ ಅಂತ, ಮಕ್ಕಳಿಗೆ ದೊಡ್ಡವರಾಗ್ಬಿಟ್ಟಿರ್ತಾರ, ಅಬ್ಬಾ ಅಪ್ಪನಿಗಿಂತ ನಮಗೆ ತಿಳಿತದ, ದೇ ಡೋಂಟ್ ಲಿಸನ್ ಟು ಅಸ್, ಅವ್ರು ನಮಗೆ ಲೆಕ್ಚರ್ ಕೊಡ್ತಾರ ಅಂತ. ಹಿಂಗ ಎಲ್ಲಾರು ಜೀವನದೊಳಗ ಒಬ್ಬರನ್ನ ಒಬ್ಬರನ್ನ ಇರ್ಕೋತ ಒಬ್ಬರು ಭಯದೊಳಗೆ ಇನ್ನೊಬ್ರು ಬದುಕ್ತಾ ಇರ್ತೀವಿ. ಇವೆಲ್ಲ ಸಣ್ಣ ಸಣ್ಣ ಭಯಗಳ ಮುಗಿದು ಕಡೀಕೊಂದು ನಿಜವಾದ ಭಯ ಶುರು ಆಗ್ತದ್ರಿ. ಯಾವ್ದದು? ಮರಣ ಭಯ. ಏನ್ರಪ್ಪ ಭಾಗವತ್ ಕೇಳಿವಿ ಖರೆ, ಸ್ವಾಮಿಗಳು ಜ್ಞಾನಿಗಳು ಎಲ್ಲಾರು ಬಂದು ಉಪನ್ಯಾಸ ಅದು ಇದು ಮಾಡ್ಯಾರ, ನಾವು ಏನೇನು ಓದೀವಿ, ಆದ್ರೂ ಸತ್ತ ಮೇಲೆ ಏನಾಗ್ತದೋ ಯಾರಿಗೆ ಗೊತ್ತ್ರಿ? ಇಟ್ ಈಸ್ ಟೋಟಲಿ ಅನ್ನೋನ್, ಎವ್ರಿಥಿಂಗ್ ಇಸ್ ಗಾನ್. ಇದು ಮನುಷ್ಯನ ಸಹಜ ಸ್ವಭಾವ. ಇದು ಎಲ್ಲೋ ಕೆಲವರಿಗೆ ಕದಾಚಿತ್ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವಶಃ ತತ್ವಶಃ ಮಾಂ ವೇತ್ತಿ ಅಂತ ಯಾರು ಇರ್ತಾರೆ ನೋಡ್ರಿ, ಕಶ್ಚಿತ್ ಅಗ್ನಿ ಅಪರೂಪಕ್ಕೊಬ್ರು. ಅವರಿಗೆ ಮಾತ್ರ ಮರಣ ಅಂದ್ರ ಜೀವನ ಯಜ್ಞದ ಅವಭೃತ ಸ್ನಾನ ಅಂತ ಹೇಳ್ತಾರೆ. ಯಜ್ಞ ಮಾಡಿದ ಕೂಡಲೇ ಯಜ್ಞ ನಿರ್ವಿಘ್ನವಾಗಿ ನೆರವೇರಿತು ಅಂತ ತಿಳ್ಕೊಂಡು ಹೋಗಿ ಒಂದು ಸ್ನಾನ ಮಾಡ್ತಾರೆ ಕಡಿಕೆ, ಅದನ್ನು ಮಾಡೋ ಮುಂದೆ ಯಜ್ಞ ಮಾಡಿಸಿದ ನಮಗೆ ಬಹಳ ತೃಪ್ತಿ ಅಂತ. ಎಷ್ಟು ವಿಘ್ನಪ್ಪ, ಏನೇನು ತೊಂದರೆಗಳು, ಯಾವುದು ಇಲ್ದಂಗ ಮುಗಿತು ಯಜ್ಞ ಅಂತ. ಈ ಜೀವನ ಅನ್ನತಕ್ಕಂಥ ಯಜ್ಞದ ಅವಭೃತ ಸ್ನಾನ ಅಂತಂದ್ರ ಮರಣ ಅಂತ ಹೇಳ್ತಾ ಇದ್ದಾರೆ. ಹಂಗ ನಾನು ಕಣ್ಣಾರೆ ನೋಡಿನ್ರಿ, ಎಲ್ಲೋ ಪುಣ್ಯಾತ್ಮರು ಕೆಲವರು ಮಕ್ಕಳನ್ನ ಕರಿಬೇಕು ಎಲ್ಲ ಆ ದವಾಖಾನಿ ಬೆಡ್ ಮೇಲೆ ಮಲಗಿಸ್ಬೇಡ್ರು, ನನ್ನ ಅಂತ್ಯಕಾಲ ಬಂದದ ನನಗೆ ಕೆಳಗೆ ಚಾಪಿ ಹಾಕ್ರಿ,
ಅಂತ ಮಕ್ಕಳಿಗೆ ಬೈದು ದರ್ಭ ಹಾಸಿಸಿಕೊಂಡು ಅದ್ರ ಮೇಲೆ ಮಲ್ಕೊಂಡು ಎರಡೂ ಕೈ ಎತ್ತಿ ಕೃಷ್ಣ ಭಗವಂತ ಸ್ವಾಮಿ ಅಂತ ಅವನನ್ನು ನೆನೀತ ಪಟ್ಟಂತ ಜೀವ ಬಿಟ್ಟದ ಘಟನೆಗಳವ. ಎಷ್ಟು ಪುಣ್ಯಾತ್ಮರು ಎಷ್ಟು ಪುಣ್ಯಾತ್ಮರು. ಅದಕ್ಕೆ ಬಹಳ ಸಾಧನ ಬೇಕ್ರಿ, ಬಹಳ ಸಾಧನ ಬೇಕು. ನಮ್ಮ ಪ್ರಾಚೀನರು ಏನು ಬೇಡಬೇಕು ದೇವರಲ್ಲಿ ಅನ್ನೋದನ್ನು ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿರ್ತೀವಿ, ಭಗವಂತನ ಸನ್ನಿಧಿಗೆ ಹೋಗಿರ್ತೀವಿ, ಏನ್ ಕೇಳ್ಬೇಕ್ರಿ? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ. ಈ ಎರಡು ಕೇಳ್ರಿ ಅಂತ ಹೇಳ್ತಾರ. ದೈನ್ಯ ಇಲ್ಲದ ಜೀವನ ಕೊಡು ಭಗವಂತ. ಇನ್ನೊಬ್ಬರ ಹತ್ರ ಹೋಗಿ ದೇಹಿ ಅಂತ ಕೈ ಒಡ್ಡು ಪರಿಸ್ಥಿತಿ ಕೊಡ್ಬೇಡ. ಮ್ಯಾಲವರು ಕಾಲಿಲೆ ಒದ್ರು, ಮುಖದ ಮ್ಯಾಲ ಉಗುಳಿದ್ರು, ಸಂಬಳ ಅವರಿಂದ ಬರ್ತದ ಅನ್ನೋ ಅನಿವಾರ್ಯತಕ್ಕ ಅಲ್ಲಿ ಹೋಗಿ ಕೂತ್ಕೊಂಡು ಬೇಕಾಗ್ಲಿ ಬೇಡಾಗ್ಲಿ ಅವರ ಕಿರುಕುಳ ಸಹಿಸಿಕೊಂಡು ಬದುಕತಕ್ಕಂಥ ಒಂದು ಸ್ಥಿತಿ ಕೊಡ್ಬೇಡ. ಸ್ವಾಭಿಮಾನದಿಂದ ಬದುಕತಕ್ಕಂಥ ಒಂದು ಅನುಗ್ರಹ ಮಾಡು ನನಗೆ. ಇದು ಮೊದಲನೇದ್ದು. ಎರಡನೇದೇನೋ ವಿನಾ ದೈನ್ಯೇನ ಜೀವನ, ಅನಾಯಾಸೇನ ಮರಣ. ದೈನ್ಯ ಇಲ್ಲದೆ ಜೀವನ ಮಾಡುವುದು, ಅನಾಯಾಸವಾಗಿ ಮರಣ. ಬಹಳ ಮಂದಿ ಅಂತಿರ್ತಾರ, ಮಲ್ಕೊಂಡಿರ್ತೀವಲ್ರಿ ಅವಾಗ ಪಟ್ಟ ಅಂತ ಹೋಗ್ಬಿಟ್ರೆ ಎಷ್ಟು ಚಲೋ ಇರ್ತದ. ಯಾರಿಗ ಗೊತ್ತು ಎಷ್ಟೆಷ್ಟು ಸಂಕಟ ಆಗ್ತದ ನೋಡೋರಿಗೆ. ಹೊರಗಿನವರಿಗೆ ನೀವು ಏನ್ ತ್ರಾಸ ಆಗಿಲ್ಲ, ಒಳಗೆ ಏನ್ ನಡೀತದ ಭಗವಂತನಿಗೆ ಗೊತ್ತು. ಮತ್ತೆ ಅದು ಅದೃಷ್ಟಕ್ಕೆ ಬಿಟ್ಟಿದ್ದದು. ಏನೇನೇನೇನು ತ್ರಾಸ ಇಲ್ಲದೆ ಹೋದವರು ಇದ್ದಾರ ಅಂತ ನಾವು ತಿಳ್ಕೊಂಡೀವಿ. ಬಹಳ ತ್ರಾಸ ಪಟ್ಟದ್ದನ್ನ ಮಂದಿ ನೋಡಿ ಆಮೇಲೆ ಜೀವ ಬಿಟ್ಟವರು ಇದ್ದಾರ. ಅದಕ್ಕ ಮಧ್ವಾಚಾರ್ಯರು ಹೇಳ್ತಾರ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಸಂತತಂ ಚಿಂತೆ, ಯಾವಾಗಲೂ ಏನಾದರೂ ನೆಪ ಮಾಡಿಕೊಂಡು ಭಗವಂತನನ್ನ ಚಿಂತಿಸ್ತಾ ಇರಬೇಕು. ಭಯ ಯಾಕ್ರೆ? ಏನರೆ ಏನರೇ ಇರ್ತಾವ ಮನಸ್ಸಿನೊಳಗೆ, ಅದಕ್ಕೆ ಭಯ. ಅವ್ರಿಗೆ ಶುಕಾಚಾರ್ಯ ಹೇಳ್ತಾರ, ಪರೀಕ್ಷಿತ ಎಲ್ಲ ಬಿಟ್ಟು ಬಂದ್ಬಿಟ್ಟು ಇವನ್ ಯಾವ್ದರ ಭಯ ನಿನಗೆ? ವೈರಾಗ್ಯಮೇವಾ ಭಯಂ. ವೈರಾಗ್ಯದಿಂದ ಇರೋರಿಗೆ ಯಾವ್ಯಾವ್ಯಾವ್ದ್ರ ಭಯ ಇಲ್ಲ. ಪುರಂದರದಾಸರ ಕಚ್ಚಿಯೊಳಗೆ ಬರ್ತದ, ಎಲ್ಲ ಬಿಟ್ಟು ಅವ್ರು ಹೊಂಟಿದ್ರಂತ ಕಾಡಿನೊಳಗೆ ಹೋಗುವ ಮುಂದೆ ಅವ್ರು ಹೆಂಡತಿ ಯಾಕೋ ಸ್ವಲ್ಪ ಹೆದರಿಕೆ ಆಗ್ತದ ಅಂದ್ರಂತ ಅಲ್ಲೇ ನಿಂದ್ರಿಸಿ ತಪಾಸ್ ಮಾಡಿದ್ರು ಒಂದ್ ಸಣ್ಣ ಬೆಳ್ಳಿ ಗಿಂಡಿ ಇಟ್ಟು ಮುಚ್ಕೊಂಡ್ ಬಂದಿದ್ಲಂತ. ಯಾರಿಗೆ ಗೊತ್ತು ಈ ಗಂಡಸರದು ಹುಚ್ಚು ಸ್ವಭಾವ? ಇಮೋಷನಲ್ ಇರ್ತಾರ, ಯಾವಾಗೋ ವೈರಾಗ್ಯ ಅಂತಾರ. ಎಲ್ಲ ಬಿಟ್ಟು ನವಕೋಟಿ ನಾರಾಯಣ ಮಹಾನುಭಾವರು ಎಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ತುಳಸಿದಳ ಇಟ್ಟು ಹೊಂಟು ಬಿಟ್ಟಿದ್ರು. ಅವಳು ಹೆಂಡತಿ ಸ್ವಲ್ಪ ವ್ಯಾವಹಾರಿಕತೆ ಹುಟ್ಟಿತು ಅವಾಗ. ಏನ್ ಅರಣ್ಯದಾಗ ಹೋಗ್ತಿರ್ತೀವಿ ಹಸಿವೆ ಅನ್ಲಿ, ಏನ ಎಲ್ಲ ಬಿಟ್ಟು ಬಂದಿದ್ದೇನೆ ಒಂಚೂರಿ ಅಂದ್ರೆ ಅವ್ರಕ್ಕೆ ಹೇಳ್ಕೊಂಡ್ ಬರಬಾರ್ದೇನೋ ಅಂತ ಕೇಳಿದ್ರೆ, ಇರ್ಲಿ ಒಂದು ಬೆಳ್ಳಿದೇನಾರ ಮಾರಾಟ ಮಾಡಿ ಅವ್ರಿಗೆ ಗಂಡ್ ಹೊಟ್ಟಿಗೆ ಹಾಕಬೇಕು ಅಂತಂದಿದ್ಲು. ಭಯ ಭಯ ಅಂದ ಕೂಡಲೇ ತಪಾಸ್ ಮಾಡಿದ್ರೆ ಗಿಂಡ್ ಹೊರಟು ತೆಗೆದು ಒಗೆದು ಬಿಟ್ರು ನೋಡ್ರಿ. ಇದೇ ನಿನ್ನ ಭಯಕ್ಕೆ ಕಾರಣ. ಆದ್ದರಿಂದ ಇದನ್ನ ಬಿಟ್ಟು ಬಿಡು, ಭಯ ಹೋಗ್ತದ. ಹಂಗ ಪರೀಕ್ಷಣ ಮಹಾರಾಜಿಗೆ ಹೇಳಿದ್ರು, ಮಹಾರಾಜ ಪದ್ಮಾಸನ ಹಾಕಿ ಕುಳಿತು ಪ್ರಾಣಾಯಾಮ ಮಾಡು, ಧ್ಯಾನದ ಕ್ರಮ ಹೇಳಿಕೊಡ್ತಾ ಇದ್ದೇನೆ, ಧ್ಯಾನವನ್ನು ಮಾಡು. ಅಂತರಂಗದೊಳಗ ಭಗವಂತನ ಚಿಂತನವನ್ನ ಮಾಡುತ್ತಾ ನಿಶ್ಚಲನಾಗಿ ಕುಳಿತುಕೋ. ಆಮೇಲೆ ಎಲ್ಲಿಂದ ಭಯ? ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಕೊಟ್ರು ಮಹಾನುಭಾವರು ಅಂದ್ರ, ಕಡೀಕೆ ಎಲ್ಲ ಉಪದೇಶ ಮುಗಿಸಿ ಅವರು ಹೊರಡೋ ಮುಂದ ಅವ ಹೇಳ್ತಾನ ಪರೀಕ್ಷಣ ಮಹಾರಾಜ, ಗುರುಗಳ ಇನ್ನು ನನಗ ತಕ್ಷಕನ ಭಯ ಇಲ್ಲ. ಯಾಕಂದ್ರ ನನಗೆ ಏನು ತಿಳುವಳಿಕೆ ತಂದು ಕೊಟ್ರಿ ನೀವು ಅಂತಂದ್ರ, ಒಂದು ಸರ್ಪ ಕಚ್ಚಿ ಸಾವು ಬರುವುದೇನದ ಬಹಳ ಕ್ಷುಲ್ಲಕ ವಿಷಯ. ಅದಕ್ಕಿಂತ ಘೋರವಾಗಿರ್ತಕ್ಕಂಥದ್ದು ಅಂದ್ರೆ ಮಿಥ್ಯಾಜ್ಞಾನ. ಈ ಸಂಸಾರಕ್ಕೆ ಅಂಟುವುದು, ಈ ಪ್ರಾಪಂಚಿಕ ಸುಖಗಳೇನವ ಇದೇ ಸರ್ವಸ್ವ ಅಂತ ತಿಳ್ಕೊಂಡು ಈ ರಗಳಿ ಒಳಗೆ ಈ ರಾಡಿ ಒಳಗೆ ಬದುಕುವುದು, ಇದು ಬಹಳ ಘೋರ ಇದು, ಇದು ಬಹಳ ಭಯಂಕರ ಇದು. ಇದರೊಳಗ ಮುಣುಗಿದ್ದೆ ನಾನು, ನನಗ ನೀವೇನ್ ತಿಳುವಳಿಕೆ ಹುಟ್ಟಿಸಿದ್ರಿ ಅಂದ್ರ, ಆ ಮಿಥ್ಯಾಜ್ಞಾನ, ಆ ಪ್ರಪಂಚ ಕಾಣ್ತಕ್ಕಂಥ ಇಂದ್ರಿಯ ಪ್ರಪಂಚ ಕಾಣ್ತಕ್ಕಂಥ ಒಂದು ವ್ಯಾಧಿ ಏನದಲ್ಲ ಅದು ಹಾವು ಕಚ್ಚುವುದಕ್ಕಿಂತ ಕೆಟ್ಟ ಅದು. ಯಾಕಂದ್ರ ಹಾವು ಕಚ್ಚಿದ್ರೆ ಅಂತರಂಗದೊಳಗ ಭಗವಂತನ ಚಿಂತನೆ ಮಾಡ್ತಾ ಇರುವಾಗ ಹಾವು ಕಚ್ಚಿದ್ರೆ ಏನ್ ಶರೀರ ಬಿದ್ದು ಹೋಗ್ತದ ಅಷ್ಟೇ, ಆತ್ಮ ಮೋಕ್ಷಕ್ಕೆ ಹೋಗ್ತಾನ. ಈ ಐಂದ್ರಿಯ ಪ್ರಪಂಚಕ್ಕೆ ಉಣ್ಣು ತಿನ್ನು ಮಲಗು ಭೋಗಿಸು ಇದೇ ಪಶುಗಳು ಮಾಡತಕ್ಕಂತಹ ಜೀವನಕ್ಕೆ ನಾನು ಅಂಟುಕೊಂಡಿದ್ದೆ ಅಂತಂದ್ರೆ ಎಂದೋ ಒಂದು ಶರೀರ ಅಂತೂ ಬಿದ್ದು ಹೋಗ್ತದೆ, ಮುಕ್ತಿಗೆ ಹೋಗುದಿಲ್ಲ, ಮತ್ತೆ ಇಲ್ಲೇ ಬರ್ತೀನಿ ನಾನು. ಯಾಕಂದ್ರೆ ಏನರೆ ವಾಸನ ಇಟ್ಕೊಂಡು ಹೋಗ್ಬಿಟ್ಟು ಹೋಗಿರ್ತೀನಿ. ಏನ್ರಿ ಎಲ್ಲರೂ ಶ್ರೀಮಂತರು ಕ್ರೂಸ್ಗೆ ಹೋಗ್ತಾರ,
ನಮ್ಗೆ ಎಕ್ಸ್ಟ್ರಾ ರೊಕ್ಕ ಇಲ್ಲ, ನಾವು ಕ್ರೂಸ್ಗೆ ಹೋಗಂಗಿಲ್ಲ, ಏನ್ ನಮ್ಮನಿಯವ್ರು ಕರ್ಕೊಂಡು ಹೋಗುದಿಲ್ರಿ, ರಾಕೇಶ್ ಸಾವಿರ ಡಾಲರ್ ಖರ್ಚಾಗ್ತಾವ ಅಂತ ತಿಳ್ಕೊಂಡು ಅವ್ರು ಹಿಂಗ ಇಟ್ ಕೋಡಿ ಎಂತೆಂತ ಕ್ಷುದ್ರ ನಮ್ಮನಿಯೊಳಗ ಅವು ಮನ್ಸಕ್ ಒಂದೇನೋ ಮಾಡಿರ್ತಾರಲ್ಲ, ಕಟ್ಟಿಗೆ ಹಿಂದೆ ಕಟ್ಟಿಗೆ ತುಂಡು ಮುಂದೊಂದು ಹಿಂದೊಂದು ಹೆಡ್ ಬೋರ್ಡ್ ಒಬ್ಬಕ್ಕೆ ಹೆಣ್ಮಕ್ಳು ಅದನ್ನ ಕನ್ವರ್ಸ್ತಿದ್ಲು. ನಮ್ಮನೆ ಅವ್ರು ಎಷ್ಟು ವರ್ಷ ಆತ್ರಿ ಈ ದೇಶಕ್ಕೆ ಬಂದು ಹೆಡ್ ಬೋರ್ಡ್ ಫುಟ್ ಬೋರ್ಡ್ ತಂದಿಲ್ಲ, 30 ವರ್ಷ ಆತ ಮನುಷ್ಯ ಈ ದೇಶಕ್ಕೆ ಬಂದು ಅದನ್ನ ಕನ್ವರ್ಸ್ಲಿಕ್ಕೆ ಹತ್ತಿದ್ಲು. ಸತ್ ಗಿತ್ತಾಳೆ ಎಲ್ಲರಿಗೂ ಕೊಡಿಸ್ಬಿಡು ಮಾರಾಯ, ನಾಳೆ ಅದೇ ವಾಸನ ಕಾಡಿತು ಇನ್ನೊಂದು ಜನ್ಮಕ್ಕೆ ಹಳಾಗ್ ಹೋಗುವಂತೆ. ಸಾವಿರಾರು ಡಾಲರ್ ಬೀಳ್ತಾವ್ರಿ ಅವ್ ಕಟ್ಟಿಗೆ ತುಂಡಿಗೆ ಕಟ್ಟಬಿಟ್ಟು ಕಳಿಸಿದ ದುಡ್ಡು ಹೋಗುವಂತೆ ದುಡ್ಡು ಕೊಟ್ಬಿಟ್ಟು ಇಂಥಿಂಥ ಕ್ಷುಲ್ಲಕ ವಾಸನ ಇಟ್ಟುಕೊಂಡು ಮನುಷ್ಯ ಬದುಕ್ತಾನ ಮತ್ತ ತಿರುಗಿ ಬರ್ತಾನ ಅದ್ರ ಸಲುವಾಗಿ. ಆದ್ರಿಂದ ಅವ್ರು ಹೇಳ್ತಾ ಇದ್ದಾನೆ ಪರೀಕ್ಷಣ ಮಹಾರಾಜ, ಯಾರ ಯಾವ್ಯಾವ ವಾಸನ ಇಲ್ಲ, ಅಂತರಂಗ ನಿಷ್ಕಲ್ಮ ನಿಷ್ಕಲ್ಮಶವಾಗಿದೆ, ಹೃದಯದೊಳಗ ಭಗವಂತನ ಪ್ರತಿಬಿಂಬ ಸ್ಪಷ್ಟವಾಗಿ ಮೂಡಿದೆ, ಮನಸ್ಸು ಭಗವದ್ ಧ್ಯಾನ ತಾನೈಕ ಲೀನವಾಗಿದೆ, ಇನ್ನ ಏನ್ ಹಾವ್ಯಾಕ ಬೇಕಾದ್ ಬರ್ಲಿ, ಕಚ್ಕೊಂಡು ಹೋಗ್ಬರ್ತೆ ದೇಹ ಕಚ್ಕೊಂಡು ಹೋಗ್ತದೆ, ಆತ್ಮ ಅಂತೂ ಯಾರು ಕಚ್ಲಿಕ್ ಬರುವುದಿಲ್ಲ. ಅಂದ್ರ ಯಾವ ಮಟ್ಟಕ್ಕೆ ಮುಟ್ಟಿದ್ದ ನೋಡ್ರಿ ಪರೀಕ್ಷಣ ಮಹಾರಾಜ, ಈ ಒಂದು ಮಟ್ಟವನ್ನ ತಂದು ಕೊಟ್ಟಿರ್ತಕ್ಕಂಥ ಗ್ರಂಥ ಭಾಗವತ ಗ್ರಂಥ. ಇಡೀ ಗ್ರಂಥದ ಸಾರ ಪ್ರಾಯ ಎರಡನೇ ಅಧ್ಯಾಯದೊಳಗೆ ಅದನೋ ಏನೋ ಅಂತ ಅನಿಸ್ತದೆ ತಾತ್ವಿಕ ದೃಷ್ಟಿಯಿಂದ ನೋಡಿದ್ರೆ. ಯಾಕಂದ್ರೆ ಧ್ಯಾನ ಹೆಂಗ್ ಮಾಡಬೇಕು ಹೇಳ್ಕೊಟ್ಟಾರ ಮಹಾನುಭಾವರು. ಏನ್ರಿ ನೀವು ತರ್ಕ ಓದ್ರಿ, ವ್ಯಾಕರಣ ಓದ್ರಿ, ವೇದಾಂತ ಓದ್ರಿ, ದೊಡ್ಡ ವಿದ್ವಾಂಸರಾದ್ರಿ, ಪೂರ್ವ ಪಕ್ಷ ಸಿದ್ಧಾಂತದೊಳಗೆ ನಿಮ್ಮನ್ನು ಮೀರಿಸಿದವರಿಲ್ಲ, ಜಯಪತ್ರ ತಗೊಂಡ್ರಿ, ಎಲ್ಲ ಆತು. ಮುಂದೇನು ಆ ಎಲ್ಲ ಅಧ್ಯಯನದ ಫಲ ಏನಿರಬೇಕು ಅಂದ್ರ ಶಾಸ್ತ್ರದೊಳಗೆ ವಿವರಣೆ ಮಾಡಿರತಕ್ಕಂಥ ವಾಕ್ಯದಿಂದ ಭಗವಂತನ ಸ್ವರೂಪವನ್ನ ಮನಸ್ಸಿನೊಳಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇದೇ ಒಂದೇ ಶಾಸ್ತ್ರಾಧ್ಯಯನದ ಫಲ. ಶಾಸ್ತ್ರದೊಳಗೆ ಭಗವಂತ ಹಿಂಗಿದ್ದಾನ ಅಂತ ಬಣ್ಣನ ಮಾಡ್ಯಾರ, ಅದನ್ನ ಅಧ್ಯಯನ ಮಾಡಿದ ಮೇಲೆ ಉಳಿದೆಲ್ಲ ಬಿಟ್ಟುಬಿಡಬೇಕು. ಉಳಿದೆಲ್ಲನೂ ಅದು ಕಸ. ಅದು ಭಗವಂತನ ಸ್ವರೂಪವನ್ನ ಕಣ್ಣು ಮುಚ್ಚಿದ್ರ ಬಂದ ಹೃದಯದಾಗ ನಿಂತು ಬಿಡಬೇಕು. ಆವಾಗ ಮನಸ್ಸನ್ನ ಅಲ್ಲೇ ಇಷ್ಟೇ ಚಂದ ಏಕಾಗ್ರಗೊಳಿಸಬೇಕಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ ಅದನ್ನು, ಹಸ್ತಿನಾದ ಪ್ರಬೋಧಿನೀ ಆನಿ ಘೀಳಿಟ್ರ ಸಹಿತ ಎಚ್ಚರ ಆಗಬಾರದಂತ. ನಮಗ್ ಮಗ್ಗಲ್ದ ಹುಷ್ಯ ಅಂದ್ ಬಿಟ್ರೆ ಕಣ್ ತೆಗೆದು ಬಿಡ್ತೀವಿ ನಮ್ದು ನಮ್ದು ಹಿಂಗಿರ್ತದ. ಅಷ್ಟು ಸುಂದರವಾಗಿ ಭಗವಂತನ ಸ್ವರೂಪ ಹೃದಯದೊಳಗ ಅಚ್ಚಾಗಬೇಕು. ಅದು ಶಾಸ್ತ್ರದ ಅಧ್ಯಯನದ ಉದ್ದೇಶ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವಾರೇ ದ್ರಷ್ಟವ್ಯ ಯತಃ ದ್ರಷ್ಟವ್ಯ ಅತಃ ಯತಃ ನಿಧಿಧ್ಯಾಸಿತವ್ಯ ಯತಃ ದ್ರಷ್ಟವ್ಯ ಅತಃ ನಿಧಿಧ್ಯಾಸಿತವ್ಯ ಯತಃ ನಿಧಿಧ್ಯಾಸಿತವ್ಯ ಅತಃ ಮಂತವ್ಯ ಯತಃ ಮಂತವ್ಯ ಅತಃ ಶ್ರೋತವ್ಯ. ಏನರ್ಥ? ಭಗವಂತನ ದರ್ಶನ ಆಗುವುದು ಜೀವನದ ಉದ್ದೇಶ. ಭಗವಂತನ ದರ್ಶನ ಆಗಬೇಕಾದ್ರೆ ನಿಧಿಧ್ಯಾಸನ ನಿರಂತರ ಭಗವಂತನ ಚಿಂತನ ಅದು ಕಾರಣ. ಆ ನಿರಂತರ ಭಗವಂತನ ಚಿಂತನ ರೂಪವಾಗಿರತಕ್ಕಂಥ ನಿಧಿಧ್ಯಾಸನ ಹೃದಯದೊಳಗೆ ಹುಟ್ಟಬೇಕಾದ್ರೆ ಮನನಾದಿಗಳಿಂದ ತತ್ವದ ನಿಶ್ಚಯ ಆಗಬೇಕು. ಮನನಾದಿಗಳಿಂದ ತತ್ವದ ನಿಶ್ಚಯ ಆಗಬೇಕಾದ್ರೆ ಶ್ರವಣ ಮಾಡಬೇಕು. ಅದರಿಂದ ಹರಿಕಥಾಮೃತ ಸಾರದೊಳಗ ಮಹಾನುಭಾವರಾಗಿರ್ತಕ್ಕಂಥವರು ಶ್ರವಣ ಮನಕಾನಂದ ಬೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳನ್ನು ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ಇಹ ಪರಂಗಳಲ್ಲಿ ಇಲ್ಲೂ ಕೊಡ್ತದ, ಅಲ್ಲೇನು ಬೇಕು ಅದನ್ನು ಕೊಡ್ತದ. ಆದ್ದರಿಂದ ಪರೀಕ್ಷಣ ಮಹಾರಾಜಿಗೆ ಹೇಳಿದರು ಭಗವಂತನ ದರ್ಶನ ಆಗಬೇಕು ಅಂತಿದ್ರೆ ಶ್ರವಣ, ಶ್ರವಣದಿಂದ ಮನನ, ಮನನದಿಂದ ನಿಧಿಧ್ಯಾಸನ, ನಿಧಿಧ್ಯಾಸನದಿಂದ ಭಗವಂತ ಪ್ರಸನ್ನ ಆಗ್ತಾನೆ ಬಂದು ಒಲಿತಾನೆ. ಆದ್ರಿಂದ ಶ್ರವಣ ಮಾಡು ಅಂತ ಹೇಳಿದ್ರು. ಏನು ಶ್ರವಣ ಮಾಡಬೇಕು ಅಂದ್ರೆ ಸಮಗ್ರ ಪ್ರಕೃತಿಯಲ್ಲೇ 14 ಲೋಕಗಳಲ್ಲೇ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡು. ಎಲ್ಲೆಲ್ಲೆಲ್ಲೆಲ್ಲಿ ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಭಗವಂತನ ಸ್ವರೂಪವನ್ನು ಧ್ಯಾನ ಮಾಡು. ಏನ್ರಿ ರಾಮನ ಪ್ರತಿಮಾನೋ, ಕೃಷ್ಣನ ಪ್ರತಿಮಾನೋ, ವಿಠಲನ ಪ್ರತಿಮಾನೋ? ಹ್ಮ್, ಪರೀಕ್ಷಣ ಮಹಾರಾಜನ ಯೋಗ್ಯತಾ ಹೇಳಿಕತ್ತಾರ್ರಿ ಮಹಾನುಭಾವರವರು. ಏನ್ಮ ಪಾತಾಳಮೇವಸ್ಯ ಹಿ ಪಾದ ಮೂಲಂ ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ
ದ್ವೇಜಾನುನಿ ಸುತಲಂ ವಿಶ್ವಮೂರ್ತೇಹೆ ಉರುದ್ವಯಂ ವಿತಲಂ ಚಾಪಲಂ ಚ ಮಹೀತಲಂ ತಜ್ಜಘನಂ ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ. ಪಾತಾಳದಿಂದ ಆರಂಭ ಮಾಡಿಕೊಂಡು ಆ ಸ್ವಾಮಿಯ ಅವಯವಗಳನ್ನ ಚಿಂತಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಇದನ್ನ ಹೇಳೋ ಮೊದಲ ಇದು ನಮಗ ಅಶಕ್ಯ ಅನ್ನೋ ಎಚ್ಚರ ಅದರಿ ನನಗ. ಏನ್ ಮಾತಾಡ್ಲಿಕ್ಕತ್ತಾರ ಇವರು ಅಂತ ತಿಳ್ಕೋಬೇಡ್ರಿ. ಐಡಿಯಲ್ಸ್ ಶುಡ್ ಬಿ ಆಲ್ವೇಸ್ ಸೋ ಹೈ ದಟ್ ಇಟ್ಸ್ ಓಕೆ ಟು ಬಿ ಇಂಪ್ರಾಕ್ಟಿಕಲ್, ಇಟ್ಸ್ ಓಕೆ ಟು ಹ್ಯಾವ್ ದೆಮ್ ಇಂಪ್ರಾಕ್ಟಿಕಲ್. ಅಂಥ ಒಂದು ಐಡಿಯಲ್ ಇದು. 14 ಲೋಕಗಳಲ್ಲೇ ಭಗವಂತನ ಅವಯವಗಳನ್ನು ಚಿಂತನೆ ಮಾಡತಕ್ಕಂಥ ಒಂದು ಕ್ರಮ. ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತೀನಿ, ನೀವು ಮಾಡೋ ಧ್ಯಾನ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ, ಅದನ್ನು ಹೇಳೋದನ್ನ ನೋಡ್ರಿ. ಪರಮಾತ್ಮನ ಪಾದ ಪಾತಾಳ, ಪಾದದ ಕೆಳಭಾಗ ಪಾತಾಳ, ಪಾದದ ಮೇಲ್ಭಾಗ ರಸಾತಳ, ಎರಡೂ ಗುಲ್ಫ ಮಹಾತಳ, ಮೊಣಕಾಲು ತಳಾತಳ, ಇವೆಲ್ಲ ಲೋಕದ ಹೆಸರು. ಮತ್ತೆ ಏನ್ ತಳಾಲ ತಳಾತಳ ಸುತ್ತಳ ಪಾತಾಳ ಅನ್ಲಿಕ್ಕೆ, ಕೆಳಗ 7 ಲೋಕ, ಮ್ಯಾಲೆ 7 ಲೋಕ, ಆ ಲೋಕಗಳ ಹೆಸರಿವು. ಮೊಣಕಾಲು ತಳಾತಳ, ಎರಡು ಜಾನು ಸುತಳ, ಎರಡು ತೊಡೆ ವಿತಳ ಅತಳ, ಜಘನ ಮಹೀತಳ, ನಾಭಿ ಆಕಾಶ, ಎದೆ ಸ್ವರ್ಗಲೋಕ, ಮುಖ ಜನೋಲೋಕ, ಹಣೆ ತಪೋಲೋಕ, ಶಿರಸ್ಸು ಸತ್ಯಲೋಕ. ಹಿಂಗ ಆಮೇಲೆ ಮುಂದ ನದಿಗಳೆಲ್ಲ ಆ ವಿರಾಟ್ ಶರೀರದ ನಾಡಿಗಳು, ವೃಕ್ಷಗಳು ಅವನ ರೋಮಗಳು, ಶ್ವಾಸವಾಯು, ಗತಿ ಕಾಲ, ಕರ್ಮ ಸಂಸಾರ, ಸೂರ್ಯ ಚಂದ್ರ ನಕ್ಷತ್ರ ಸಮುದ್ರ ದ್ವೀಪ ಪರ್ವತ ಪಶು ಪಕ್ಷಿ ಕೀಟ ಪತಂಗ ಎಲ್ಲ ಅವನ ಅವಯವದೊಳಗೆ ಬಂದ್ಬಿಡ್ತಾವ. ಇದನ್ನು ಧ್ಯಾನ ಮಾಡ್ಲಿಕ್ಕೆ ಶಕ್ಯನ್ರಿ? ಯಾವಾಗ್ಲೂ ಶಾಸ್ತ್ರಗ್ರಂಥಗಳನ್ನ ಅವಲೋಕನ ಮಾಡಿದ ಮೇಲೆ ಇದರೊಳಗ ನಮಗ ಏನು ತಗೊಳ್ಳಿಕ್ ಶಕ್ಯ ಇದೆ ಈ ಪ್ರಶ್ನೆ ಕೇಳ್ಕೋಬೇಕು. ಬಹಳ ಮಂದಿ ಪುರಾಣ ಹೇಳವರು ಇದನ್ನ ಓದಿ ಪಟ 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 ಅನ್ನೋ ಹೆಸರು ಹೇಳಿ ಹಿಂಗ ಅವ ಪರೀಕ್ಷೆ ಮಹಾರಾಜ ಧ್ಯಾನ ಮಾಡಿ ಮೋಕ್ಷ ಪಡೆದ ಅಂತಿಷ್ಟು ಕಥೆ ಹೇಳಿ ಹೋಗಿಬಿಡ್ತಾರ. ನಮಗೇನು ಶಕ್ತಿಯೋ ಸಹಜ ಅಲ್ಲ, ಮನುಷ್ಯ ಸಹಜ ವಿಚಾರ. ಅದಕ್ಕೆ ನಮ್ಮ ಆಚಾರ್ಯರೊಬ್ರು ಜಮಖಂಡಿ ಒಳಗ ಭಾಗವತ್ ಪುರಾಣ ಹೇಳೋ ಮುಂದೆ ಪಾಪ ಶ್ರದ್ಧೆಯಿಂದ ಹೇಳ್ತಿದ್ರು ಅಂತ ಇಟ್ಕೊಳ್ರಿ. ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ಹರಿ ಸರ್ವೋತ್ತಮ ವಾಯುಜೀವ, ಒಂದು 50 ಸಲ ಅನ್ನೋರಂತ ಅಲ್ಲಿ ಎದುರು ಕೂತ ಒಬ್ಬ ಪುರಾಣ ಮುಗಿದ ಮೇಲೆ ಯಾಕರೆ ಸರ್ವೋತ್ತಮ ಜೀವೋತ್ತಮ ಆಗಿದ್ದಾರಪ್ಪ ನಮ್ ಜೀವ ತಿನ್ಲಿಕ್ಕೆ ಇವರು ಆಚಾರ ಬಿಟ್ಟು ಬಾಕಿ ಅನ್ನೋದೇ ಇಲ್ಲಿ. ಇವರು ಏನ್ ಪ್ರಶ್ನೆ ಕೇಳಿದ್ರು ಹರಿ ಸರ್ವೋತ್ತಮ ಇದ್ದಾನ ವಾಯು ಜೀವೋತ್ತಮ ಇದ್ದಾನ ಇದನ್ನು ತಿಳ್ಕೊಳ್ಳೋದ್ರಿಂದ ಎಲ್ಲಾ ಪ್ರಶ್ನೆಗಳು ಪರಿಹಾರ ಆಗ್ತಾವ. ಅಂದ್ರೆ ಅವರ ಹುಡುಕಿ ಹೋಗ್ಬೇಕು ಉತ್ತರ ಅದರೊಳಗೆ. ಆಚಾರ ಸ್ಟೇಟ್ಮೆಂಟ್ಸ್ ಎರಡು ಇಟ್ಬಿಟ್ಟವರು. ಹಂಗ ಏನು ನಾವು ಓದ್ತೀವಿ ಇದರಿಂದ ನಮ್ಮ ಜೀವನಕ್ಕೆ ಏನು ಸಿಗುತ್ತದೆ? ಇದನ್ನ ವಿಚಾರ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ನೀವು ಶಾಸ್ತ್ರಕ್ಕೆ ಏನು ದ್ರೋಹ ಮಾಡುವುದಿಲ್ಲ, ಅದನ್ನ ಅವಮಾನ ಮಾಡುವುದಿಲ್ಲ, ಯು ಡೋಂಟ್ ಲುಕ್ ಡೌನ್ ಅಟ್ ಇಟ್. ಇಟ್ಸ್ ಪರ್ಫೆಕ್ಟ್ಲಿ ಫೈನ್ ಟು ಥಿಂಕ್ ವಾಟ್ ಡು ಐ ಗೇನ್ ಫ್ರಮ್ ದಿಸ್. ಶುಕಾಚಾರ್ಯರು ಪರೀಕ್ಷಣ ಮಹಾರಾಜಗ ಧ್ಯಾನ ಮಾಡತಕ್ಕಂಥ ಪದ್ಧತಿ ಹೇಳ್ತಾ 14 ಲೋಕಗಳಲ್ಲೇ ಭಗವಂತನ ಅವಯವಗಳನ್ನ ಇಂತಿಂಥ ರೀತಿ ಚಿಂತನೆ ಮಾಡುವಂತ ಹೇಳಿಬಿಟ್ರು. ಈ ಲೋಕಗಳ ಹೆಸರು ನಮ್ಗೆ ಗೊತ್ತಿಲ್ಲ. ಅತಳ ವಿತಳ ಸುತಳ ತಳಾತಳ ಪಾತಾಳ ಅಂದ್ರೆ ನಮ್ಮ ಹುಡುಗರು ಹುಚ್ಚಿಡೋದು ಅಂತ. ಏನು ಹೆಸರು ಜರ್ಮನಿ ಆಫ್ರಿಕಾ ಅಮೆರಿಕಾ ಇಂಡಿಯಾ ಅಂದ್ರೆ ಅವ್ರಿಗೆ ಅರ್ಥ ಆಗ್ತದೆ ಅವ್ರಿಗೆ. ಆದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಇದಿಷ್ಟು ಒಂದ ಪೃಥ್ವಿ ಒಳಗೆ ಬರ್ತದೆ, ಒಂದು ಲೋಕದೊಳಗೆ. ಇಂಥ 14 ಲೋಕಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇರ್ಲಿ, ನಮಗೆ ಲೋಕಗಳು ಗೊತ್ತವ ಅಂತ ಆದ್ರೂ ಸಹಿತ ಅಲ್ಲೇ ಭಗವಂತನ ಅವಯವಗಳನ್ನ ಚಿಂತನೆ ಮಾಡಿ ಧ್ಯಾನ ಮಾಡುವುದೇನದಲ್ಲ, ಇಟ್ ಈಸ್ ವೆರಿ ಇಂಪ್ರಾಕ್ಟಿಕಲ್. ಯಾಕಂದ್ರೆ ಧ್ಯಾನ ಅಂತಂದ್ರೆ ಆಕೃತಿಯ ನಿಶ್ಚಿತವಾದ ಕಲ್ಪನಾ ಮನಸ್ಸಿನಾಗ ಬೇಕು. ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ವ್ಯಕ್ತಿ ನಿಮ್ಗೆ ಚಲೋ ಗೊತ್ತಿರ್ತಾನ, ಅವನು ಸ್ಮರಣ ಮಾಡ್ಕೊಳ್ರಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಅವನ ಸ್ಮರಣ ಮಾಡ್ಕೋತೀರಿ. ಆ ವ್ಯಕ್ತಿದ ಒಂದು ಹಂಡ ಬಂಡ ಚಿತ್ರ ಕೊಡ್ತೀನಿ ನಾನು. ಅವಗೇನಪ್ಪ ಅಂತಂದ್ರೆ ತಲೆ ಕೆಳಗದ, ಕಾಲ ಮ್ಯಾಲದ, ಎಡಭುಜ ಬೆನ್ನಿನ ಮೇಲದ, ಹಿಂಗೇನಿದ್ರೆ ನಾನು ಕಲ್ಪನಾ ಕೊಟ್ಟೆ ಅಂದ್ರೆ ಅದನ್ನ ಒದ್ದಾಡ್ತೀರಿ ನೀವು ಅದನ್ನ ಕಲ್ಪನಾ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಧ್ಯಾನ ಮಾಡುವುದು ಅಂದ್ರೆ ಅದರೊಳಗೆ ಮನಸ್ಸು ನಿಶ್ಚಲ ಆಗಬೇಕು, ಎಲ್ಲೆಲ್ಲೂ ಹೊಯ್ದಾಡಬಾರದು. ಯಾವ ಸ್ವರೂಪ ನಿಮಗೆ ಮನಸ್ಸಿನಾಗ ಗಟ್ಟಿಮುಟ್ಟೆ ತಿಳಿದಿರ್ತದ ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಬರ್ತದ. ಯಾವುದರ ಮೇಲೆ ನೀವು ಯಾವುದನ್ನ ಬೇಸ್ ಮಾಡಿಕೊಂಡು ಧ್ಯಾನ ಮಾಡಬೇಕು ಅದೇ ಸ್ಪಷ್ಟ ಇಲ್ಲ ಅಂತಂದ್ರೆ
ಏನ್ ಧ್ಯಾನ ಮಾಡ್ತೀರಿ ನೀವು? ಆದ್ದರಿಂದ ಇದನ್ನ ಹೆಂಗ್ ತಗೋಬೇಕು ಅಂದ್ರ, ಪರೀಕ್ಷಣ ಮಹಾರಾಜನಂಥವರಿಗೆ ಈ ವಿರಾಟ್ ರೂಪದ ಧ್ಯಾನ ಸಾಧ್ಯ. ಧಾರಣಾಧಾರಣ ಅಂತ ಹೆಸರಿದಕ್ಕೆ ಮಧ್ವಾಚಾರ್ಯರು ತಂತ್ರಸಾರದೊಳಗ ಖಂಡ ಅಸ್ಮೃತಿರ್ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ ಇದರ ನಿರ್ವಚನವನ್ನು ಮಾಡಿದ್ದಾರೆ. ನೋ ಡೌಟ್ ಇಟ್ ಈಸ್ ವೆರಿ ವ್ಯಾಲ್ಯೂಯಬಲ್. ಆದ್ರೆ ನಾವು ಇರೋ ಸ್ಥಿತಿಗೆ ಇದನ್ನು ಅಳವಡಿಸಿಕೊಳ್ಳೋದು ಬಹಳ ಕಷ್ಟ. ಹಂಗಾರ ನಮಗೇನು ಅಂದ್ರೆ ಅಲ್ಲೇ ಹೇಳ್ಯಾರ ಮುಂದೆ ಮಹಾನುಭಾವರು ಅವರು, ಅದು ಸ್ವಲ್ಪ ಮುಂದೆ ಬರ್ತದ. ಕಪಿಲ ರೂಪಿ ಭಗವಂತ ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಂಚನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ ಯಕ್ಷೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಜಿ ಧೃತೇನ ಶಿವ ಶಿವೋಭೂತ್ ಅಂತೆಲ್ಲ ವರ್ಣನೆ ಬರ್ತಾ ಅದ. ನಮ್ಮ ಮಧ್ವಾಚಾರ್ಯರು ಅದರ ಅನುವಾದ ಮಾಡ್ಯಾರ್ರಿ ಮಹಾನುಭಾವರು. ನಿಮ್ಮಲ್ಲಿ ಅನೇಕರಿಗೆ ಗೊತ್ತದ, ಆದ್ರೆ ಕಪಿಲ ಮುನಿ ಏನು ಭಗವಂತನ ಚಿಂತನದ ಕ್ರಮ ಹೇಳಾನ ಅದನ್ನೇ ಮಧ್ವಾಚಾರ್ಯರು ಹೇಳ್ಯಾರ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ನೀವು ಒಂದು ಲೈನ್ ಅದನ್ನ ಒಂದು ಲೈನ್ ಇದನ್ನ ಇಟ್ಟು ನೋಡ್ರಿ, ಅವು ಬಿಂಬ ಪ್ರತಿಬಿಂಬ ಇದ್ದಂಗ ಅವು. ಎಷ್ಟು ಸುಂದರವಾದ ಅನುವಾದ ಅದು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟ ಪಿಠವತ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇಃ ಪಾದ ಪಂಕಜಂ ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರ ಅಂಕುಶ ಅನ್ನೋದನ್ನೇ ಏನು ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಅಗ್ನಿ ಅದ್ರ ಟಿಪ್ಪಣಿ ಬರದಂಗ ಅದ ಮಹಾನುಭಾವರದು. ಮತ್ತೆ ಅಲ್ಲಿ ಹೇಳದೇವರು ಒಂದು ವಿಶೇಷ ವಿಷಯ ಹೇಳ್ಯಾರ ಮಧ್ವಾಚಾರ್ಯಲ್ಲಿ. ಏನ್ ಹೇಳ್ಯಾರ ನೋಡ್ರಿ, ವಾಸುದೇವಂ ನಿರಂಜನಂ ಇಂದಿರಾ ಪತಿಂ ಅಂದಾರ. ಪ್ರತಿಯೊಂದು ಶ್ಲೋಕದೊಳಗ ಲಕ್ಷ್ಮೀದೇವಿ ಸ್ಮರಣ ಮಾಡಿಕೊಂಡಾರ. ಉಪಗೂಢಂ ಶ್ರೀ ಐಕಯ ಅಂತ ಪ್ರತಿಯೊಂದು ಶ್ಲೋಕದೊಳಗೆ ಸಹಿತ ಏನ್ ಹೇಳಿಕ್ ಹೊಂಟಾರ ಅವರು. ಹಂಗಾರೆ ಕಪಿಲ್ ಹೇಳದೇ ಇರೋದನ್ನ ಇವ್ರು ಹೇಳ್ಯಾರೇನು ಅಲ್ಲ, ಅಲ್ಲಿ ಸೂತ್ರ ರೂಪದೊಳಗೆ ಹೇಳ್ತಾರೆ ಮಹಾನುಭಾವರವರು ಭಗವಂತನ ಅವತಾರಿಗಳು ಕಪಿಲ ರೂಪಿ ಪರಮಾತ್ಮ. ಅದನ್ನ ಅದಕ್ಕೆ ಟಿಪ್ಪಣಿ ಬರೆದಾರೆ ಇವರು ಮಧ್ವಾಚಾರ್ಯರು. ಈಗ ಚಿಂತನೆ ಮಾಡುವ ಮುಂದೆ ಬರೇ ಭಗವಂತನ ಚಿಂತನೆ ಮಾಡಬೇಡ್ರಿ, ಲಕ್ಷ್ಮೀದೇವಿ ಭಗವಂತ ಇಬ್ಬರನ್ನು ಒಟ್ಟಿಗೆ ಚಿಂತನೆ ಮಾಡ್ರಿ ಅನ್ನೋದನ್ನ ಮಧ್ವಾಚಾರ್ಯರು ಸೂಚಿಸಿದ್ದಾರೆ. ಇದು ನಮಗೆ ವಿಹಿತವಾಗಿರ್ತಕ್ಕಂಥ ಧ್ಯಾನ. ಇದು ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತ ಶಾಸ್ತ್ರಗಳು ಹೇಳಿದ ಹಾಗೆ ಒಂದು ಇಷ್ಟದೇವತಾ ಪ್ರತಿಮಾ ಇಟ್ಟುಕೊಂಡು ಅಲ್ಲಿ ನಾವು ಭಗವಂತನನ್ನ ಧ್ಯಾನ ಮಾಡತಕ್ಕಂಥದ್ದು ನಮಗೆ ಸಾಧ್ಯವಿರತಕ್ಕಂಥ ಧ್ಯಾನದ ಕ್ರಮ. ಧ್ಯಾನ ಮಾಡೋಕ್ಕಿಂತ ಮೊದಲ ಒಂದು ಎರಡು ವಿಷಯದ ಕಡೆಗೆ ನಾವು ಗಮನ ಕೊಡಬೇಕು. ಮೊದಲನೇದ್ದು ಆಸನ ಶುದ್ಧಿ. ಪಾತಂಜಲ ಯೋಗದೊಳಗ ಬಹಳ ಸುಂದರವಾಗಿ ಹೇಳ್ತಾ ನಮ್ಮ ಇವರು ಅಮೆರಿಕನ್ರು, ದೇ ಅಪ್ರಿಷಿಯೇಟ್ ಇಟ್ ಮೋರ್ ದನ್ ಅಸ್. ಯಾಕಂದ್ರೆ ಅವ್ರಿಗೆ ಹಿಂಗ ಚಪ್ಪಾಳ ಮಕ್ಕಳು ಹಾಕೊಂಡು ಕುತ್ಕೊಳ್ಳಿಕ್ ಬರೋದು ನೋಡ್ರಿ. ಅವ್ರು ಹಿಂಗ್ ಕುತ್ಕೊಂಡ್ರೆ ಯೋಗ ಮಾಡ್ತೀನಿ ಅಂತ ಕೇಳ್ತಾರ ಅವ್ರು. ಇಲ್ಲೋ ಮರ್ಯಾದೆ ದಿನ ಕೂಡ ಬರ್ತಿರ್ತೀನಿ ಹಿಂಗ ನಮ್ಗೆ ಕಾಲು ಬೆಂಡ್ ಮಾಡಿಬಿಟ್ರೆ ಎಷ್ಟೊತ್ತು ಕೂಡ ಅವ್ನು ಹಿಂಗ ಅಂತ ಕೇಳ್ತಾರ. ಏನ್ ಎಷ್ಟೊತ್ತು ಯಾರು ಎಬ್ಬಿಸಿದ್ರೆ ಸ್ನೇಹಿತರು ಹಿಂಗ ಬರ್ತಿರ್ತೀನಿ ನಾನು ಆರಾಮದ. ಸ್ಥಿರಂ ಸುಖಂ ಆಸನ ಪತಂಜಲಿ ಹೇಳ್ತಾನ. ಧ್ಯಾನ ಮಾಡುವ ಮುಂದೆ ಹೆಂಗ್ ಕೂತ್ಕೋಬೇಕ್ರಪ್ಪ, ಯಾವ ಆಸನದಾಗ ಕೂತ್ಕೋಬೇಕು, ಎರಡೇ ಕಂಡೀಷನ್ ಅಲ್ಲಿ. ಅದು ಸ್ಥಿರ ಇರಬೇಕು. ಕೂತ್ಕೊಂಡ್ವಿ ಅಂದ್ರೆ ಒಮ್ಮೆ ಹಿತ್ತಲಾಗ ತೆಗೆದು ಹಾಕುವುದು, ಒಮ್ಮೆ ಮತ್ತಲಾಗ ತೆಗೆದು ಹಾಕುವುದು, ಅದು ನಿಮ್ಗೆ ಬಹಳ ಕಿರಿಕಿರಿ ಅನಿಸ್ತಿರಬಾರ್ದು ಮನಸ್ಸಿಗೆ. ಅದು ಸ್ಥಿರವಾಗಿರಬೇಕು ಮತ್ತೆ ಸುಖವಾಗಿರಬೇಕು. ಇಷ್ಟ ಕಂಡೀಷನ್. ಕುರ್ಚಿ ಮೇಲೆ ಕೂಡ್ರಿ, ಹಾಸಿಗೆ ಮೇಲೆ ಕೂಡ್ರಿ, ಆದ್ರೆ ನಿದ್ದಿ ಬಂದ್ರೆ ಹುಷಾರಿರ್ರಿ. ಇಲ್ಲ ಅಮೆರಿಕನ್ರು ಮಾಡ್ತಾರ, ಇಲ್ಲೆಲ್ಲ ಮೆಡಿಟೇಟ್ ಮಾಡೋರು ಮ್ಯಾಲ್ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾರ. ದಟ್ಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಆದ್ರೆ ಏನ್ ನೆನಪಿನಾಗ ಇಟ್ಕೊಳ್ಬೇಕು ಅಂದ್ರೆ ನಿದ್ದಿ ಬರುವಷ್ಟು ಆರಾಮ ಇರಬಾರದು, ಹಗಲಲ್ಲ ಪೊಸಿಷನ್ ಚೇಂಜ್ ಮಾಡಬೇಕು ಅನಿಸುವ ಅಷ್ಟು ಕ್ಲಿಷ್ಟ ಇರಬಾರದು. ಪದ್ಮಾಸನದಾಗ ಕೂತ್ ಬಿಟ್ಟು ಏನಾದ್ರು ಯಾವಾಗ ತೆಗೆದು ಕೆಳಗಿಟ್ಟಿವೋ ಅನಿಸುತ್ತೆ. ಅದಕ್ಕೆ ಹಂಗೂ ಇರಬಾರದು. ಸ್ಥಿರಂ ಸುಖಂ ಆಸನ, ಈ ಆಸನ ಮೊದಲನೇದ್ದು. ಇಷ್ಟಾದ ಮೇಲೆ ಎರಡನೇದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಎಂಥ ಸಂಜೀವಿನಿ ಅಂತಂದ್ರ ಬಹಳ ಮಂದಿ ಅದರ ಇಂಪಾರ್ಟೆನ್ಸ್ ರಿಯಲೈಸ್ ಮಾಡಿಕೊಂಡಿಲ್ಲ. ಇಂಡಿಯಾದೊಳಗ ಅದನ್ನೇ ಕ್ಯಾಪಿಟಲ್ ಮಾಡಿಕೊಂಡು ಕೋಟ್ಯಾಧೀಶರಾಗ್ಯಾರ. ನಾ ಹೆಸರು ಹೇಳುವುದಿಲ್ಲ, ನಿಮ್ಗೆ ಗೊತ್ತದ. ಅದು
ಹಳೆ ಔಷಧವನ್ನು ಹೊಸ ಬಾಟ್ಲಿ ಒಳಗೆ ಹಾಕ್ಕೊಟ್ಟ ನಮ್ ಗಾದಿ ಮಾತು. ಹಳೆ ಔಷಧ ಇದು, ನಮ್ ಪ್ರಾಚೀನರು ಕಂಡುಕೊಂಡಿದ್ದು, ವಾಯುದೇವರ ಅನುಗ್ರಹ ಇದು. ಯಾರು ಪ್ರಾಣಾಯಾಮ ಮಾಡ್ತೀರಿ ಅವರಿಗೆ ಎರಡು ಅನಾಯಾಸವಾಗಿ ಒದಗುತ್ತವ. ಒಂದು ಶರೀರದ ಮೇಲೆ ಕಂಟ್ರೋಲ್, ಎರಡನೇದು ಮನಸ್ಸಿನ ಮೇಲೆ ಕಂಟ್ರೋಲ್. ನಮ್ ಫ್ಯಾಮಿಲಿ ಒಳಗೆ ಅವರೇ ದೃಷ್ಟಾಂತ. ಬೆಂಗಳೂರೊಳಗೆ ಒಬ್ಬಾಕಿ ತಂಗಿದ್ದಾಳ, ಹತ್ತಾರು ವರ್ಷಗಳಿಂದ ಆಕಿಗೆ ಅಸ್ತಮ. ಸುದರ್ಶನ ಕ್ರಿಯಾ ಅಂತೇನೋ ಮಾಡಿದ್ರಂತ ಅಲ್ಲೇ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಮಾಡ್ಕೊಂಡು ಬಂದ್ಲು. ನನಗೆ ಫೋನ್ ಮಾಡಿದ್ಲು, ನನ್ನ ಜನ್ಮದೊಳಗೆ ಇಷ್ಟು ಆರಾಮಿದ್ದಿದ್ದಿಲ್ಲ ನಾನು, ಅಸ್ತಮ ಗಂಟು ಬಿದ್ದಿತ್ತು, ಔಷಧ ತಗೊಳ್ದೆ ಇದ್ರೆ ಪ್ರತಿ ವರ್ಷ ವಿಂಟರ್ನ್ಯಾಗ ಸಫರ್ ಆಗ್ತಿದ್ದೆ, ನಿತ್ಯ ಪ್ರಾಣಾಯಾಮ ಮಾಡ್ತೀನಿ ಅವ್ರು ಹೇಳ್ದಂಗ. ಈ ವರ್ಷ ಸೀಸನ್ದೊಳಗೆ ಬಂದಿಲ್ಲ, ಔಷಧ ತಗೊಂಡಿಲ್ಲ ನಾನು. ಆಶ್ಚರ್ಯ ಅನಿಸ್ಬಿಟ್ಟು ನನಗೆ ಅಂತ, ನಿನ್ ತಲೆ ಅಂತ ಹೇಳಿದೆ ನಾನು. ಅಲ್ಲೇ ಮನೆಯೊಳಗ ವಂಶ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದವರು ಮಹಾನುಭಾವರು ಇದ್ದಾರೆ, ಎಲ್ಲ ಶತಾಯುಷಗಳಿದೆ. ನಮ್ಮ ತಂದೆಗೆ 88 ವರ್ಷ, ಮುಂಜಾನೆ ಎದ್ದು 4 ಗಂಟೆಗೆ ವಾಕಿಂಗ್ ಹೋಗಿರ್ತಾರೆ. ಅವ್ರು ನೋಡಿ ಹರೇದ ಹುಡುಗರು ಢಕ್ಕಿಸ್ಬೇಕು. ಯಾಕೆ ಸಂಧ್ಯಾ ವಂದನೆ ಮಾಡುವ ಕಾಲದೊಳಗೆ ಒಂದು ಪ್ರಾಣಾಯಾಮ ಕ್ಲಿಪ್ತವಾಗಿ ಮಾಡ್ಕೊಂಡು ಬಿಟ್ರು ಅಂತಂದ್ರೆ ಅವ್ರಿಗೆ ಶರೀರಕ್ಕೆ ಸಂಜೀವಿನಿ ಅದು. ಆಮೇಲೆ ಎರಡನೇದು ಲಾಭ ಏನು ಅಂದ್ರೆ, ಈ ಅಮೆರಿಕದೊಳಗೆ ಅದಕ್ಕೆ ಸಂಬಂಧಪಟ್ಟ ಪೇಷಂಟ್ಸ್ ಬಹಳ ಇದ್ದಾರೆ, ಮೆಂಟಲ್ ಪೇಷಂಟ್ಸ್. ನನ್ನ ಗೆಳೆಯ ಒಬ್ಬ ಸೈಕಾಟ್ರಿಸ್ಟ್ ಇದ್ದಾನೆ, ಹೇಳ್ತಾನೆ 13% ಇದ್ದಾರೋ ಈ ದೇಶದೊಳಗೆ, ಏನ್ ತಿಳ್ಕೊಂಡಿ ನೀನು ಅಂತ. ಯಾಕ್ರಿ ಇಷ್ಟು ಮಂದಿ ಪ್ರೆಷರು, ಟೆನ್ಷನ್ನು ಎಲ್ಲಾ ಕಡೆಯಿಂದ ಪ್ರೆಷರ್. ಮನುಷ್ಯದ ಈಗೋ ಎಷ್ಟು ಬಿಲ್ಡಪ್ ಆಗಿಬಿಡ್ತದ ದುಡ್ಡು ಬಂದಂಗ್ ಬಂದಂಗ. ಎಲ್ಲಾರು ನಾ ಹೇಳ್ದಂಗ್ ಕೇಳ್ಬೇಕು, ನನ್ನ ಮೂಗಿನ ನೆರಕ್ಕೆ ಎಲ್ಲಾರೂ ನಡಿಬೇಕು. ಅಲ್ಲ ಆಫೀಸ್ನಾಗ ಅವ ಓದಿತಾನ, ಮನೆಯೊಳಗೆ ಹೆಣ್ಣು ಮಕ್ಕಳು ಓದಿತಾರ, ಎಲ್ಲೆಲ್ಲೆಲ್ಲೂ ಇವನು ಮಾತು ನಡೆಯುವುದಿಲ್ಲ. ಹಿಂಗಾಗಿ ಅವಾಗ ಟೆನ್ಷನ್. ನಾವು ಈ ಟೆನ್ಷನ್ ನಿಂದ ಮುಕ್ತಿ ಹೆಂಗ್ರಿ? ಬಹಳ ಹಳೇದದ ಹೇಳಿದ್ರೆ ನಗತೀರಿ ನೀವು. ಬಹಳ ಇಷ್ಟು ಸರಳದ ಮಾಡುವುದಿಲ್ಲ ನಾವು ಅದನ್ನ, ಅಷ್ಟು ಸರಳದ. ಮುಂಜಾನೆ ಸಂಜೆಗೆ ಎರಡು ಹೊತ್ತು ಪ್ರಾಣಾಯಾಮ ಮಾಡ್ರಿ, ಮನಸ್ಸಿನೊಳಗಿನ ಎಲ್ಲ ಜಿಡ್ಡು ಹರಿದು ಹೋಗಿಬಿಡ್ತದೆ. ದೀರ್ಘವಾಗಿ ಪ್ರಾಣಾಯಾಮ ಮಾಡಿದ್ರೆ ಮ್ಯಾಲಿನಿಂದ ಕೆಳತನಕ, ಶರೀರದ ತನಕ, ಶಿರಸ್ಸಿನ ತನಕ ಉಸಿರು ತಗೊಂಡು ಹೊರಗೆ ಬಿಟ್ರೆ ಅವ್ರಿಗೆ ಅನಿಸ್ಬಿಡ್ತದೆ ಶರೀರ. 3 ತಿಂಗಳು ಮಾಡಿದವರು ಅವ್ರ ಅನುಭವ ಹೇಳ್ತಾರೆ, ಯಾಕೋ ಸ್ವಲ್ಪ ತೇಲಿ ಕದ್ದಂಗ ಅನಿಸ್ತದೆ, ಮತ್ತೇನಾದ್ರೆ ಮಾಡಿಗಿಡಿತದ ಪ್ರಾಣಾಯಾಮ. ವಿ ಫೀಲ್ ಸೋ ಲೈಟ್. ಮನಸ್ಸಿನ ಭಾರ, ಶರೀರದ ಭಾರ ಕಳ್ಕೊಂಡಂಗ ಅನುಭವಕ್ಕೆ ಬರ್ತದೆ ಇದು. ಅದಕ್ಕೆ ಪ್ರಾಣಾಯಾಮಕ್ಕೆ ಮನಸ್ಸಿಗೆ ನೇರವಾದ ಸಂಬಂಧ ಇದೆ. ನಿಮಗೊಂದು ಗ್ರಾಸ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಬಹಳ ಮನಸ್ಸು ವ್ಯಗ್ರ ಆದಾಗ ಮನುಷ್ಯ ಶತಪಥ ಹಾಕ್ತಾನ ನೋಡ್ರಿ. ವೆನ್ ಮೈಂಡ್ ಈಸ್ ರೆಸ್ಟ್ಲೆಸ್, ಬಾಡಿ ಬಿಕಮ್ಸ್ ರೆಸ್ಟ್ಲೆಸ್. ಅದರದ ಸಂಕೇತ ಶತಪಥ ಹಾಕ್ಲಿಕ್ಕಂತಿದ್ದೆ ಅಂದ್ರೆ ಏನ್ ನಡೆದೋ ಅಂತ ಕೇಳ್ತಿರ್ತಾರೆ. ಮನಸ್ಸು ಒದ್ದಾಡ್ಲಿಕ್ಕತ್ತದ ಅಂತ ಅರ್ಥ. ಪ್ರಾಣಾಯಾಮದಿಂದ ಮನಸ್ಸನ್ನ ನೀವು ಪ್ರಸನ್ನಗೊಳಿಸಿದ್ರೆ, ಶಾಂತಗೊಳಿಸಿದ್ರೆ ದೇಹ ಶಾಂತ ಆಗ್ತದೆ. ಏನೊಂದ ಒಂದು 10 ನಿಮಿಷ ಆಗುದಿಲ್ಲರಿ, 10 ನಿಮಿಷ ಆಗುದಿಲ್ಲ, ಮನುಷ್ಯ ಮಾಡುವುದಿಲ್ಲ ಇದನ್ನ. 10 ನಿಮಿಷ ಮುಂಜಾನೆ ಸಂಜೆಗೆ ಪ್ರಾಣಾಯಾಮ ಮಾಡಿಬಿಟ್ರೆ ಅದರಿಂದ ಬಹಳಷ್ಟು ಉಪಕಾರ ಆಗ್ತದ. ಆದ್ದರಿಂದ ಹೆಂಗ್ ಪ್ರಾಣಾಯಾಮ ಮಾಡಬೇಕು ನಿಮ್ಮಲ್ಲಿ ಗೊತ್ತಿದ್ದವ್ರು ಬೇಸರಿ ಬೇಡ್ರಿ, ಗೊತ್ತಿಲ್ಲದೆ ಇದ್ದವ್ರು ಬಹಳ ಮಂದಿ ಇದ್ದೀರಿ ಅಂತ ತಕ್ಷಣ ಸರಳದಲ್ಲಿ ಕ್ವಿಕ್ ಆಗಿ ಹೇಳ್ತಾ ಇದ್ದೇನೆ. ಅನೇಕ ಪ್ರಕಾರಗಳವ, ಇದೇ ಒಂದೇ ಅಲ್ಲ. ಎಡಮೂಗಿನಿಂದ, ಎಡಹೊರಳೆಯಿಂದ ಉಸಿರನ್ನ ಮೊದಲು ಸಂಪೂರ್ಣ ಹೊರಗೆ ಬಿಡಬೇಕು, ಬಲಹೊರಳೆಯಿಂದ ಉಸಿರನ್ನ ಒಳಗೆ ತಗೊಳ್ಬೇಕು, ಆಮೇಲೆ ಬಲಹೊರಳೆಯಿಂದ ಹೊರಗೆ ಬಿಟ್ಟು ಎಡಹೊರಳೆಯಿಂದ ಒಳಗೆ ತಗೊಳ್ಬೇಕು, ಆಮೇಲೆ ಒಂದೊಂದೇ ಹೊರಳಿಯಿಂದ ಒಳಗ ಹೊರಗ, ಎರಡೂ ಹೊರಳಿಯಿಂದ ಒಳಗ ಹೊರಗ, ಹಿಂಗ 3 ಪ್ರಕಾರ. ಇವನು ಮೂರನ್ನು ಮೂರು ಆವೃತ್ತಿ ಮಾಡಬೇಕು ಅಂದ್ರೆ 9 ಸಲ ಆಯ್ತು, ಮುಂಜಾನೆ ಸಂಜೆಗೆ ಇಷ್ಟು ಮಾಡಿಬಿಡ್ರಿ. 5 ನಿಮಿಷ ಆಗುದಿಲ್ಲ ಮಾಡಿದ್ರೆ, ಒಂದು ತಿಂಗಳ ಬಿಟ್ಟು ನಿಮಗೆ ಇದರೊಳಗೆ ಏನು ಉಪಯೋಗ ಆಗಿಲ್ಲ ಅನಿಸಿದ್ರೆ ಇದನ್ನು ಬಿಡ್ಲಿಕ್ಕೆ ಕಟ್ಟಿಲ್ಲ ನೀವು. ಆದ್ರೆ ಐ ಗ್ಯಾರಂಟಿ ಯು, ಯು ಬಿಕಮ್ ಸೋ ಅಡಿಕ್ಟೆಡ್, ಮುಂಜಾನೆ ಕಾಫಿ ಬಿಟ್ಟರೆ ಬಿಟ್ಟಿರಿ ಪ್ರಾಣಾಯಾಮ ಬಿಡುವುದಿಲ್ಲ ನೀವು. ಅದರಿಂದ ಒದಗತಕ್ಕಂತಹ ಮಾನಸಿಕ ಪ್ರಸನ್ನತ ಅನಿರ್ವಚನೀಯ. ಆದ್ದರಿಂದ ಆಸನ, ಪ್ರಾಣಾಯಾಮ ಇವೆರಡ ನೀವು ಮಾಡ್ಕೊಂಡ್ರಿ ಅಂದ್ರೆ ಧ್ಯಾನಕ್ಕೆ ರೆಡಿ ಅಂತ ಅರ್ಥ. ಧ್ಯಾನ ಮುಂದಿತ್ತು, ಹೆಂಗ್ ಧ್ಯಾನ ಮಾಡ್ಬೇಕ್ರಿ, ಏನ್ ಧ್ಯಾನ ಮಾಡ್ಬೇಕು, ಏನು ಸಚ್ಚಿದಾನಂದ ಸ್ವರೂಪಿ ಅಂತ ಹೇಳ್ತಾರೆ ಭಗವಂತ. ಸತ್ ಅಂದ್ರ ಎಕ್ಸಿಸ್ಟೆಂಟ್, ಚಿತ್ ಅಂದ್ರೆ ಜ್ಞಾನ, ಆನಂದ ಗೊತ್ತದ ಬ್ಲಿಸ್. ಇದರಿಂದ ಭಗವಂತನ ಕೈ ಕಾಲು ಕಣ್ಣು ಮೂಗು ಎಲ್ಲ ಆಗ್ಯಾವ. ಇದರಿಂದ ಸತ್ ಚಿತ್ ಆನಂದ, ಆನಂದದಿಂದ ಆಗ್ಯದ ಎಲ್ಲ ಕೈಕಾಲು, ಜ್ಞಾನದಿಂದ ಕೈಕಾಲು ಆಗ್ಯಾವ. ಕಲ್ಪನೆ ಮಾಡ್ಕೋರಿ ನೋಡು. ನೇಹ ಮತ್ತ ಇನ್ನೊಂದು, ನೇಹ ನಾನಾಸ್ತಿ ಕಿಂಚನ,
ಭಗವಂತನ ಶಿರಸ್ಸಿಗೆ ಕಾಲಿಗೆ ಕೈಗೆ ಯಾವುದಕ್ಕೂ ಅಂತರಿಲ್ಲ, ಅವೆಲ್ಲಾನು ಒಂದೇನೇ. ಅವು ಭಗವಂತನಲ್ಲಿ ಭಗವಂತನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ, ಎಲ್ಲ ಅವಯವಗಳೆಲ್ಲಾನು ಒಂದೇನೆ. ಹಿಂಗ ನೀವು ಭಗವಂತನ ಕಲ್ಪನಾ ಕೊಟ್ಟು ಧ್ಯಾನ ಮಾಡು ಅಂತಂದ್ರ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನದ ಅನ್ನೋದು ನಿಮ್ಗೆ ಅಂದಾಜು ಕೊಡ್ತಾ ಅಂದಾಜಿಗೆ ನಾನು ಹೇಳ್ತಾ ಇದ್ದೇನೆ. ಅದಕ್ಕ ಇಲ್ಲೇ ಬಿಡಬಾರದ್ರಿ, ಇದನ್ನ ಇನ್ನು ಮುಂದೆ ಹೋಗ್ಬೇಕು. ಯಾವುದಾದ್ರೂ ಪ್ರಶ್ನೆ ಮಾಡ್ತಿರಲ್ಲ, ಪ್ರಶ್ನೆ ಒಂದು ಹಂತದೊಳಗೆ ಗಾಬರಿ ಅನಿಸ್ತದ, ಏನಪ್ಪ ಮುಂದ ಅಂತ. ಮುಂದೆ ಹೋಗ್ರಿ, ಪ್ರಶ್ನೆ ಮಾಡೋದನ್ನ ಯಾವಾಗಲೂ ಪ್ರೋತ್ಸಾಹ ಮಾಡ್ತಾರ ನಮ್ಮ ಹಿರಿಯರು. ಮುಂದೆ ಹೋದ್ರೆ ಏನ್ ಹೇಳ್ತಾರ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ. ಇವನ್ನೆಲ್ಲ ಪ್ರಶ್ನೆ ಉತ್ತರ ಎಲ್ಲ ಮಾಡಿಬಿಟ್ಟಾರ ಹಿಂದಿನವ್ರು, ರೆಡಿ ಇಟ್ಟಾರ ನಮಗವ್ರು. ಅದಕ್ಕೆ ಅವ್ರು ಹೇಳಿದ್ರು, ಇಷ್ಟು ದಾಂಧ್ಲೆ ಹಾಕೊಳ್ಳಿಕ್ ಹೋಗ್ಬೇಡ ನೀನು. ಮನುಷ್ಯರಿಗೆ ಒಂದು ಅಥವಾ ಎರಡು ಗುಣಗಳಿಂದ ಉಪಾಸನ. ಅವ ಜ್ಯೋತಿರ್ಮಯ ಇದ್ದಾನ, ಅವ ಆನಂದಮಯ ಇದ್ದಾನ. ಜ್ಯೋತಿರ್ಮಯ ಅಂದ್ರೆ ಹೆಂಗ, ಸೂರ್ಯನ್ ನೋಡ್ತೀರಿ ಒಳ್ಳೆ ಪ್ರಕಾಶದ ಪುಂಜ, ಮುಂಜಾನೆ ಎದ್ದು ಸ್ನಾನ ಮಾಡಿ ಬಂದು ಕುತ್ಕೊಂಡು ಮನಸ್ಸಿನೊಳಗ ಆ ಜ್ಯೋತಿರ್ಮಂಡಲವನ್ನು ಹೃದಯದೊಳಗೆ ತಂದುಕೊಂಡು ಇದರೊಳಗ ನನ್ನ ಸ್ವಾಮಿ ಇದ್ದಾನ, ಇಷ್ಟು ಧ್ಯಾನಿಸ್ಲಿಕ್ಕೆ ಬರ್ತದೋ ಇಲ್ಲ. ಎರಡು ಸ್ಥಾನಗಳನ್ನ ಹೇಳ್ತಾರೆ, ಒಂದು ಸೂರ್ಯ ಮಂಡಲದೊಳಗೆ ಭಗವಂತನನ್ನು ಧ್ಯಾನ ಮಾಡಬೇಕು, ಒಂದು ಹೃದಯದೊಳಗೆ ಭಗವಂತನನ್ನು ಧ್ಯಾನ ಮಾಡಬೇಕು. ನೀವು ಪೂಜಾ ಮಾಡುವ ಮುಂದೆ ಸಹಿತ ಆ ಹೃದಯದೊಳಗೆ ಭಗವಂತನನ್ನ ಇಟ್ಟುಕೊಂಡಿರ್ತಿರಲ್ಲ, ಅವನನ್ನು ಪ್ರತಿಮಾದೊಳಗೆ ಆವಾಹನ ಮಾಡಿ ಪೂಜಾ ಮುಗಿದ ಕೂಡಲೇ ಮತ್ತೆ ಹೃದಯದೊಳಗೆ ಆವಾಹನ ಮಾಡ್ಕೊಳ್ತೀರಿ. ನಿಜವಾದ ಪೂಜಾ ನಡೆಯೋದು ನಿಮ್ಮ ಅಂತರಂಗದೊಳಗೆ, ಪ್ರತಿಮಾದೊಳಗಲ್ಲ. ಆದ್ದರಿಂದ ಅಂತರಂಗದಲ್ಲೇ ಭಗವಂತನನ್ನು ಚಿಂತಿಸ್ರಿ. ಬಹಳ ತ್ರಾಸಾಗ್ತದೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರ ಆ ಜ್ಯೋತಿರ್ಮಂಡಲವನ್ನು ಹೃದಯದಲ್ಲಿ ಧ್ಯಾನಿಸ್ರಿ. ತೇಜಃಪುಂಜ ತೇಜಸ್ಸು, ಸೂರ್ಯನಂತೂ ಎಲ್ಲರೂ ನೋಡಿವಲ್ಲ, ಅದನ್ನು ಧ್ಯಾನಿಸೋದೇನು ಕಷ್ಟ ಅಲ್ಲ. ಹೃದಯದೊಳಗೆ ಸೂರ್ಯನ ಇಟ್ಟುಕೊಂಡು ಇಲ್ಲಿ ನನ್ನ ಸ್ವಾಮಿ ಇದ್ದಾನ ಒಳಗ, ಸೂರ್ಯನಿಗೆ ಸೂರ್ಯನಾಗಿ ಸೂರ್ಯನಲ್ಲೇ ತೇಜಸ್ಸನ್ನು ನೀಡತಕ್ಕಂತಹ ಸ್ವಾಮಿ ನನ್ನ ಸ್ವಾಮಿ. ಇಷ್ಟ ಪೂರ ನಮಗೆ ಒಬ್ಬ ಎದುರು ಕೂತವ್ರದ್ದು ಹೆಂಗ್ ಕಲ್ಪನಾ ಬರ್ತದೆ, ಹಂಗೆ ದೇವರ ಕಲ್ಪನಾ ಬರುವುದಿಲ್ಲ. ಐ ಡೋಂಟ್ ವಾಂಟ್ ಟು ಗಿವ್ ಯು ಫಾಲ್ಸ್ ಹೋಪ್ಸ್. ಮತ್ತೆ ಬರುಬಾರದು, ಯಾಕಂದ್ರೆ ಅಪ್ರಾಕೃತಿಕ, ಪ್ರಾಕೃತ ಪದಾರ್ಥದ ಮಾತ್ರ ನಮಗೆ ಸ್ಪಷ್ಟ ಕಲ್ಪನಾ ಬರ್ತದೆ. ಯಾವುದು ಅಪ್ರಾಕೃತವೋ ಅದರದ್ದು ಸ್ಪಷ್ಟ ಕಲ್ಪನಾ, ಈ ಟೇಬಲ್ ಕುರ್ಚಿ ಉನ್ನ ಇದ್ರದ್ದು ಹೆಂಗ್ ಕಲ್ಪನಾ ಬರಬೇಕು, ಹಿಂಗೆ ಬರುವುದಿಲ್ಲ ಭಗವಂತ. ಆದ್ರೆ ಎಷ್ಟು ಬರ್ತದೆ ಅಷ್ಟು ಸಾಕು. ಇವ ನನ್ನ ಸ್ವಾಮಿ ಅಂತ ಇಷ್ಟು ಅನುಸಂಧಾನ ಇಟ್ಟುಕೊಂಡು ನೀವು ತೇಜಸ್ಸನ್ನು ಧ್ಯಾನಿಸ್ರಿ, ಆನಂದವನ್ನು ಧ್ಯಾನಿಸ್ರಿ, ಸಾಕು. ಆನಂದಮಯವಾದ ಕೈ ಕಾಲು ಬೇಕಾಗಿಲ್ಲ, ಆನಂದ ಹೃದಯದೊಳಗ. ಯಾವಲ್ಲೋ ಉಡುಪಿ ಕೃಷ್ಣನ್ ನೋಡಿರ್ತೀರಿ, ಯಾವಾಗ ಹೋದಾಗ ಪಂಡರಪುರದ ವಿಠಲನ್ನು ನೋಡಿರ್ತೀರಿ, ನೋಡಿದಾಗ ಆನಂದ ಆಗಿರ್ತದಿಲ್ಲೋ, ಆ ಚಿತ್ರ ಕಣ್ಣು ಮುಂದೆ ತಂದುಕೊಂಡ್ಬಿಡ್ರಿ, ಆ ಆನಂದವನ್ನು ಧ್ಯಾನಿಸ್ಕೋರಿ, ಅದೇ ಧ್ಯಾನ. ಇಷ್ಟು ಮಾಡ್ಕೋತಾ ಹೋದ್ರೆ ಒಳಗೆ ಕೂತವನ ಜವಾಬ್ದಾರಿ ಅದ, ಕೈ ಹಿಡಿದು ನಡೆಸಿಕೊಂಡು ಮುಂದೆ ಹೋಗ್ತಾನವ ಸ್ವಾಮಿ. ಮಮ ಸ್ವಾಮಿ, ಇವ ನನ್ನನ್ನ ಕೈ ಹಿಡಿದು ನಡೆಸತಕ್ಕಂತಹ ಸ್ವಾಮಿ, ಇಷ್ಟನುಸಂಧಾನ ಸಾಕು. ಮತ್ತೆ ಯಾವುದಾದ್ರೂ ಒಂದು ಪ್ರತೀಕ ಸಾಕು. ಯಾವ ಪ್ರತೀಕ ಇಟ್ಟುಕೊಂಡ್ರೆ ನಿಮಗೆ ಏಕಾಗ್ರಗೊಳಿಸಲಿಕ್ಕೆ ಸುಲಭ ಆಗ್ತದೋ ಅಂತಹ ಪ್ರತೀಕವನ್ನು ಇಟ್ಟುಕೊಂಡ್ರೆ ಮಧ್ವಾಚಾರ್ಯರು ಅದಕ್ಕೇನೆ ಬಾಲ ಗೋಪಾಲ ಕೃಷ್ಣನನ್ನ ಸ್ಥಾಪನೆ ಮಾಡ್ಯಾರ. ಬಹಳ ಸರಳ, ಶಿಶುವಿನಲ್ಲೇ ಪ್ರೀತಿ ಮಾಡೋದು ಬಹಳ ಸರಳ. ಒಂದು ಸಣ್ಣ ಒಂದು ಐದಾರು ವರ್ಷದ್ದು ಹುಡುಗ ಅಡ್ಡಾಡ್ತಿರ್ತದೆ, ನಿಮ್ ಕಿಸಿದೊಳಗೆ ಒಂದೆರಡು ಚಾಕ್ಲೇಟ್ ಉಳಿದಿರ್ತಾವ ಯಾವುದೋ ಕಾರಣಕ್ಕೆ, ಆ ಹುಡುಗನ ನೋಡೋಣ ಕೊಡಬೇಕು ಅನಿಸ್ತದ, ಕೊಡ್ತೀರಿ, ತಗೊಂಡ ಸಂತೋಷ ಪಡ್ತದ, ನಗ್ತದ, ತೃಪ್ತಿಯಾಗಿ ಹೋತ್ ನಿಮ್ಗೆ. ಇವ ದೊಡ್ಡ ಆದ್ಮೇಲೆ ನಾ ಚಾಕ್ಲೇಟ್ ಕೊಟ್ಟದನ್ನ ನೆನಪಿಟ್ಕೊಂಡು ನನಗೇನಾದ್ರು ತಿರುಗಿ ಮಾಡಬೇಕು ಅಂದ್ರೆ ಮೂರ್ಖ ಅಂತ. ಅದಕ್ಕೆ ಶಿಶುವಿಗೆ ನಾವು ಪ್ರೀತಿ ತೋರಿಸೋ ಮುಂದೆ ನಿಷ್ಕಾಮ ಕರ್ಮ ಅದು. ಆ ಕೂಸ್ ಸಂತೋಷ ಪಟ್ಟು ಮುಗುಳ್ ನಕ್ ಬಿಟ್ರೆ ಹಿಗ್ಗೋ ಹಿಗ್ಗು, ಚಾಕ್ಲೇಟ್ ರೊಕ್ಕ ಬಂದು ನನಗೆ. ಇದು ನಿಷ್ಕಾಮ ಪ್ರೀತಿ ಇದು. ಅದಕ್ಕೆ ಭಗವಂತ ಶಿಶುವಿನ ರೂಪ ಧಾರಣ ಮಾಡಿ ಬಂದಾನ ಸ್ವಾಮಿ ನಮ್ಮ ಮೇಲೆ ಕರುಣಾಳು. ಆದ್ರಿಂದ ಯಾರಿಗೆ ಕೃಷ್ಣನ ಶಿಶು ರೂಪವನ್ನ ಮನಸ್ಸಿನೊಳಗೆ ಇಟ್ಕೊಂಡು ಚಿಂತನೆ ಮಾಡ್ಲಿಕ್ಕೆ ಆಗ್ತದ ಅವ್ರ ಅದನ್ನ ಮಾಡ್ರಿ. ನಿಮ್ಮ ನಿಮ್ಗೆ ಅದಕ್ಕೆ ಇಷ್ಟ ದೇವತಾದ ಒಂದು ಕಲ್ಪನಾ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ನಿಮ್ಮ ಇಷ್ಟ ದೇವತೆಯನ್ನ ಯಾವುದನ್ನು ಧ್ಯಾನಿಸಿದ್ರೆ ಮನಸ್ಸು ಸರಳವಾಗಿ ಏಕಾಗ್ರಗೊಳ್ಳುತ್ತದೋ ಅಂಥದ್ದನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಆ ಭಗವಂತನನ್ನ ಒಂದು ಐದು ನಿಮಿಷ ರೀ, ಎರಡು ನಿಮಿಷ ಎಷ್ಟಾಗ್ತದಷ್ಟು. ದೇವರಿಗೆ ನಮ್ ಧ್ಯಾನ ಮುಟ್ಟೇದ ಅಂತ ನಾವ್ ಹೆಂಗ್ ತಿಳ್ಕೊಬೇಕಪ್ಪ ಅಂದ್ರ ನಮ್ಮಲ್ಲೊಬ್ರು ವಿದ್ವಾಂಸರು ಅದಕ್ಕೊಂದು ಹೇಳ್ಕೊಟ್ಟಾರ. ಪೂಜಾ ಮಾಡಿದ ಮೇಲೆ, ಧ್ಯಾನ ಮಾಡಿದ ಮೇಲೆ ನಿಮಗ ತಲೆನೋವು ಬಂದು ಲಘು ಕಾಫಿ ಕುಡಿಬೇಕು ಅನಿಸಿದ್ರೆ ನಿಮ್ ಪೂಜಾ ಬರೋಬ್ಬರಿ ಆಗಿಲ್ಲ. ಪೂಜಾ ಮಾಡುವ ಮುಂದ, ಧ್ಯಾನ ಮಾಡುವ ಮುಂದ ಮನಸ್ಸಾದ್ರೊಳಗ ಎಷ್ಟು ಅನುರಕ್ತ ಆಗ್ಬೇಕಲ್ಲ, ಒಲ್ವೆಲ್ ಅನಿಸ್ಬೇಕು ಬಿಡು ಮುಂದ.
ಹೋಗ್ಬೇಕಪ್ಪ ಆಫೀಸಿಗೆ ಮುಗಿಸ್ಬೇಕು ಇದನ್ನ ಇಲ್ಲಿಗೆ ಏನೋ ಒಂದು ಕಮಿಟ್ಮೆಂಟ್ ಅದ ಅದಕ್ಕೆ ಬಿಡಬೇಕು ಎಳಿಬೇಕದು ಮನಸ್ಸನ್ನು. ಅದಕ್ಕೆ ನಾ ಹೇಳಿದೆ ಇಷ್ಟ ದೇವತಾ ಅರಿಸಿಕೊಳ್ಳುವ ಮುಂದೆ ನಿಮಗೆ ಯಾವುದು ಪ್ರೀತಿಕರನೋ ಎಲ್ಲಿ ಮನಸ್ಸು ಸರಳ ನಿಲ್ತದೋ ಅಂಥದ್ದನ್ನು ಅರಿಸಿಕೊಡ್ರಿ. ಯಾವ ಪೂಜಾ ಮಾಡೋದರಿಂದ ಯಾವ ಧ್ಯಾನ ಮಾಡೋದರಿಂದ ನಿಮ್ಮ ಮನಸ್ಸು ನಿಮ್ಮ ಶರೀರ ಅದೇನೆ ಅದನ್ನು ತಿರಸ್ಕಾರ ಮಾಡುತ್ತದ ತನ್ನೋ ಬಂತು ಅಂತ ಹೇಳಿ ಎಬ್ಬಿಸ್ತದೆ ನಿಮ್ಮನ್ನಲ್ಲಿ ನಾವು ದೇವ್ರಿಗೆ ಹೆಂಗ್ ಮುಟ್ಟಬೇಕದು ಗ್ಯಾರಂಟಿ ಮುಟ್ಟಿಲ್ಲ ಅಂತ ಅರ್ಥ. ನಿಮ್ಮ ಹೃದಯ ಮುಟ್ಟಿದ್ರೆ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಇಟ್ ರೀಚಿಂಗ್ ಗಾಡ್. ಆದ್ರಿಂದ ನಿಮ್ಗೆ ತೃಪ್ತಿ ಆಗುವ ಹಂಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ಆಗುವ ಹಂಗ ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಲ್ಲಿ ಕೊಟ್ಟಿರೋ ಧ್ಯಾನದ ವಿಷಯ ಬೇರೆ, ನಾ ನಿಮ್ಗೆ ಹೇಳಿರೋ ಧ್ಯಾನದ ವಿಷಯ ಬೇರೆ ಅನ್ನೋ ಎಚ್ಚರ ನನಗಿದೆ. ಯಾಕೆ ಆದರೂ ಹೇಳಿದ್ದೇನೆ ಅಂದ್ರೆ ಇಲ್ಲಿ ಕೊಟ್ಟಿರೋದನ್ನು ನಿಮಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದರಿಂದ ಆಯಾ ಅಧಿಕಾರಿ ಇದೇ ಮತ್ತ ಶಾಸ್ತ್ರದೊಳಗೆ ಇಲ್ಲದೆ ಇದ್ದಲ್ರಿ, ಇದನ್ನು ಹೇಳ್ಯಾರ. ನಮಗ್ ಏನು ಸಾಧ್ಯವೋ ಅದನ್ನ ನಾವು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆ ಧ್ಯಾನದ ಕ್ರಮವನ್ನ ಹೇಳಿದ್ದೇನೆ. ಸ್ವಲ್ಪ ಸಮಯ ನನಗೆ ನೋಡಿ ಹೇಳ್ರಪ್ಪ ಎಷ್ಟು ಎಷ್ಟೊತ್ತಿಗೆ ಹೇಳಕ್ ಶುರು ಮಾಡಿ ಆರೂವರೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಎಲ್ಲ ತಾತ್ವಿಕ ವಿಷಯಗಳಿವೆಲ್ಲ ಹೇಳ್ತಾ ಇದ್ದಾರೆ. ಮನುಷ್ಯ ಎಂಥ ಬದುಕು ಬದುಕುತ್ತಾನ ಅನ್ನೋದಕ್ಕೆ ಬಹಳ ಸುಂದರವಾದ ಚಿತ್ರಣ ಕೊಡ್ತಾರೆ. ಅಪಶ್ಯತಾಂ ಆತ್ಮತತ್ವಂ, ತಾನು ಯಾರು ಅನ್ನೋ ವಿಚಾರಣೆ ಮನುಷ್ಯ ಮಾಡೋದಿಲ್ಲ. ಇದು ಬಹಳ ಶೋಚನೀಯ ಅಂತ ಹೇಳ್ತಾನೆ ಶಾಸ್ತ್ರಕಾರ. ನನ್ನ ಹೆಂಡತಿ ಅಥವಾ ಹೆಂಡತಿ ಆದ್ರೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸ್ನೇಹಿತರು, ನನ್ನ ಮನಿ, ನನ್ನ ಪೊಸಿಷನ್ನು ಎಲ್ಲ ನನ್ನದರ ಸುತ್ತಲ ಅಡ್ಡಾಡ್ತಾವ. ಈ ನಾನು ಯಾರು, ನಾನು ಅನ್ನೋ ಅಲ್ಲೇ ಇನ್ನೊಂಚೂರು ಹಿಂದೆ ಬರೋಣ. ನನ್ನ ಕೈ, ನನ್ನ ಕಾಲು, ನನ್ನ ಮನಸ್ಸು, ಅದಕ್ಕಿಂತ ಹಿಂದೆ ಹೋಗ್ಲಿಕ್ಕೆ ಶಕ್ಯನೋ? ನಾನು ಅದನ್ನೆಲ್ಲ ಯಾರಿಗೆ ಗೊತ್ತಿರಪ್ಪ? ಅದನ್ನ ಗೊತ್ತು ಮಾಡ್ಕೊಳ್ಲಿಕ್ಕೆ ವಿಧಾನ ಹೇಳ್ಯಾರ ನಮ್ಮ ಶಾಸ್ತ್ರಕಾರರು. ಮುಂಜಾನೆ ಎದ್ದ ಮೇಲೆ ಸುಖವಾಗಿ ಮಲಗಿದೆ ಅಂತ ನಮಗ ಅನಿಸ್ತದಿಲ್ಲ. ಸುಖಂ ಅಹಂ ಅಪ್ಸ್ವಾಪ್ಸಂ ಅಂತ ಈ ಅನುಭವ ತಗೋರಿ ಅಂತಾರ. ಸುಖವಾಗಿ ಮಲಗಿದೆ ಅಂತ ನೀವು ಹೇಳಬೇಕಾದ್ರೆ ಆ ಸುಖದ ಅನುಭವಕ್ಕೆ ಆಧಾರ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಇರ್ಲಿಕ್ಕೆ ಬೇಕಲ್ಲ. ಸುಖ ಅನ್ನೋದೊಂದು ಅನುಭವ. ಈ ಅನುಭವ ಯಾರಿಗೂ ಆಗೇದ, ಯಾಕಂದ್ರೆ ನಿಮ್ಮ ಅನಿಸಿಕೆಯನ್ನು ನೀವು ನೋಡ್ಕೋರಿ. ಸುಖವಾಗಿ ಮಲಗಿದೆ ಅನಿಸ್ತದ. ಈ ಸುಖವಾಗಿ ಮಲಗಿದೆ ಅಂತ ನಿಮಗೆ ಅನುಭವ ಆಗಬೇಕಾದ್ರೆ ಆ ಅನುಭವದ ಹಿಂದೆ ಅನುಭವಕ್ಕೆ ಆಧಾರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಬೇಕು. ಈ ವ್ಯಕ್ತಿ ಕೈಯಲ್ಲ, ಕಾಲಲ್ಲ, ಮನಸ್ಸಲ್ಲ, ಯಾಕಂದ್ರೆ ನಮ್ಮ ವ್ಯವಹಾರನೇ ನೋಡ್ರಿ. ನನ್ನ ಕೈ ಅಂತೀವಿ, ಕೈ ಕಡದು ಹೋದ್ರೂ ನಾ ಹೋಗುದಿಲ್ಲ, ಕಾಲು ಕಡದು ಹೋದ್ರೆ ಕುಂಟಿದ್ದಾನಪ್ಪ ಅಂತ. ಯಾವ್ಯಾವ ಅಂಗಾಂಗಗಳು ಹೋದ್ರೂ ನಾ ಹೋಗುದಿಲ್ಲ, ಇಂಥ ಅಂಗಾಂಗಗಳು ಇಲ್ಲದೆ ಇರತಕ್ಕಂಥ ನಾ ಇದ್ದೀನಿ. ಮನಸ್ಸು ಹೋದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದ್ರಿ, ಮೆಂಟಲ್ ಹಾಸ್ಪಿಟಲ್ನೊಳಗಿದ್ದಾರೆ ಅವ್ರು ಇವತ್ತು ನಾಳೆ ಅಂತ. ಆದ್ರೆ ಇದ್ದೀನಿ ಇನ್ನ ಅಂದ್ರೆ ನಾನು ಬೇರೆ, ಮನಸ್ಸು ಬೇರೆ. ಇನ್ನು ಹಿಂದೆ ಬರ್ರಿ, ಈ ಮನಸ್ಸು, ಈ ಕೈ, ಈ ಕಾಲು, ಈ ಅನುಭವ, ಇದನ್ನೆಲ್ಲ ಅನುಭವಿಸ್ತಕ್ಕಂಥ, ಸುಖ ಪಡ್ತಕ್ಕಂಥ, ದುಃಖ ಪಡ್ತಕ್ಕಂಥ, ಆ ಸುಖ ದುಃಖಗಳ ಹಿಂದೆ ಇರತಕ್ಕಂಥ ಒಂದು ಜೀವ ಅದನ್ನು ಇಲ್ಲ. ಬಹಳ ಚಂದ ವಿಮರ್ಶೆ ಮಾಡ್ಯಾರಿ ಶಾಸ್ತ್ರಕಾರ. ಚಾರ್ವಾಕ್ ಹೇಳ್ತಾನ, ಆ ಜೀವ ಅನ್ನವ ಅವ ಈ ಇದೇನು ಪಂಚಭೂತ ಶರೀರದಲ್ಲ, ಇದ್ರ ಕಾಂಬಿನೇಷನ್ದಿಂದ ಹುಟ್ಟಾನ ಅಂತ. ಬ್ಯಾರೆ ಆತ್ಮ ಅಂತ ಇಲ್ಲೇ ಇಲ್ಲ. ಶರೀರ ಏನದ, ಈ ಶರೀರದ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಲ್ಲ ಸೇರ್ಕೊಂಡು ಈ ಶರೀರ ಆಗಿತ್ತು. ಅಂದ್ರೆ ಅಪು ಅಂದ್ರೆ ನೀರು, ಪೃಥ್ವಿ ಕೊರ್ತದ, ಪೃಥ್ವಿ ಅಪು, ತೇಜಸ್ಸು, ವಾಯು, ಸಂಸ್ಕೃತ ಶಬ್ದ ಆದಷ್ಟು ಆಡಲಾರ್ದಂಗೆ ನಾನು ಹೇಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವೆಲ್ಲಗಳ ಸಮ್ಮಿಶ್ರಣ ಈ ಶರೀರ. ಇವ್ಯಾವ್ಯಾವ್ಯಾವ್ಯಾವು ಚೇತನಲ್ಲ, ಪೃಥ್ವಿ ಜಡ, ನೀರು ಜಡ, ಎಲ್ಲ ಜಡ. ಅವುಗಳ ಮಿಶ್ರಣದಿಂದ ಚೇತನ ಹೆಂಗ್ ಬಂತಿರಪ್ಪ ಇದ್ರೊಳಗೆ? ಕೊಡ್ತೀನಿ ನಿಮ್ಗೆ, ನೀರು ಕೊಡ್ತೀನಿ, ಮಣ್ಣು ಕೊಡ್ತೀನಿ, ಬೆಂಕಿ ಕೊಡ್ತೀನಿ, ಮನುಷ್ಯನ್ ಮಾಡಿರ ನೋಡೋಣ. ಪಂಚಭೂತಗಳ ಮಿಶ್ರಣದಿಂದ ಒಂದು ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಿಶ್ರಣ ಅಪ್ರೋಪ್ರಿಯೇಟ್ ಪ್ರಪೋರ್ಷನ್ ಇದ್ರೆ ಆಗ್ತದೆ, ಬೇಕಾದಂತ ಪ್ರಪೋರ್ಷನ್ ತಗೋ ನೀನು. ನೆವರ್ ಪಾಸಿಬಲ್. ಜಡದಿಂದ ಚೇತನ ಇವತ್ತಿನ ತನಕ ಎಂದೆಂದು ಎಂಥ ಲ್ಯಾಬೊರೇಟರಿ ಒಳಗೂ ಸೃಷ್ಟಿಯಾಗಿಲ್ಲ. ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ತಾನ ಅಲ್ರಿ. ಈಗ
ನೀವು ಎಲೆ ಅಡಿಕೆ ತಿನ್ನವರು ಎಲಿ ಕೆಂಪಲ್ಲ ಸುಣ್ಣ ಕೆಂಪಲ್ಲ ಅಡಿಕೆನೂ ಕೆಂಪು ಇರಬೇಕಂತಿಲ್ಲ ಕೆಂಪು ಅಡಿಕೆ ಇರ್ತಾವ ಈಗ ದೃಷ್ಟಾಂತಕ್ಕೆ ಬೆಳೆ ಅಡಿಕೆ ತಗೋರಿ ಇವನ್ನೆಲ್ಲ ಕೂಡಿಸಿ ತಿಂದ್ರೆ ನಾಲ್ಗೆ ಒಳಗೆ ಕೆಂಪು ರಸ ಬರ್ತದೋ ಇಲ್ಲ ಅವನ್ನೆಲ್ಲ ಮಿಶ್ರ ಮಾಡಿದ್ಮೇಲೆ ಇವ್ಯಾವುದ್ರೊಳಗೂ ಇರದೇ ಇರತಕ್ಕಂತಹ ಕೆಂಪು ರಸ ಅವೆಲ್ಲರ ಮಿಶ್ರಣದಿಂದ ಬಂತೋ ಇಲ್ಲೋ ಹಂಗ ಇವೆಲ್ಲ ಜಡ ಪದಾರ್ಥಗಳು ಪೃಥ್ವಿ ಅಪ ತೇಜಸ್ವಿ ಎಲ್ಲ ಜಡ ಪದಾರ್ಥಗಳು ಅವುಗಳ ಕಾಂಬಿನೇಷನ್ ದೊಳಗ ಒಂದು ಹೊಸದು ಉತ್ಪನ್ನ ಆಗ್ತದಪ್ಪ ಅದೇ ಚೈತನ್ಯ ಅಂತ ಹೇಳ್ತಾನೆ ಅದಕ್ಕೆ ಅದನ್ನು ಖಂಡನ ಮಾಡ್ತಾ ಇದ್ದಾರೆ ಅಲ್ಲೋ ಉತ್ಸ ಯಾವ್ಯಾವದ್ರೊಳಗೂ ಈಗ ಸುಣ್ಣ ಅಡಿಕೆ ಆಮೇಲೆ ಎಲಿ ಇವ್ಯಾವ್ಯಾವದ್ರೊಳಗೂ ವ್ಯಕ್ತವಾಗಿ ಆ ಕೆಂಪು ರಸ ಇಲ್ಲ ಅವ್ಯಕ್ತವಾಗಿ ಇರ್ಲಿಕ್ಕೆ ಬೇಕು ಇಲ್ಲದೆ ಇದ್ದದ್ದು ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವ್ಯಕ್ತವಾಗಿ ಅಲ್ಲದ ಜಡದೊಳಗೆ ಚೇತನ ತೋರಿಸ ನನಗ ಮಣ್ಣೊಳಗ ನೀರಿನೊಳಗ ಎಲ್ಲದ ಮತ್ತ ಇತ್ತು ಅಂತಂದ್ರ ಏನು ವಿಜ್ಞಾನಿಗಳು ಗಂಟೆ ಬಿದ್ದಾರೆ ಫಸ್ಟ್ ಲೈಫ್ ಹೌ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ವಾಸ್ ಕ್ರಿಯೇಟೆಡ್ ನಡೆದ ಅವತ್ತಿನಿಂದ ಇವತ್ತಿನ ತನಕ ಏನ್ರಿ ದರ್ ವಾಸ್ ಅನ್ ಆಕ್ಸಿಡೆಂಟ್ ಯುನೋ ಏಕಕೋಶ ಜೀವಿ ಅಮೀಬಾ ಅಂತ ತಿಳ್ಕೊಂಡದು ರಚನೆ ಆತಿರಪ್ಪ ಹೆಂಗ್ ರಚನೆ ಆತು ಎಲ್ಲ ಜಡ ಪದಾರ್ಥಗಳು ಸೇರ್ಕೊಂಡು ಕಣ್ಣು ತೆಗೀತು ಉಸಿರಾಡಿಸಲಿಕ್ಕೆ ಶುರು ಆತು ಏನ್ ಹುಚ್ಚು ಮಾತಿದು ಅಂತ ಅವ್ರಿಗೇನ ಕನ್ವಿನ್ಸ್ ಆಗುವಂತ ಮಾತ ಹೆಂಗ ಮೊದಲನೇ ಜೀವಿ ಹೆಂಗ್ ಹುಟ್ಟಿವ್ ಹೇಳ್ರಿ ಬೀಜ ವೃಕ್ಷ ನ್ಯಾಯ ಅಂತ ಹೇಳ್ತಾರ ಒಂದು ವೃಕ್ಷ ಹುಟ್ಟಬೇಕಾದ್ರೆ ಒಂದು ಬೀಜ ಬೇಕು ಆ ಬೀಜಕ್ಕೆ ಮತ್ತೊಂದು ವೃಕ್ಷ ಬೇಕು ಹೋಗ್ರಿ ಹಿಂದಿಂದ ಹೋಗ್ರಿ ಮೊದಲನೇ ವೃಕ್ಷ ಎಲ್ಲಿದೆ ಬಂತು ಹೇಳ್ರಿ ನಾವು ಇಷ್ಟು ವಿಜ್ಞಾನ ಮುಂದುವರೆದಾಗ ಸಹಿತ ಇಂಥ ಸರಳ ಪ್ರಶ್ನೆಗಳಿಗೆ ಉತ್ತರಿಲ್ಲ ನಮ್ಮಲ್ಲಿ ಭಗವಂತ ಈ ಎಲ್ಲ ಚೇತನ ಮತ್ತು ಜಡದ ಹಿಂದೆ ಒಂದು ಚೈತನ್ಯ ಒಪ್ಪಿಕೊಳ್ಳದ ಹೊರತು ಬೇರೆ ಗತಿ ಇಲ್ಲ ಆದ್ದರಿಂದ ಆತ್ಮತತ್ವಂ ಅಪಶ್ಯತಾಂ ನಾನು ನನ್ನದು ನನ್ನದು ಅಂತ ನೀನೆಲ್ಲ ಹೇಳ್ತೀಯಲ್ಲ ಇದ್ರ ಎಲ್ಲದರ ಹಿಂದಿರ್ತಕ್ಕಂಥ ಆತ್ಮತತ್ವವನ್ನ ನೀನು ನೋಡಿಕೋ ಮನುಷ್ಯ ನೋಡ್ರಿ ಎಷ್ಟು ಅದಕ್ಕೆ ಹೊಂದ್ಕೊಂಡು ಬಿಟ್ಟಿರ್ತಾನ ಅಂತಂದ್ರೆ ಆಫೀಸ್ ಮುಗಿದು ಕೂಡಲೇ ನೇರವಾಗಿ ಮನೆಗೆ ಬರ್ತಾನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ವಿಚಾರ ಮಾಡ್ರಿ ಒಂದು 20 ವರ್ಷದಿಂದ ಅಥವಾ 30 ವರ್ಷದಿಂದ ಮದುವೆ ಆಗೋಕ್ಕಿಂತ ಮೊದಲ ಈ ಹೆಂಡತಿ ಇದ್ದಿದ್ದಿಲ್ಲ ಈ ಮಕ್ಕಳು ಇದ್ದಿದ್ದಿಲ್ಲ ಎಲ್ಲಿಂದ ಬಂದ್ರಿ ಇವರೆಲ್ಲರೂ ಈಗ ಇವ್ರನ್ನ ಬಿಟ್ಟರೆ ಯಾರು ಇಲ್ಲೇ ಇಲ್ಲ ನಮಗೆ ಅವು ಮೂಗಿಗೆ ದಾರ ಹಾಕಿದ ಕುದುರೆಗಳು ಎತ್ತುಗಳು ಹೋಗ್ತಿರ್ತಾವಲ್ಲ ಹಂಗ ನೆಟ್ ಮನೆಗೆ ಬರ್ತೀವಿ ಯಾರಪ್ಪ ಇವರೆಲ್ಲ ಇವರು ಈ ಪತ್ನಿ ಯಾರು ಈ ಪುತ್ರರು ಯಾರು ಇವರು ಇವರ್ಯಾರು ಇಲ್ಲದ ಒಂದು ಕಾಲಕ್ಕೆ ಇದ್ನೋ ಇಲ್ಲೋ ಇನ್ನೂ ಒಂಚೂರು ಹಿಂದೆ ಹೋಗ್ರಿ ನಾ ಯಾರು ನಾ ಹುಟ್ಟುಕ್ಕಿಂತ ಮೊದ್ಲು ಎಲ್ಲರೂ ಇದ್ಞಾ ಅಥವಾ ಅವು ಆಕಾಶದಿಂದ ಉದುರು ಬಿದ್ನ ನಾನು ಕೋಹಂ ಎಲ್ಲಿಂದ ಬಂದೆ ನಾನು ಮೊದಲು ಇದ್ದಿದ್ದಿಲ್ಲ ಅಂತಾದ್ರ ನಾ ಬರ್ಲಿಕ್ಕೆ ಹೆಂಗ ಸಾಧ್ಯ ಹಂಗಾರೆ ಮೊದಲು ಇದ್ದೆ ಅಂತಾದ್ರ ನನಗೊಂದು ಹಿಂದದ ಅಂದ್ರೆ ನನಗೊಂದು ಮುಂದಿರ್ಲಿಕ್ಕೆ ಬೇಕಲ್ಲ ಬಹಳ ಚಂದ ಹೇಳಾನೆ ಗೀತಾದ್ರೊಳಗೆ ಸ್ವಾಮಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನ ಅವ್ಯಕ್ತಾದೀನಿ ಭೂತಾನಿ ನೀ ಹುಟ್ಟುಕ್ಕಿಂತ ಮೊದಲ ಇದ್ದಿದ್ದಿಲ್ಲ ಅವ್ಯಕ್ತಾಗಿದ್ದಿ ಇದ್ದಿದ್ದಿಲ್ಲ ಅಂದ್ರ ಯಾಕಂದ್ರೆ ಇಲ್ಲದೇ ಇರುವುದರಿಂದ ಒಂದು ಹೊಸದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವ್ಯಕ್ತಾಗಿತ್ತು ಮೊದಲ ಈಗ ವ್ಯಕ್ತ ಮಧ್ಯಾನಿ ಈಗ ಒಂದು ಶರೀರ ಬಂತು ಉಳ್ಕೊಂಡಿ ಮತ್ತ ಅವ್ಯಕ್ತ ನಿಧನಾನ್ಯೇವ ಶರೀರ ಹೋದ ಮೇಲೆ ಮತ್ತೆ ಅವ್ಯಕ್ತನಾದಿ ನೀನು ತತ್ರಿಕಾ ಪರಿವೇದನ ನಿನ್ನ ಒರಿಜಿನಲ್ ಸ್ಟೇಟ್ ಏನಪ್ಪ ಅವ್ಯಕ್ತ ಆಗಿರುವುದೇ ನಿನ್ನ ಸ್ವಾಭಾವಿಕ ನೀನು ಹಿಂದೆ ಇದ್ದಿದ್ದಿಲ್ಲ ಶರೀರ ಮುಂದೆ ಇರುವುದಿಲ್ಲ ಫ್ಯೂ ಡೇಸ್ ನಡು 3 ದಿವಸಕ್ಕೆ ನಿನಗೊಂದು ಶರೀರ ಕೊಟ್ರೆ ಶರೀರ ಯಾಕೆ ತಗೊಂಡ್ರಿ ಅಂತ ತಕರಾರು ಮಾಡುವುದಿರ್ತದೇನು ನಿನ್ಗೆ ಶರೀರ ಇಲ್ಲದೆ ಇರುವುದೇ ನಿನ್ನ ಸ್ವಭಾವ ಆದ್ದರಿಂದ ಆತ್ಮತತ್ವಂ ಅಪಶ್ಯತ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ಇನ್ನೊಬ್ರು ದುಡ್ಡು ಕೊಟ್ರೆ ದುಡ್ಡು ವೇಸ್ಟ್ ಆತು ಹೆಂಡತಿ ಮಕ್ಕಳು ಹೋದ್ರೆ ಏನ್ ಬಿಡ್ರಿ ನಮ್ಮವರಲ್ಲ ಮನುಷ್ಯ ವಿಚಾರ ಮಾಡೋ ರೀತಿ ಹೇಳ್ತೀನಿ ನಾನು ನಿಮಗೆ ಶ್ರಮ ಪಟ್ಟು ದುಡ್ಡು ಕಳಿಸಿರ್ತಾನ ಅದನ್ನ ಗಂಡನೋ ಹೆಂಡತಿಯೋ ಮಕ್ಕಳೋ ಖರ್ಚು ಮಾಡಿದ್ರೆ ದಟ್ಸ್ ಓಕೆ ಮಗ $5,000 ಕೊಟ್ಟು ವಯಲಿನ್ ಕ್ಲಾಸಿಗೆ ಹಾಕಿದ್ನಿರಿ ಇಂಟ್ರೆಸ್ಟ್ ಇಲ್ಲ ಅವಾಗ ಅವ್ರ ಟೀಚರ್ ದುಡ್ಡು ತಗೊಂಡ್ಬಿಟ್ರು ಕೊಡುದಿಲ್ಲ ಅಂತ ಹೇಳಿದ್ರು ಮೊದ್ಲ ಇಸ್ಕೊಂಡಿದ್ರು ಏನ್ ಮಾಡೋದು ಹಿಂಗ ಆಗ್ತಿರ್ತಾವ 50 ಪೈಸೆ ಬಿಡುದಿಲ್ಲ ಅಲ್ಲ ಅಂಗಡಿ ಒಳಗೆ ನಿಂತ್ಕೊಂಡ್ಬಿಟ್ಟಿರ್ತಾನ ಹಣ ಹಣಿ ಜಗಾಡಿಕೋತ ಇದು ಇವ್ರ ಯಾ ಈ ಮಗ ಯಾರು ಇವನು ಈ ಹೆಂಡತಿ ಯಾರು ಈ ಸಂಸಾರ ಯಾವ್ದಿದು ದಿಸ್ ಇಸ್ ಸೋ ಶಾಕಿಂಗ್ ಇಫ್ ಯು ರಿಯಲಿ ಥಿಂಕ್ ಜೀವನ ಸುಸೂತ್ರ ಮಾಡಿ ಕೊಡುದಿಲ್ಲ ಇದು ಅದಕ್ಕೆ ನಮ್ಮಲ್ಲಿ ಹೇಳ್ತಿರ್ತಾರ ಬಹಳ ಫಿಲಾಸಫಿ ಹತ್ಬೇಡೋ ಸಂಸಾರ ತ್ರಾಸ ಮಾಡ್ತದ ಅದು ಇಟ್ಸ್ ಎ ರಿಯಾಲಿಟಿ ಇಟ್ಸ್ ಎ ರಿಯಾಲಿಟಿ ಒನ್ ಡೇ ಆರ್ ದ ಅದರ್ ಒನ್ ಹ್ಯಾಸ್ ಟು ಎನ್ಕೌಂಟರ್ ದಿಸ್ ಹೌ ಲಾಂಗ್ ವಿಲ್ ಯು ಎಸ್ಕೇಪ್ ಭಾಗವತ ನಿಮ್ಮನ್ನ ಅದ್ರ ಮುಂದೆ ತಂದು ನಿಂದ್ರಿಸಿಬಿಡ್ತದೆ
ಈಗ ಹಿಂಗಿದ್ದಿ ನೋಡ್ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನೀನು ಆತ್ಮತತ್ವ ಅಪಶ್ಯತ ಅದನ್ನ ನೋಡದೇನೆ ನೀನು ಹೊಂಟು ಬಿಟ್ಟಿದ್ದೀನಿ. ಅಗ್ರಿ ಆಪ್ತರು ಬೇಕಾದವರು ಬಡಕನ ಹೋಗಿಬಿಡ್ತಾರ, ತ್ರಾಸಾಗ್ತದ. ಏನ್ಪ ನಮ್ದು ಯಾವತ್ತು ಪಾಳಿ ಬರ್ತದ, ಏನಾಗ್ತದೋ ಗೊತ್ತಿಲ್ಲ. ಇಷ್ಟು ಮನಸ್ಸಿನಾಗ ವಿಚಾರ ಬರ್ತದೆ, ಬಡಕನ ಹೋಗೊಂದು ಕಾಫಿ ಕುಡಿದ್ ಬಿಡ್ತಾನೆ, ಹುರುಪ್ ಮಾಡ್ಕೋಬೇಕಲ್ಲ, ಸಾವಿನ ಭಯ ಹೋಗಿಬಿಟ್ರೆ ಸಾಕು. ಎಷ್ಟು ದಿವಸ ತಪ್ಸ್ಕೊತಿ ವೇರ್ ವಿಲ್ ಯು ರನ್, ಇಟ್ಸ್ ಇನ್ಎವಿಟೇಬಲ್, ಸಮ್ವೇರ್ ಯು ಹ್ಯಾವ್ ಟು ಫೇಸ್ ಇಟ್. ಅದಕ್ಕೆ ಹೇಳ್ತಾರ, ಜೀವನ ಸಣ್ಣವರಿದ್ದಾಗ ಆಟ ಪಾಠದಾಗ ಕಳೆದು ಬಿಡುತ್ತದೆ. ಏನ್ರಿ ಹುಡುಗರು ಆಟ ಆಡ್ಕೋವಲ್ವೇ ಅಕ್ಕ. ದೊಡ್ಡವರಾದ್ಮೇಲೆ ಹೆಣ್ಣಿನ ಹುಡುಕಾಟ, ಹೆಣ್ಣಿಗೆ ಗಂಡಿನ ಹುಡುಕಾಟ, ಕಾಲು ಸುಟ್ಟು ಬೇಕಿನಂಗ್ ಹಂಗ ತಿರುಗಿ ತಿರುಗುದು, ಪ್ಯಾಟ್ 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 ಪ್ಯಾಟ್. ಅವು ಗಂಡಸರು ಹೆಣ್ಣು ನೋಡ್ಬೇಕು, ಹೆಂಗಸರು ಗಂಡ ನೋಡ್ಬೇಕು. ಕಾಲೇಜ್ನೊಳಗೆ ಹೋದ್ರ ಅಂದ್ರೆ ಮೊದಲು ಒಂದು ಅರ್ಧ ತಾಸು ಈ ಸಿನಿಮಾ ನಟನಟಿಯರ ಸುದ್ದಿನೇ ಎಲ್ಲ ಕಾಲೇಜ್ನೊಳಗೆ. ಆ ಹಂಗ ಅದೊಂದು ಆಯುಷ್ಯ, ಒಂದು 10-20 ವರ್ಷ ಅದು ಕಳೆದು ಹೋಗ್ತದೆ. ಆಮೇಲೆ ಮದುವೆ ಆತು ಮುಂಜಾನೆ ಹೇಳಿದ್ನಲ್ಲ ನಾನು, ಡಾಂಕಿ ಬೇರಿಂಗ್ ದ ವೇಟ್ ಅಂತ ಭಾರ ಹೇಳ್ಕೊತ ಹೊಂಟಿರ್ತಾನೆ. ಆವಾಗ ಹಿಂದೆ ತಿರುಗಿ ನೋಡ್ತಾನೆ, ಏನಪ್ಪ ಮೊನ್ನೆ ಚಿಗರಿ ಮೀಸಿ ಬಿಟ್ಕೊಂಡು ಅಡ್ಡಾಡ್ತಿದ್ವಿ, ಮುದುಕರಾಗಿ ಬಿಟ್ವಿ, ಎಲ್ಲ ಗೀರ್ ಮೂಡ್ಲಿಕ್ಕತ್ತಾವ, ಅವಕ್ಕೆ ಹೋಗಿ ಏನೋ ಹಚ್ಕೋತಾನ್ರಿ. ಆಮೇಲೆ ತಂದು ಅದು ಮುಪ್ಪು ಬಂದ ಫಟ್ ಅಂತ ಕಪ್ಪಾಳೆ ಹೊಡೆದು ಎರಡು ಹಲ್ಲು ಉದುರಿಸ್ತದೆ. ಆವಾಗ ಓಹೋ ಖರೆ ಮುಪ್ಪು ಬಂದದ ಅಂತ ಅನಿಸ್ತದ ಅವಾಗ. ಎಲ್ಲ ಆದ್ಮೇಲೆ ಆವಾಗರೇ ಶುರು ಆಗ್ಬೇಕ್ರಿ ವಿಚಾರ, ಆತ್ಮತತ್ವದ ವಿಚಾರ. ನಾ ಯಾರು, ಯಾಕೆ ಬಂದೀನಿ, ಏನಾರೆ ನನ್ನ ಮುಂದಿನ ಜನ್ಮಕ್ಕೆ ಆಗುವಂತಹದ್ದನ್ನು ಮಾಡ್ಕೊಂಡಿನ ಹೆಂಗ ಜೀವನದೊಳಗೆ. ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅದ, ಇಂಡಿಯಾದೊಳಗೆ ಇಷ್ಟಿಟ್ಟೀನಿ, ಇಲ್ಲಿ ಇಷ್ಟಿಟ್ಟೀನಿ, ನೌಕರಿ ಹೋದ್ರೆ ಇದಾದ, ಜೀವ ಹೋದ್ರ, ಶರೀರ ಹೋದ್ರ, ಏನಿಲ್ಲ ಅದಕ್ಕೆ, ಅದಕ್ಕೆ ಏನೂ ತಯಾರಿ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ, ಬಾಲ್ಯ ಯೌವನ ವಾರ್ಧಕ್ಯ ಮುಗಿದು ಜೀವನ ಕಳೆದು ಹೋಗ್ತಾ ಅದ. ಪಶುಗಳು ಪ್ರಾಣಿಗಳು ನಮ್ಮ ಮನೆ ಸುತ್ತಮುತ್ತಲ ಅಡ್ಡಾಡ್ತಿರೋ ನಾಯಿ ಬೆಕ್ಕು, ಅವು ಮಾಡೋ ಜೀವನಕ್ಕೂ ನಾವು ಮಾಡೋ ಜೀವನಕ್ಕೂ ಏನಾದರೂ ಅಂತರದಾನು ಅಂತ ಕೇಳ್ತಾರೆ ಭಾಗವತ್ಕಾರರು. ಯಾಕಂದ್ರೆ ಅವು ತಿಂತಾವ, ಅವು ಉಂಟಾವ, ಅವು ಭೋಗಿಸ್ತಾವ. ನೀವು ಕಾರ್ ಅಂತೀರಿ, ಅವು ಹುರ್ರ ಅಂತ ರೆಕ್ಕಿ ಇಟ್ಕೊಂಡು ಹಾರಾಡ್ಕೋತ ಆರಾಮ್ ಹೋಗ್ತಾವ, ನಿಮ್ಮಷ್ಟು ಡಿಪೆಂಡೆಂಟ್ ಅಲ್ಲ ಅವು. ಬರೀ ಇಂದ್ರಿಯದ ಸುಖ ಅನುಭವಿಸೋದು ಅಷ್ಟೇ ಜೀವನ. ಆದ್ರೆ ಪಶವಃ ಕಿಮ್ನ ಜೀವಂತಿ, ಶಾಸ್ತ್ರಕಾರರು ಕೇಳಿದ್ದಾರೆ. ತಿದಿ ದೃಷ್ಟಾಂತ ಕೊಡ್ತಾರ, ಇಲ್ಲಿ ದೃಶ್ಯ ನೋಡ್ಲಿಕ್ಕೂ ಸಿಗುದಿಲ್ರಿ ನಿಮ್ಗ. ತಿದಿ ಅಂತ ಮಾಡಿರ್ತಾರ, ಅದಕ್ಕ ಹಿಂಗ ಹಿಂಗ ಹೊಡಿತಿರ್ತಾನ, ಹೊಡೆದಂಗ ಅಲ್ಲಿ ಬೆಂಕಿ ಹತ್ತಿಕೋತಿರ್ತದೆ, ಬೆಲ್ಲೋಸ್ ಅಂತಾರಲ್ಲ ಅದಕ್ಕ. ಅದ್ರ ದೃಷ್ಟಾಂತ ಕೊಡ್ತಾರ ಭಾಗವತ್ಕಾರರು, ಹೇಳ್ತಾರ ಭಸ್ತ್ರಿಕಾಹ ಅಂತ ಹೇಳ್ತಾರ, ಅದ್ರ ದೃಷ್ಟಾಂತವನ್ನು ಕೊಡ್ತಾರ. ಅದ್ ಹೆಂಗ ಗಾಳಿ ಹೊಡೆದಾಗ ಬೆಂಕಿ ಹತ್ತಿಕೋತದ, ಹಂಗ ಪ್ರಾಣವಾಯು ಓಡಾಡ್ತಾ ಅದ ಈ ಶರೀರದೊಳಗ, ಹಿಂಗಾಗಿ ಬಿಸಿ ಅದ ಇದು. ಯಾವಾಗ ವಾಯುದೇವ ಗಾಳಿ ಹಾಕುದು ನಿಲ್ಲಿಸ್ತಾನ, ಅವತ್ತು ತಣ್ಣಗಾಗ್ತದ, ಮುಗಿದೋದ್ರೆ ಏನೇನೇನೇನು ಮಾಡೋ ಹಂಗಿಲ್ಲ. ನಾನು ಉಸಿರಾಡಿಸ್ಲಿಕ್ಕೆ ಶುರು ಮಾಡಿ ಎಷ್ಟೋ ವರ್ಷದ ಮೇಲೆ ನನಗೆ ನಾವು ಉಸಿರಾಡಿಸ್ಲಿಕ್ಕತ್ತೀನಿ ಅಂತ ತಿಳುವಳಿಕೆ ಆಗ್ತದೆ. ಎಂಥ ಅಸಹಾಯಕ ಜೀವನ ನೋಡ್ರಿ, ಹುಟ್ಟಿದಾಗಿನಿಂದ ಉಸಿರಾಡ್ತಿರ್ತೀನಿ, ಉಸಿರಾಡಿಸ್ತೀನಿ ಅಂತ ತಿಳ್ಕೊಳ್ಲಿಕ್ಕೆ ಕೆಲವು ವರ್ಷಗಳು ಬೇಕು ನನಗೆ. ಸಣ್ಣವಿದ್ದಾಗ ಫೋಟೋ ತೆಗೆದಿಟ್ಟಿರ್ತಾರೆ ಮನೆಯೊಳಗೆ, ದೊಡ್ಡವಾದ ಮೇಲೆ ನೋಡ್ತೀನಿ ಅದನ್ನ, ಇವ ಯಾರಂತ ಕೇಳ್ತೀನಿ, ಯಾರೋ ನನಗೆ ನನ್ನ ಪರಿಚಯ ಮಾಡಿಸ್ಬೇಕು, ನೀನೇ ಕೂಸಿದ್ದಾಗ ಹಿಂಗಿದ್ದಿ ಅಂತ ಅಂದ್ರೆ ಇಷ್ಟು ಮನುಷ್ಯ ಬದಲಾಗ್ತಾನ. ಮುಂದೆ ಒಂದು ವೃದ್ಧಾಪ್ಯದೊಳಗೆ ತಾ ಹರೇ ಕಾಲದೊಳಗೆ ಇದ್ದೋಗಿಂದ ನೋಡ್ತೀನಿ, ಇದು ಫೋಟೋ ನಿಮ್ದ ಏನ್ರಿ ಅಂತ ಮನೆಗೆ ಬಂದವ್ರು ಕೇಳಿದ್ರೆ, ಹೌದ್ರಿ 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 ಅಂತ ಮುಜುಗರ ಪಟ್ಟುಕೊತ. ಯಾಕಂದ್ರೆ ಕೂದಲೆಲ್ಲ ಹೋಗಿಬಿಟ್ಟಿರ್ತಾವ, ಬಾಯಿಂದ ಹಾಲು ಹೋಗಿಬಿಟ್ಟಿರ್ತಾವ, ಹ್ಯಾಂಡ್ಸಮ್ ಆಗಿ ಸೂಟ್ ಗಿಟ್ಟಕೊಂಡು ಹಿಂಗೆ ನಿಂತು ಬಿಟ್ಟಿರ್ತಾನ ಫೋಟೋದೊಳಗ, ಬಚ್ಚ ಬಾಯಾಗಿ ಬೂ ಡೂ ಬೆನ್ನು ಮಾಡ್ಕೊಂಡು ಹೆಂಗ ಅಡ್ಡಾಡ್ತಿರ್ತಾನೆ. ಹೌದ್ರಿ ನಾನೇ ಅದ, ಅದು ನಾನ ಅದ್ರಾಗ ಮತ್ತೆ ಪ್ರೈಡ್ ಬೇರೆ, ಅಷ್ಟು ಚಂದಿದ್ದೆ ಒಂದು ಕಾಲಕ್ಕ ಅಂತ. ಇದು ಈ ಜೀವನದ ಸ್ವರೂಪ ಇದು. ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹಿತ್ವ ದಂಡಂ ತದಪಿನ ಮುಚ್ಚತ್ಯ ಆಶಾಪಿಂಡಂ. ಮುದುಕಾಗಿ ಬಿಟ್ಟಿರ್ತಾನ, ಬಾಯೊಳಗೆ ಹಲ್ಲೆಲ್ಲ ಉದುರು ಹೋಗಿರ್ತಾವ, ಮನೆಯೊಳಗ ಅಡಿಗೆ ಮನೆಯ ಕುರುಕುರು ಚಕ್ಲಿ ಮಾಡಿವೆ ಅಂದ ಕೂಡಲೇ ತಗೊಂಬಾ ಮತ್ ಹೆಂಗ ತಿಂತೀವೋ ಮುದುಕ ಮೊಸರನಾಗ ನೆನೆಸ್ಕೊಂಡು ಆಶಾ ಹೋಗುದಿಲ್ಲ ಮನುಷ್ಯ ಹಿಂಗ. ಕೆಲವರಿಗೆ ಇಷ್ಟೇ ಸಾಕು ಅಂತ ಅನಿಸ್ತದ. ನನಗೆ ಆಶ್ಚರ್ಯ ಅಂದ್ರ ಓದ್ಕೊಂಡವರು, ಶಿವರಾಮ ಕಾರಂತ ಅಂತ ನಮ್ಮಲ್ಲಿ ಜ್ಞಾನಪೀಠ ತಗೊಂಡಿರ್ತಕ್ಕಂಥ ಒಬ್ಬ ಸಾಹಿತಿ, ಮೂಕಜ್ಜಿಯ ಕನಸುಗಳು ಅಂತ ಒಂದು ಪುಸ್ತಕ ಬರೆದಾರೆ, ನಿಮ್ಮಲ್ಲಿ ಕೆಲವರು ಓದಿರಬೇಕು, ಜ್ಞಾನಪೀಠ ಕೊಟ್ಟಾರ ಅಂತ. ಅದರೊಳಗೆ ಒಂದು ಮಾತು ಹೇಳ್ತಾರ ಅವರು ಏನು ಅಂದ್ರ, ಆಕೆ ಮೂಕಜ್ಜಿ ಬಾಯಿಲೆ ಆಡ್ಸಾರ, ಈ ವೃಕ್ಷಗಳು ಅವು ಈ ಜೀವನದ ಗುರಿ ಏನು ಅಂತ ಪ್ರಶ್ನೆ ಮಾಡ್ತಾವೇನು, ಯಾಕೆ ನಾ ಬದುಕಿನಿ, ನಾ ಮೊದಲು ಇದ್ನೋ ಇಲ್ಲೋ, ಈ ಶರೀರ ಹೋದ ಮೇಲೆ ನಾ ಎಲ್ಲಿ ಹೋಗ್ತೀನಿ,
ಈ ಸುತ್ತಮುತ್ತಲಿನ ಸೃಷ್ಟಿ ಏನದಲ್ಲ ಇದಕ್ಕೇನಾದ್ರೂ ಅರ್ಥದನೋ ಅಥವಾ ಇಸ್ ಇಟ್ ಆಲ್ ರ್ಯಾಂಡಮ್ ಫೇರ್ ಎಲ್ಲಿಂದೋ ಬಂದದ ಇಟ್ಸ್ ಅನ್ ಆಕ್ಸಿಡೆಂಟ್ ಸಮ್ ಡೇ ಇಟ್ ಎಂಡ್ಸ್ ಅಬ್ರಪ್ಟ್ಲಿ ಅಂತನೋ ಪ್ರಶ್ನೆಯನ್ನ ವೃಕ್ಷಗಳು ಯಾಕೆ ಹಾಕೊಳ್ಳೋದಿಲ್ಲ ಮನುಷ್ಯನ ಹಂಗೆ ಯಾಕೆ ಇರ್ಲಿಕ್ಕೆ ಸಾಧ್ಯ ಆಗಬಾರ್ದು ಆದ್ದರಿಂದ ಮನುಷ್ಯ ಒಬ್ಬನೇ ಈ ಪ್ರಶ್ನೆ ತಲೆಗೆ ಹಚ್ಚಿಕೊಂಡು ಒದ್ದಾಡವ ಉಳಿದ ಪ್ರಕೃತಿಯ ಸಮಸ್ತ ಪ್ರಾಣಿಗಳು ವೃಕ್ಷಗಳು ಆರಾಮವ ಅದನ್ನ ನೋಡಿ ಅವ ಪಾಠ ಕಲಿಬೇಕು ಅಂತ ಅದರೊಳಗೆ ಒಂದು ಮಾತು ಬರೀತಾರ ನನಗದನ್ನ ನೋಡಿ ಬಹಳ ಕಿರಿಕಿರಿ ಆಯ್ತು ನಾನು ಇಷ್ಟೇ ಕೇಳ್ತೀನಿ ನಿಮ್ಮನ್ನ ನಿಮಗ ವೃಕ್ಷಗಳು ಪ್ರಾಣಿಗಳು ಬದುಕಿದಂಗ ಬದುಕಿದ್ರೆ ಸಾಕೋ ಏನು ಸಾಕೇನು ನಿಮ್ಮನ್ನ ನೀವು ಕೇಳ್ಕೋರಿ ಪ್ರಶ್ನೆ ಆತಪ್ಪ ನನಗ ತಿನ್ಲಿಕ್ಕಾತು ಉಣ್ಲಿಕ್ಕಾತು ಒಂದು ಪೊಸಿಷನ್ ಆತು ಎಲ್ಲ ಆತು ಆಮ್ ಐ ಹ್ಯಾಪಿ ತೃಪ್ತಿ ಆತೇನಪ್ಪ ಜೀವನದೊಳಗೆ ಜೀವನದಿಂದ ಏನೇನು ಸಿಗ್ಬೇಕು ಎಲ್ಲ ಸಿಕ್ಬಿಟ್ಟದೆ ನನಗ ಮುಂದೆ ನನಗ ಬೇರೆ ಏನು ಪ್ರಶ್ನೆ ಇಲ್ಲ ಇಲ್ಲೇನು ಹೆಚ್ಚಿನದನ್ನ ಸಾಧಿಸಬೇಕು ಅಂತ ಯಾರಿಗಾದ್ರೂ ತೃಪ್ತಿ ಇದ್ರ ಭಾಗವತ ಫಿಲಾಸಫಿ ಅವರಿಗೆ ಅಲ್ಲ ಶಾಸ್ತ್ರಕಾರರು ಹೇಳ್ಬಿಡ್ತಾರೆ ಇದನ್ನ ಆರಂಭದೊಳಗೆ ಯಾರು ಮನುಷ್ಯ ಸಹಜವಾದ ಜೀವಿತದಿಂದ ತೃಪ್ತಿಯನ್ನು ಅನುಭವಿಸ್ತಾರೋ ಅವರು ನಿತ್ಯ ಸಂಸಾರಗಳು ಅನ್ಲಿಕ್ಕೆ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅವರಿಗೆ ಮೋಕ್ಷ ಇಲ್ಲ ಅವರಿಗೆ ಯಾಕಂದ್ರೆ ಇಲ್ಲೇ ಆರಾಮಿದ್ದೀವಿ ಅಂತಾರೆ ಹೆಚ್ಚಿನಿಂದ ಪ್ರಯತ್ನನೇ ಮಾಡುದಿಲ್ಲ ಅಂತಾರೆ ಹೈಸ್ಕೂಲ್ನೊಳಗೆ ಇಲ್ಲಿ ನೋಡ್ರಿ ಹೈಸ್ಕೂಲ್ ಗ್ರಾಜುಯೇಷನ್ ಅಂತ ಮಾಡ್ತಾರೆ ನಮ್ಮಲ್ಲಿ ಎಂ ಎ ಮಾಡಿದಾಗ ಪಾಪ ಗ್ರಾಜುಯೇಷನ್ ಸರ್ಮನಿ ಕಂಡ್ರು ಹೈಸ್ಕೂಲ್ ಗ್ರಾಜುಯೇಷನ್ ಆದ ಕೂಡಲೇ ಹುಡುಗ ಬಂದು ಕೇಳ್ತದಪ್ಪ ನನಗೆ ಇಲ್ಲಿ ಮೆಕ್ಡಾನಲ್ಡ್ಸ್ ಕೆಲಸ ಸಿಗ್ತದೆ ಮತ್ತೆ ಇಷ್ಟು ರೊಕ್ಕ ಬರ್ತದೆ ನನಗೆ ಅದರಿಂದ ಹೊಟ್ಟೆ ತುಂಬುತ್ತದೆ ಐ ಹ್ಯಾವ್ ಯು ನೋ ಸಮ್ ಮೋರ್ ಮನಿ ಪಾಕೆಟ್ ಮನಿ ಫಾರ್ ಫನ್ ವೈ ಶುಡ್ ಐ ರೀಡ್ ಫರ್ದರ್ ಅಂತ ಎದಿ ಒಡಿಯು ಪ್ರಶ್ನೆ ನಮ್ಮ ಇಂಡಿಯನ್ ಹುಡುಗರು ಮಾಡುದಿಲ್ಲ ಪ್ರಶ್ನೆ ಮನೆಯೊಳಗೆ ಒದ್ದು ಬಿಡ್ತಾರ ಹೊರ ಹೋಗ್ ನೀನು ಅಂತಾರು ಮನೆಯೊಳಗೆ ಊಟಕ್ಕೆ ಹಾಕಿ ಇಟ್ಕೊಂಡು ನಿನ್ನ ಹೊರಗೆ ನಿಂತಂದ್ರೆ ಗೊತ್ತಾಗ್ತದ ಮನಿ ಬಿಲ್ ಏನವ ಅಂತ ಹೇಳಿ ಅಂತ ಆ ಹುಡುಗನ ಮನಸ್ಸಿನೊಳಗೆ ಓದಬೇಕು ಅನ್ನೋ ಇಚ್ಛಾನೆ ಹುಟ್ಟದೆ ಇದ್ರ ತಂದೆ ತಾಯಿಗೆ ಅವನು ಓದಿಸೋದು ಬಹಳ ಕಠಿಣ ಅದರಿ ನೀವು ಜಲಾಶಯಕ್ಕೆ ಕರ್ಕೊಂಡೋಗಿ ನಿಂದ್ರಿಸ್ತೀರಿ ಕುದುರಿನ ನೀರು ಕುಡಿಯಂಗಿಲ್ಲ ಅಂದ್ರೆ ಅದ ನೀವು ಏನು ಒಳಗೆ ನೀರು ಪುಷ್ ಮಾಡ್ಲಿಕ್ಕೆ ಬರ್ತದ ಬಾಯಾಗ ಅಲ್ಲಿ ತನಕ ನೀವು ಮಾಡಬಹುದು ಎಲ್ಲ ಅನುಕೂಲಗಳನ್ನು ಒದಗಿಸ್ತೀರಿ ಅಧ್ಯಯನ ಮಾಡೋ ಇಚ್ಛಾ ಆ ಹುಡುಗನಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಎಷ್ಟು ಒತ್ತಾಯ ಮಾಡಿದ್ರು ಹುಟ್ಟಲಿಲ್ಲ ಅಂತಂದ್ರೆ ಅವನಿಗೆ ಅನಿವಾರ್ಯ ಅವನ ದುಷ್ಕರ್ಮ ಎಲ್ಲೆಂಡಪ್ಪ ಆಗ್ತಾನೋ ಅಲ್ಲೆಂಡಪ್ಪ ಆಗ್ತಾನ ಹಂಗ ನಾವು ವೃಕ್ಷಗಳಿದ್ದಂಗೆ ಇರ್ತೀವಿ ನಾವು ಪಶುಗಳಿದ್ದಂಗೆ ಇರ್ತೀವಿ ಇದರಿಂದ ನಮಗೆ ತೃಪ್ತಿ ಅದ ಇದ್ರ ಮುಂದಿನ ನಾವು ಪ್ರಶ್ನೆನೇ ಮಾಡುವುದಿಲ್ಲ ನಮಗ ಅಧ್ಯಾತ್ಮನೇ ಬೇಡ ನಮಗ ಈ ಜೀವನದ ಆಚೆ ಏನದ ಅನ್ನೋ ತಿಳ್ಕೊಳ್ಳೋ ಕುತೂಹಲನೇ ಇಲ್ಲ ಅಂದ್ರೆ ಪ್ರಾಣಿ ಸಮ ಅಂತ ಅರ್ಥ ನಿಮಗ ಅಷ್ಟು ಜೀವನ ತೃಪ್ತಿ ಇತ್ತು ಅಂತಂದ್ರೆ ಹಂಗೆ ಇದ್ಬಿಟ್ರಿ ನೀವು ಆಧ್ಯಾತ್ಮ ಎಂಥವ್ರಿಗೆ ಅಂತಂದ್ರೆ ಒಂದು ಹಂತದೊಳಗ ತಿನ್ನುವುದು ಉಣ್ಣುವುದು ನಿಮಗೆ ಅನೇಕರಿಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯ ಎಷ್ಟೋ ಸಲ ಏನಪ್ಪ ಲೈಫ್ ಈಸ್ ಆಫ್ಟರ್ ಆಲ್ ಎ ರಿಪಿಟೇಷನ್ ಅನ್ನಿಸ್ತದೆ ಅದೇ ಅಡುಗೆ ಮಾಡ್ತೀವಿ ಅದೇ ಊಟ ಮಾಡ್ತೀವಿ ಅದೇ ಕೆಲಸ ಮಾಡ್ತೀವಿ ಅದೇ ಮಾತಾಡ್ತೀವಿ ಇಲ್ಲಂತೂ ಅಮೆರಿಕಾದೊಳಗೆ ಅವು ಕೆಲವು ಇಂಗ್ಲಿಷ್ ಶಬ್ದ ಇಟ್ಬಿಟ್ಟಾರೆ ನಿತ್ಯ ಅನ್ಬೇಕು ಅವನ ಆಫೀಸ್ಗೆ ಹೋದ್ಮೇಲೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೌ ಆರ್ ಯು ಓ ಅಂತ ಅವೆಲ್ಲ ಅದೇ 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 ಕೇಳಿ ಕೇಳಿ ಸಾಕಾಗಿ ಹೋಗುತ್ತೆ ಅದೇ ಟ್ಯೂನ್ ಅದೇ ಫೇಕ್ ಎಕ್ಸೈಟ್ಮೆಂಟ್ ಸಾಕು ಗುಡ್ ಮಾರ ಐ ರಿಯಲಿ ನೋ ಹೌ ಮಚ್ ಯು ಕನ್ಸರ್ನ್ ಅಬೌಟ್ ಮೀ ಒಂದೇ ತರ ಜೀವನ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಅನಿಸ್ತದೆ ಈ ಉಣ್ಣುದು ತಿನ್ನುವುದು ಈ ದೇಹ ಸುಖ ಇಂದ್ರಿಯ ಸುಖ ಎಲ್ಲ ಸಾಕು ಐ ವಾಂಟ್ ಸಮಥಿಂಗ್ ಹೈಯರ್ ಅಂತ ಅನಿಸ್ತಿದ್ರ ಅವನಲ್ಲಿ ಆಧ್ಯಾತ್ಮಿಕತೆ ಜೀವಂತದ ಅಂತ ಅರ್ಥ ಇಲ್ಲ ಅಂತಂದ್ರ ನಾಲಾಯ್ಕ ಅಂತ ಅರ್ಥ ಆಧ್ಯಾತ್ಮಿಕತೆಯೊಳಗೆ ಅವನ ಪ್ರವೇಶನೇ ಇಲ್ಲ ಈ ಇದು ದಿಸ್ ಈಸ್ ನಾಟ್ ಫಾರ್ ಎವ್ರಿಬಡಿ ಓನ್ಲಿ ಸೆಲೆಕ್ಟೆಡ್ ಪೀಪಲ್ ನಾ ಹೇಳಿದ್ನಲ್ಲ ಕಶ್ಚಿನ್ ಮಾಂ ವೇತ್ತಿ ತತ್ವಶಃ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧೇ ಆಧ್ಯಾತ್ಮಿಕ ಸಿದ್ಧಿಗೆ ಕಶ್ಚಿತ್ ಎಲ್ಲೋ ಕೆಲವರು ಆದ್ದರಿಂದ ದಿಸ್ ಈಸ್ ಫಾರ್ ಚೋಸನ್ ಪೀಪಲ್ ಚೋಸನ್ ಫ್ಯೂ ಅಂತ ಹೇಳ್ತಾರಲ್ಲ ರಿಯಲಿ ಇಟ್ ಈಸ್ ಮೆಂಟ್ ಫಾರ್ ಫ್ಯೂ ಯಾರಿಗೆ ತಿನ್ನು ಉಣ್ಣು ಕುಡಿ ಭೋಗಸು ಅನ್ನೋದ್ರಿಂದನೇ ತೃಪ್ತಿ ಅದನೋ ಅವರು ಪಶುಗಳಾಗಿರ್ಲಿಕ್ಕೆ ಲೈಕ್ ಅವರು ಭಗವಂತ ಮುಂದಿನ ಜನದೊಳಗೆ ಪಶು ಮಾಡಿಟ್ಬಿಡ್ತಾನೆ ಅವು ಹಂದಿರ್ತಾವ ನೋಡ್ರಿ ಅವು ನಮ್ಗಿಂತ ಹೆಚ್ಚು ಸುಖವಾಗಿ ಭೋಗ ಮಾಡ್ತಾವ ಕೆಸರಿನೊಳಗೆ ಹೊರಳಾಡ್ತಿರ್ತಾವ ಹಂಗೆ ಆನಂದ ಆನಂದ ಹೋಗ್ತದೆ ನಾವು ಹೆಸಿಗೆ ಪಟ್ಕೋತೀವಿ ಅಷ್ಟೇ ಆದ್ರಿಂದ ಯಾರಿಗೆ ಬರೇ ಈ ಇಂದ್ರಿಯಗಳ ಪ್ರಪಂಚನೇ ತೃಪ್ತಿ ಅದನೋ ಅಂಥವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ ಇಲ್ಲಿ ಸಮ್ವನ್ ದಟ್ ಇಸ್ ಲುಕಿಂಗ್ ಫಾರ್ ಹೈಯರ್ ಡಿಸರ್ವ್ಸ್ ಎಂಟ್ರಿ ಇನ್ ಟು ದಿಸ್ ಮುಂದೆ ಹೇಳ್ತಾ ಇದ್ದಾರೆ ಹಂಗಾರ ನೋಡ್ರಿ ಇನ್ನೊಂದು ಮಗ್ಲನ್ನು ವಿಚಾರ ಮಾಡ್ಯಾರ ಏನಪ್ಪಾ ಹಂಗಾರ
ಎಲ್ಲ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಅರಣ್ಯಕ್ಕೆ ಹೋಗ್ಬಿಡ ಅಂತೀರಾ? ಹೆಂಗ ಪ್ರಪಂಚ ಅದನ್ನು ಸೃಷ್ಟಿ ಮಾಡ್ಯಾನ ಯಾಕೆ ಆಮೇಲೆ ಭಗವಂತ? ನೀವು ಇದನ್ನು ಬಿಟ್ಟು ಹೋಗುವುದೇ ಇದ್ರ ಉದ್ದೇಶ ಆಗಿದ್ರ ಸೃಷ್ಟಿಯರ ಯಾಕೆ ಮಾಡ್ಬೇಕು ಭಗವಂತ? ಸೃಷ್ಟಿ ಮಾಡಿರೋದು ಎದಕ್ಕೆ? ಇಲ್ಲಿ ಇರ್ಲಿಕ್ಕೆ. ಮತ್ ನೀವು ಪುರಾಣ ಹೇಳೋರು ಇದನ್ನೆಲ್ಲ ಬಿಟ್ಟು ಹೋಗ್ರಿ ಅಂತಿದ್ರ ಆ ಭಗವಂತನ ಸೃಷ್ಟಿಗೆ ಅರ್ಥ ಏನದ? ಅದಕ್ಕೆ ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರ. ಆದ್ರಿಂದಲೇನೆ ಅವ್ರು ಹೇಳ್ತಾರ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಬದುಕ್ರಿ, ಅರಿವು ಇಟ್ಟುಕೊಂಡು ಬದುಕ್ರಿ. ಮುಂದೆ ನಮ್ಮ ಕೃಷ್ಣನ ಕಥೆಯೊಳಗೆ ಬರ್ತದ ಅವು ಸ್ತ್ರೀಯರ ಅರಿವಿಯನ್ನ ಅಪಹರಣ ಮಾಡಿದಂತ. ಯಾಕೆ ಅರಿವಿ ಅಪಹರಣ ಮಾಡಿದ ಅಂತಂದ್ರ, ಅರಿವು ಇಲ್ಲದೇನೆ ಇದ್ರಂತವ್ರು, ಬರೀ ಅರಿವಿ ಇಲ್ಲದೆ ಇದ್ದಿದ್ದಿಲ್ಲ ಅವರು. ಹಂಗೆ ಜೀವನದೊಳಗ ಅರಿವು ಇಟ್ಕೊಳ್ಬೇಕು. ಏನ್ ಅರಿವು ರೀ ಅದು? ಎರಡು ಗೊತ್ತಿರಬೇಕು ನಮಗ್. ಒಂದು, ನಮ್ಮ ಇಂದ್ರಿಯಗಳಿಗೆ ಸುಖವನ್ನ ಅನುಭವಿಸುವಾಗ ಅವಕ್ಕೊಂದು ಮಿತಿ ಅದ. ಆ ಮಿತಿಯನ್ನ ಮೀರಿ ಮನಸ್ಸು ಸುಖದ ಅಪೇಕ್ಷೆ ಮಾಡ್ತದ. ಇಂದ್ರಿಯಗಳಿಗೆ ಅದನ್ನು ಒದಗಿಸೋ ಶಕ್ತಿ ಇಲ್ಲ. ನಾನು ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ಇಂಡಿಯಾಕ್ ಹೋದಾಗ ಮಾವಿನ ಹಣ್ಣಿನ ಸೀಸನ್ ಒಳಗೆ ಹೋಗಿದ್ರಿ ಅಂದ್ರ, ಆಲ್ಮೋಸ್ಟ್ ಆಲ್ ಆಫ್ ಅಸ್ ಮೇಕ್ ಎ ವಿಸಿಟ್ ಟು ಮಾರ್ಕೆಟ್. ಹಣ್ಣು ಬೇಕ್ರಿ, ಏನ್ ಅಮೆರಿಕಾದಿನ ಹಣ್ಣು ರೀ, ಇಂಡಿಯನ್ ಸ್ಟೋರ್ ನಿಂದ ರುಚಿನ ಇರುವುದಿಲ್ಲ, ನಮ್ಮ ದೇಶದ ಹಣ್ಣು ಮಾವಿನ ಹಣ್ಣು ಅಂತ ಅಲ್ಲಿ ಹೋಗಿ ಮಾವಿನ ಹಣ್ಣು ತಗೊಂಡ್ಬರ್ತೀವಿ. ಅವ್ರ ರತ್ನಗಿರಿ ಹಣ್ಣು, ಅಪ್ಪುಸ್ ಹಣ್ಣು, ಡಾಲರ್ ಬೇರೆ ಒಯ್ದಿರ್ತೀವಲ್ಲ, ಹುಟ್ಟಿವೆ ನೋಡಿ ತಗೊಂಡ್ಬರೋದು. ಅವನ್ನ ತಗೊಂಡು ಬಂದು ಮನೆಯೊಳಗ ತಿಂದ್ರೆ ಏನ್ ರುಚಿ, ಚಳ್ಳ ಅಂತ ರಸ ಹೊಡಿತದ, ಆನಂದದಿಂದ ತಿಂತಾನೆ. ಮೊದಲನೇ ಹಣ್ಣು, ನಿನ್ನ ದುಡ್ಡು ಮನೆಯೊಳಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾದಷ್ಟು. ಮತ್ತೊಂದು ತಿಂತಾನೆ, ಮತ್ತೊಂದು ತಿಂತಾನೆ, ಎರಡು ಮೂರು ನಾಲ್ಕೋ ಯಥಾಯೋಗ್ಯತ ತಿಂತಾನೆ. ಯಾರೇ ಒಂದು ಹತ್ತು ಹಣ್ಣು ತಂದಿಟ್ಟು ಇವನಿಷ್ಟು ತಿನ್ಲಿಕ್ಕೆ ಬೇಕು ನೀನು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ರ, ಹೆಂಗೆಂಗ ಹಣ್ಣಿನ ಪ್ರಮಾಣ ಹೆಚ್ಚಾಕೋತ್ ಹೋಗ್ತದ, ಹಂಗಂಗ ತೃಪ್ತಿ ಕಡಿಮೆ ಆಕೋತ್ ಹೋಗ್ತದ. ಎಕನಾಮಿಕ್ಸ್ ಒಂದು ಮಾರ್ಜಿನಲ್ ಯುಟಿಲಿಟಿ ಅಂತ ಒಂದು ಥಿಯರಿ ಅದ. ಏನಂತಾರ, ಡಿಮಿನಿಷಿಂಗ್ ರಿಟರ್ನ್. ಎಕ್ಸಾಕ್ಟ್ಲಿ, ವೆರಿ ಗುಡ್, ಥ್ಯಾಂಕ್ ಯು. ಡಿಮಿನಿಷಿಂಗ್ ರಿಟರ್ನ್, ಇದನ್ನ ಸ್ವಲ್ಪ ಎಕ್ಸಾಮಿನ್ ಮಾಡ್ರಿ. ಎಲ್ಲಾ ಇಂದ್ರಿಯದ ಸುಖ ಹಿಂಗೆ ಅದ, ಅವಕ್ಕೆಲ್ಲಾನು ಒಂದೊಂದು ಮಿತಿ ಅದ. ಆ ಮಿತಿ ದಾಟಿದು ಅಂತಂದ್ರ ಡಿಮಿನಿಷಿಂಗ್ ರಿಟರ್ನ್. ಸುಬ್ಬಲಕ್ಷ್ಮಿ ನನಗೆ ಬಹಳ ಇಷ್ಟ, ಭೀಮಸೇನ್ ಜೋಶಿ ನನಗೆ ಬಹಳ ಇಷ್ಟ, ಎಷ್ಟೊತ್ತು ಕೇಳ್ತೀರಪ್ಪ? ಎರಡು ತಾಸು ಮೂರು ತಾಸು ಮನೆ ಕಳಿಸ್ಬಾಗಿನ ಸಾಕಿನ. ಯಾಕ ಸ್ವರ್ಗೀಯ ಸಂಗೀತ, ಹೆವನ್ಲಿ ಮ್ಯೂಸಿಕ್ ಕೇಳಬೇಕು ಇಡೀ ದಿವಸ ಕೂತ್ಕೊಂಡು. ಶ್ರವಣೇಂದ್ರಿಯದ ಮಿತಿ ಅದು. ಇದು ರಸನೇಂದ್ರಿಯದ ಮಿತಿ ಹಣ್ಣು ತಿನ್ನು ಮುಂದೆ. ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದೊಂದೊಂದು ಮಿತಿ ಅದ. ಆದ್ರೆ ಮನಸ್ಸಂತದ ಮಿತಿ ಮೀರಿ ಭೋಗಿಸ್ಬೇಕು. ಅಮೆರಿಕಕ್ಕೆ ಹೋಗು, ಇಟ್ ಈಸ್ ಹೆವನ್ ಆನ್ ಅರ್ಥ್ ಅಂಡ್ ಎಂಜಾಯ್. ಎಂಥ ಇಲ್ಯೂಷನ್ ನೋಡ್ರಿ, ಆರ್ ವಿ ರಿಯಲಿ ಎಂಜಾಯಿಂಗ್ ದಟ್ ಮಚ್? ಎಲ್ಲರಿಗೂ ನೌಕರಿ ಇಲ್ಲದೆ ಇದ್ದಾಗ ಏನಾರು ಧಾಂಜಿ ಹಾಕಿ ಇಲ್ಲಿ ಬಂದು ಒಂದು ನೌಕರಿ ಕಿಟ್ಸಿದ್ದೊಂದೇ ನಮ್ ಸಾಧನ. ಅಷ್ಟು ಬಿಟ್ರ ಏನೇನೇನೇನು ಅರ್ಥ ಇಲ್ಲ ಇದ್ರೊಳಗೆ. ಆಮೇಲೆ ಇನ್ನೊಂದು ಮಿತಿ, ನಮ್ಮ ಸುತ್ತಮುತ್ತಲಿನವರಿಂದ ನಾವೇನು ಸುಖ ಅಪೇಕ್ಷೆ ಪಡ್ತೀವಲ್ಲ, ಅದಕ್ಕೂ ಒಂದು ಮಿತಿ ಅದ. ಶಾಸ್ತ್ರಕಾರರು ಹೇಳ್ತಾರ, ಡೋಂಟ್ ಬಿ ಎ ಬೆಗರ್. ಯಾವ ಸಂಸಾರದೊಳಗೆ ಹಗಲಲ್ಲ ಹಗಲಲ್ಲ ಜಗಳ ಬರೋದು ಎತ್ತಕ್ಕ ಅಂತಂದ್ರ, ಹಸ್ಬೆಂಡ್ ಹ್ಯಾಸ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ವೈಫ್ ಅಂಡ್ ವೈಫ್ ಹ್ಯಾಸ್ ಪ್ರಾಬಬಲಿ ಮೋರ್ ಎಕ್ಸ್ಪೆಕ್ಟೇಷನ್ಸ್. ನನ್ನ ಗಂಡ ಅದಾವ ಹಿಂಗೆ ಹಿಂಗಿರ್ಲಿಕ್ ಬೇಕು, ನನ್ನ ಹೆಂಡತಿ ಅದಕ್ಕೆ ಹಿಂಗಿರ್ಬೇಕು, ಹಗ್ಗ ಹರಿಯಂಗಿಲ್ಲ, ಕೋಲ್ಮುರಿ ಹಂಗಿಲ್ಲ. ಆಮೇಲೆ ಜನ್ಮಾವಧಿ ಹೊಡೆದಾಡ್ಕೊಂತ ಹೋಗೋದು ಹಂಗೆ, ಡೈವರ್ಸ್ ಆಗ್ತವ, ಆಗ್ಬಾರದೆಲ್ಲ ಆಗ್ತದೆ. ಏನ್ ಶಾಸ್ತ್ರಕಾರರು ಹೇಳ್ತಾರೆ ಈ ವಿಷಯದೊಳಗೆ ಅಂದ್ರ, ಮದುವೆ ಆಗುವ ಮುಂದ ಏನೋ ಒಂದು ಭೌತಿಕ ಸೌಂದರ್ಯಕ್ಕೆ ಮರಳಾಗಿ ನೀವು ಕೇಳ್ಬೇಕ್ರಿ ಒಬ್ಬೊಬ್ಬರದ ಒಂದೊಂದು ನಗು ಬರುವಂತಹ ಕಥೆ. ಬಹಳ ಎತ್ತರಿಂದ ಅವನು ಹುಡುಕ್ಲಿಕ್ಕತ್ತಿರ್ಲಂತ ಒಬ್ಬಕ್ಕೆ, ಹೈಟ್ ಇರ್ಬೇಕು, ಪರ್ಸನಾಲಿಟಿ ಅಂದ್ರೆ ಹೈಟ್. ಮತ್ತಾರಿಗೂ ಗುಂಗುರು ಕೂದಲಿರ್ಬೇಕು, ಮತ್ತಾರಿಗೂ ಬಣ್ಣ ಇರ್ಬೇಕು, ಏನ್ರಿ ಅಮೆರಿಕನ್ ರವ ಇದ್ದಂಗಿದ್ದಾನೆ ಕೆಂಪಾಗಿ ಅಂತ. ಮತ್ತಾರಿಗೂ ಕರಿ ಇರ್ಬೇಕು, ಮತ್ತಾರಿಗೂ ಕುಳ್ಳಿರ್ಬೇಕು,
ಅಮೂಗಿನ ಆಕಾರ ಹಿಂಗಿರ್ಬೇಕು, ಕಣ್ಣಿನ ಆಕಾರ ಹಿಂಗಿರ್ಬೇಕು, ಎಲ್ಲ ಪಂಚಭೂತದಿಂದ ಮಾಡಿದ್ವು. ಒಂದಿಷ್ಟು ಮಣ್ಣು ಇಲ್ಲಿ ಮೆತ್ತಾನ, ಒಂದಿಷ್ಟು ಮಣ್ಣು ಅಲ್ಲಿ ಮೆತ್ತಾನ, ಒಂದಿಷ್ಟು ಟಿಸಲು ಒಡಿಸಾನ ಇಲ್ಲೇ, ಆಮೇಲೆ ಅದು ಅಸಹ್ಯ. ಅದು ಸಾಣದಿಟ್ಟಿದ್ರೆ ಚಂದ, ಎಲ್ಲ ಮಣ್ಣು ನೀರು ಅವನು ತಗೊಂಡು ಇಲ್ಲಿಷ್ಟು ಅಲ್ಲಿಷ್ಟು ಮೆತ್ತಾನ ಭಗವಂತ. ಅವು ಯಾವುದೋ ಚಂದ ನಮಗ, ಯಾವುದೋ ಅಸಹ್ಯ. ಮಾಡ್ಕೊಂಡ್ವಿ ಮದ್ವಿ. ಮದುವೆ ಆತು, ಅದು ನಿಜ ಸ್ವರೂಪ ಬಯಲಾಗ್ಲಿಕ್ಕೆ ಬಹಳ ದಿವಸ ಏನ್ ಬೇಕಾಗುದಿಲ್ಲ. ಹಿಂಗ ಅನ್ಕೊಂಡಿದ್ದೆ ಹಿಂಗದ ಲೋಮಾರಾಯ, ಜನ್ಮಾವಧಿ ಇರ್ಬೇಕು, ವಾಟ್ ಏ ಕಮಿಟ್ಮೆಂಟ್ ಇದು. ಸರಿ, ಕಾಲ ಹೋದಂಗ ಹೋದಂಗ ಏನಾಗಬೇಕು ಅಂದ್ರ, ಈ ಹೊರಗಿನ ಆಕೃತಿ ಏನದಲ್ಲ ಇದನ್ನ ಮೀರಿ ಒಂದ ಆಂತರಂಗಿಕವಾದ ಪ್ರೀತಿ ವಿಶ್ವಾಸ ಬೆಳಿಬೇಕ್ರಿ. ಒಂದ್ ಕಡೆಗೆ ಹೇಳ್ತಾನ ಕವಿ, ವ್ಯತಿಷಜತಿ ಪದಾರ್ಥಾನ್ ಆಂತರ ಕೋಪಿ ಹೇತು ನಖಲು ಬಹಿರುಪಾಧೀನ್ ಪ್ರೀತಯ ಸಂಶ್ರಯಂತೆ. ವ್ಯತಿಷಜತಿ ಪದಾರ್ಥಾನ್ ಆಂತರ ಕೋಪಿ ಹೇತು. ಎಲ್ಲೋ ಲವಕುಶರ ನಿಂತ್ಕೊಂಡಾರ, ಎಲ್ಲೋ ರಾಮ ನಿಂತ್ಕೊಂಡಾನ, ಇಬ್ರು ಒಬ್ರನ್ನೊಬ್ರು ನೋಡಿಲ್ಲ ಅಲ್ಲಿ ಅಂದಿನ ತನಕ. ಇವೆರಡೂ ಹುಡುಗರು ಅವನ ಮೇಲೆ ಬಾಣ ಬಿಡು ಮುಂದ ಯಾರದೋ ಕಡೆ ಹೇಳಿ ಕಳಿಸ್ತಾವಂತ. ಆ ರಾಜಾಗ ಹೇಳು, ನೋಡ್ಲಿಕ್ಕೆ ಎಷ್ಟು ಸಂಭಾಯಿತ್ರ ಗತೆ ಅನಿಸ್ತಾನ, ನಮ್ಮ ಬಾಣದ ಕಡೆ ಹೊಡಿಸ್ಕೊಂಡು ಸಾಯ್ಬೇಡ ಅಂತ ಹೇಳ. ಅವಂಗ ಅವ್ ಹೊಡಲಿಕ್ಕೆ ನಮ್ ಮನಸ್ಸಾಗೋಯ್ತು ಅಂತ ಅಂತ. ಇವ ಅಂತಾನ, ಏನಪ್ಪ ಏನ್ ಮುಂದ್ ಬರೋಹಂಗ ಅವನು ಹುಡುಗರು, ಅದ್ರ ಮೇಲೆ ಬಾಣ ಬಿಡ್ಲಿಕ್ಕೆ ನನಗೆ ಇಚ್ಛಾ ಆಗವಲ್ತು. ಯಾಕೆ ತಂದಿ ಮಗ ಅಂತಃಕರಣ ಹಿಡಿದು ಎಳಿತದ ನೋಡ್ರಿ. ಆಂತರ ಗೋಪಿ ಹೇತು, ಒಳಗಿನಿಂದ ಏನೋ ಎಳಿತದ. ಎಲ್ಲೋ ಚಂದ್ರಾಮ, ಎಲ್ಲೋ ಒಂದು ಸೂರ್ಯಕಾಂತಿ ಶಿಲಾ. ನಮ್ ಗ್ರಂಥಗಳ ಬರ್ತದೆ ಈಗೇನು ಅವನೋ ಇಲ್ಲೋ ಗೊತ್ತಿಲ್ಲ, ಚಂದ್ರಕಾಂತ ಶಿಲಾ ಅಂತ. ಅದು ಚಂದ್ರೋದಯ ಆದ ಕೂಡಲೇ ದ್ರವಿಸ್ಲಿಕ್ಕೆ ಶುರು ಆಗ್ತದಂತದು. ಎಷ್ಟು ದೂರಿದ್ದಾನ್ರಪ್ಪ ಚಂದ್ರ, ಪೃಥ್ವಿ ಮೇಲಿರೋ ಶಿಲಾ ಚಂದ್ರನ ಕಿರಣ ಬಿದ್ದು ಕೂಡಲೇ ದ್ರವಿಸ್ಲಿಕ್ಕೆ ಹತ್ತದಂತ. ಇಟ್ ರೆಸ್ಪಾನ್ಸ್ ಟು ಹಿಮ್. ಎಲ್ಲಿಂದ ಆಂತರ ಕೋಪಿ ಹೇತು, ಆ ಕಲ್ಲಿನೊಳಗೆ ಚಂದ್ರನ ಕಿರಣಗಳಿಗೆ ರೆಸ್ಪಾಂಡ್ ಮಾಡತಕ್ಕಂತಹ ಒಂದು ಗುಣ ಅದ. ಗಂಡ ಹೆಂಡತಿ ಎಲ್ಲೇ ಇರ್ತಾ 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 ಅಡ್ಜಸ್ಟ್ ಆಗ್ತಾ 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 ಏನಾಗಬೇಕು, ಸೈಡ್ ಬೈ ಸೈಡ್ ಸೈಮಲ್ಟೇನಿಯಸ್ಲಿ ಒಬ್ರು ಇನ್ನೊಬ್ಬರಲ್ಲಿ ಇರೋ ಒಳ್ಳೆಯದನ್ನ ಗುರುತಿಸ್ತಕ್ಕಂಥ ಒಂದು ಗುಣ ಬೆಳಿಬೇಕು. ಈ ಶಾರೀರಿಕ ಸಂಬಂಧ, ಶಾರೀರಿಕ ಆಕರ್ಷಣೆ ಇದನ್ನು ಮೀರಿ ಆಂತರಿಕವಾದ ಒಂದು ಬಾಂಧವ್ಯ ಬೆಳಿಬೇಕು. ನಮ್ಮಲ್ಲಿ 60 ವರ್ಷಕ್ಕೆ ಮತ್ತೊಮ್ಮೆ ಮದುವೆ ಮಾಡ್ತಾರೆ, ಬಹಳ ಚಂದ ಸಮಾರಂಭ. ಇಟ್ಸ್ ವೆರಿ ಮೀನಿಂಗ್ಫುಲ್. ಈಕಿ ಕೂದಲು ಬೆಳಗಾಗಿರ್ತಾವ, ಅವನ ಕೂದಲು ಬೆಳಗಾಗಿರ್ತಾವ, ಎಲ್ಲಾನು ಬಗ್ಗಿ ಬಗ್ಗಿ ನಡೀತಿರ್ತಾರ, ಯಾವ ಚಾರ್ ಮುಳಿದಿರುದಿಲ್ಲ. ಆವಾಗ ಸುಮೂರ್ತೆ ಸಾವಧಾನ ಹಾರ ಹಿಡ್ಕೊಂಡು ಬಂದು ಒಬ್ರಿಗೊಬ್ರು ಹಾರ ಹಾಕ್ತಾರ. ಮನಸ್ಸಿನಾಗ ಅವಾಗ ಕೇಳ್ಕೋಬೇಕಂತ, ಇಫ್ ಐ ಹ್ಯಾವ್ ಎ ಚಾಯ್ಸ್ ಡೂ ಐ ಸ್ಟಿಲ್ ಗಾರ್ಲೆಂಡ್ ಹಿಮ್ ಅವರ್. ಅವಾಗ ಅನಿಸ್ಬೇಕು ಬಹಳ ಚಲೋ ಆತು, ಕೈ ಹಿಡ್ದು. ಎಷ್ಟೋ ಸಲ ಜಗಳಾಡೀವಿ, ಆದ್ರೆ ಎಷ್ಟೋ ಸಲ ಒಬ್ಬರಿಗೊಬ್ರು ತ್ಯಾಗ ಮಾಡಿವಿ. ಸಂಸಾರದ ಸುಖದ ಮೂಲ ಇರೋದು ತ್ಯಾಗದೊಳಗೆ ನೋಡ್ರಿ. ಇಲ್ಲೆಲ್ಲ ಸೆಲ್ಫ್ ಸೆಂಟರ್ಡ್ ಸೊಸೈಟಿ, ನಮ್ಗೆ ನನ್ನ ಮಾತೆ ಸ್ವಲ್ಪ ಇರ್ರೆಲೆವೆಂಟ್ ಅನಿಸಬಹುದು ಮಂದಿಗೆ. ಆದ್ರೆ ಎಷ್ಟು ಕಾಲ ಹೋದರೂ ಕೂಡ ಇದರೊಳಗೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಷ್ಟೆಷ್ಟು ಸೆಲ್ಫ್ ಸೆಂಟರ್ಡ್ ಆಗ್ತಾನ ಅಷ್ಟು ಸಂಸಾರಗಳು ಒಡೆದು ಹೋಗ್ತಾವ. ಎಷ್ಟೆಷ್ಟು ತ್ಯಾಗಿ ಆಗ್ತಾನ ಅಷ್ಟು ಸ್ನೇಹ ಸೌಹಾರ್ದದ ಸಂಬಂಧ ಅದು ದೃಢಗೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದ ಬರೇ ಹೊರಗೆ ನೋಡಬೇಡ್ರಿ, ಈ ಪಂಚಭೂತದ ಆಕಾರಗಳ ಕಡೆಗೆ ನೋಡಬೇಡ್ರಿ. ಇದನ್ನು ಮೀರಿ ಆಚೆ ಒಂದು ಮನಸ್ಸು ಅಂತಃಕರಣ ಅಂತದ, ಅಲ್ಲೇ ನೋಡಿ ಒಳ್ಳೆಯದನ್ನು ಗುರುತಿಸಿದ್ರ ಗಂಡ ಹೆಂಡತಿಯರ ದಾಂಪತ್ಯಕ್ಕೊಂದು ಅರ್ಥ ಇದೆ. ಮತ್ತ ಯಾವ ಮಾನುಷ ಪ್ರೀತಿಯೂ ಕೂಡ ಕೊನೆ ತನಕ ಉಳಿತಕ್ಕಂಥದ್ದಲ್ಲ. ಆದ್ದರಿಂದ ಗಂಡ ಹೆಂಡತಿ ಪ್ರೀತಿ ಒಬ್ರಿಗೊಬ್ರು, ಮಕ್ಕಳಲ್ಲಿ ಪ್ರೀತಿ ಇಬ್ರು ಕೂಡಿ, ಸುತ್ತಮುತ್ತಲಿನವರಲ್ಲಿ ಪ್ರೀತಿ, ನೆರೆಹೊರೆಯವರಲ್ಲಿ ಪ್ರೀತಿ ಬೆಳೀತಾ ಹೋಗ್ಬೇಕು. ಅದು ಇಲ್ಲದೆ ಇದ್ರೆ ನಿಂತ ನೀರೊಳಗೆ ಹೆಂಗ ಕಸೂರು ಕಶ್ಮಲ ಸೇರ್ಕೊಂಡು ಬಿಡ್ತದೆ. ಅದೇ ಹರಿಯೋ ನೀರಾದ್ರೆ ಸ್ವಚ್ಛ ಇರ್ತದೆ ನೀರು. ಹಂಗ ಅದು ವಿಸ್ತೃತವಾಗಿ ಕೊನೆಗೆ ಭಗವಂತ ಅನ್ನೋ ಸಮುದ್ರಕ್ಕೆ ಆ ನದಿ ಸೇರಬೇಕು, ಆಗ ಮಾತ್ರ ಅದು ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಅಂತೂ ಈ ಜೀವನದ ಮಿತಿಗಳ ಅರಿವನ್ನ ಇಟ್ಟುಕೊಂಡು ಬದುಕಬೇಕು. ಪಲಾಯನವಾದವನ್ನು ಹೇಳಲಿಲ್ಲ ನಮ್ಮ ಪ್ರಾಚೀನರು, ಓಡಬೇಡ್ರಿ ಸಂಸಾರ ಬಿಟ್ಟು. ಏನು ಅಷ್ಟೇನು ಕೆಟ್ಟಲ್ಲ, ಅಷ್ಟೇನು ಘೋರಲ್ಲ, ಇದು ಸುಖವಾಗಿರ್ರಿ, ಅನುಭವಿಸ್ರಿ. ಕುರುಭುಂ ತ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಇದಕ್ಕೆ ಅರ್ಥ ಹೇಳೋರು. ಭುಂಕ್ಷ್ವ, ಭೋಗ ಮಾಡು ಈ ಸೃಷ್ಟಿ ಭಗವಂತ ಮಾಡಿರೋದು ನಿನ್ನ ಭೋಗಕ್ಕೆ, ಭೋಗ ಮಾಡು.
ಕುರು ಭುಂಕ್ಷ್ವ, ನಿನ್ನ ಕರ್ತವ್ಯ ನೀನು ಮಾಡು, ನಿನಗೆ ಭೋಗ ಮಾಡ್ಲಿಕ್ಕೆ ಅಧಿಕಾರ ಅದ. ಕುರು ಭುಂಕ್ಷ್ವ, ನಾ ದುಡಿದೀನಿ, ನನ್ನ ಸಂಬಳದ ಬೇಕಾದಷ್ಟು ಅದ್ವತ್ತದ್ವ ತಿಂದು ಹಟ್ಟಿ ಕಟ್ಟಿಸ್ಕೊಂಡು ಅಜೀರ್ಣ ಮಾಡ್ತೀನಿ ಅಂದ್ರೆ ಅಲ್ಲಿ ಸ್ವಲ್ಪ ಹುಷಾರಾಗಿರು. ನಿಯತಂ ಭುಂಕ್ಷ್ವ, ನಿಂದೇ ಹೌದಪ್ಪ, ನಾಳೆಗೆ ಒಂದ್ ಸ್ವಲ್ಪ ಇಟ್ಟುಕೊಂಡು ತಿನ್ನದನ್ನ. ನಿಯತಂ ಭುಂಕ್ಷ್ವ. ಹರಿಪಾದ ವಿನಮ್ರ ಧಿಯಾ ಸತತಂ. ಈ ಶರೀರದೊಳಗೆ ಜೀವ ಏನಿದ್ದಾನ, ಅನೇಕ ಮಿತಿಗಳ ಮಧ್ಯೆ ಬಾಳ್ತಾ ಇದ್ದಾನ. ಈ ಮಿತಿಗಳನ್ನ ಗುರುತಿಸಿಕೋ. ಅಮಿತನಾಗಿರ್ತಕ್ಕಂಥ ಭಗವಂತನನ್ನ ಸೇರತಕ್ಕಂಥದ್ದು ಗುರಿ ಅನ್ನೋದು ಅನ್ನೋ ಅರಿವನ್ನ ಎಚ್ಚರವನ್ನ ಇಟ್ಟುಕೋ, ಇಟ್ಟುಕೊಂಡು ಬದುಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಂಥೆಂಥ ನಮ್ಮನ್ನು ನೋಡ್ರಿ, ತಾಸುಗಟ್ಟಲೆ ಪೂಜೆ ಮಾಡ್ತೀವಿ, ಗ್ರಂಥಗಳನ್ನ ಗಂಟೆಗಟ್ಟಲೆ ಓದ್ತೀವಿ, ಆದ್ರೆ ದುಃಖದೊಳಗಿದ್ದವರಿಗೆ, ಕಷ್ಟದೊಳಗಿದ್ದವರಿಗೆ ಸಹಾಯ ಮಾಡುವ ಪರಿಸ್ಥಿತಿ ಬಂತು ಅಂದ್ರೆ ನಮ್ಮಷ್ಟು ಸ್ವಾರ್ಥಿಗಳು ನಾವೇನೆ ಮಾಡುವುದಿಲ್ಲ. ನಾವು ಭಾಗವತದೊಳಗೆ ಹೇಳ್ತಾ ಇದ್ದಾರೆ, ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ ತಂ ಅವಜ್ಞಾಯ ಮಾಂ ಮರ್ತ್ಯಃ ಕುರುತೇರ್ಚಾ ವಿಡಂಬನಂ. ಮೂರನೇ ಸ್ಕಂದ 30ನೇ ಅಧ್ಯಾಯ 21ನೇ ಶ್ಲೋಕ. ಏನರ್ಥ ಇದಕ್ಕ ಅಂದ್ರ, ತಮ್ಮ ಅವಜ್ಞಾಯ, ದುಃಖದೊಳಗಿರ್ತಕ್ಕಂಥ ಕಷ್ಟದೊಳಗಿರ್ತಕ್ಕಂಥ ಮನುಷ್ಯರನ್ನ ಜೀವಿಯನ್ನ ಅವಜ್ಞಾಯ ತಿರಸ್ಕಾರ ಮಾಡಿ ಅಲಕ್ಷ್ಯ ಮಾಡಿ, ಕುರುತೆ ಅರ್ಚಾ ವಿಡಂಬನಂ. ಅರ್ಚ ಅಂದ್ರೆ ಪೂಜಾ, ಪೂಜಾದ ವಿಡಂಬನ ಮಾಡ್ತಾನ ಮನುಷ್ಯ, ಪೂಜಾದ ನಾಟಕ ಮಾಡ್ತಾನ, ಖರೆ ಪೂಜಾ ಅಲ್ಲಿ ನಡೆಯುವುದಿಲ್ಲ. ನೈವ ತೃಪ್ತಿ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂತ ಪೂಜಾದಿಂದ ನನಗೆ ಸಂತೋಷ ಆಗುವುದಿಲ್ಲ ಅಂತ ಅಂದ್ರೆ, ಎಷ್ಟರ ಮಟ್ಟಿಗೆ ನಮ್ಮ ಶಾಸ್ತ್ರಕಾರರು ಸುತ್ತಮುತ್ತಲಿನ ಸಮಾಜದ ಎಚ್ಚರವನ್ನು ಇಟ್ಟುಕೊಂಡು ಬದುಕಬೇಕು ಅನ್ನೋದನ್ನ ಇಲ್ಲಿ ಒತ್ತಿ ಹೇಳಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಇನ್ನು ಮುಂದೆ ಅಂತೂ ಆ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರ ಉಪದೇಶದಿಂದ ಧ್ಯಾನವನ್ನ ಮಾಡಿ ಸದ್ಗತಿಯನ್ನ ಪಡಿತಾ ಇದ್ದಾನೆ ಅಂತಕ್ಕಂಥ ಭಾಗ 12ನೇ ಸ್ಕಂದದೊಳಗೆ ಬರ್ತದ್ರಿ ಅದು ಕಡಿಕೆ. ಇಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ, ಭಗವಂತನ ಕಲ್ಯಾಣ ಕಥಾದಿಂದ ಮಂಗಳವನ್ನು ಮಾಡಬೇಕು ಅಂತ ಇಟ್ಕೊಂಡಿನಿ. ಅದಕ್ಕೆ ಪರೀಕ್ಷಿತನ ಸಾವಿನಿಂದ ಮುಕ್ತಾಯ ಮಾಡೋದು ಬೇಡ, ಕಲ್ಯಾಣ ಕಥಾದಿಂದ ಅದನ್ನ ಮಂಗಳವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದರಿಂದ ಅಲ್ಲಿ ಹೇಳಿದ ವಿಷಯವನ್ನ ಇಲ್ಲೇ ಅದನ್ನೇ ಪರೀಕ್ಷಿತ ಮಹಾರಾಜನ ವೃತ್ತಾಂತ ಈ ಸ್ಕಂದದಲ್ಲಿದೆ, ಇಲ್ಲೇ ಅದನ್ನು ಪೂರ್ತಿಯಾಗಿ ಹೇಳಿ ಮುಗಿಸ್ತಾ ಇದ್ದೇನೆ. ಮುಂದೆ 25 ಅವತಾರಗಳ ಕಥೆ ಬರ್ತಾ ಇದೆ. ಅವನ್ನ ಎಲ್ಲಾನು ಒಂದೊಂದಾಗಿ ವಿಸ್ತಾರವಾಗಿ ಹೇಳ್ಯಾರ, ಆದ್ದರಿಂದ ಸುಮ್ಮನೆ ಹೆಸರು ಹೇಳ್ಕೊಂಡು ಹೋಗಿಬಿಡ್ತೀನಿ. ಅನಂತರ ಈ ಉಪನ್ಯಾಸವನ್ನ ಇವತ್ತಿಗೆ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. 25 ಅವತಾರಗಳು ಯಾವ್ಯಾವು ಅಂತಂದ್ರೆ, ವರಾಹಾವತಾರ, ಯಜ್ಞ, ಕಪಿಲ, ದತ್ತಾತ್ರೇಯ, ವಿಷ್ಣು, ನರ ನಾರಾಯಣ, ಹರಿ, ಪೃಥು, ಋಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ನರಸಿಂಹ, ಶ್ರೀಹರಿ. ಶ್ರೀಹರಿ ಅವತಾರ 2 ಸಲ ಆಗ್ಯದ. ಒಂದ್ಸಲ ಗಜೇಂದ್ರಗೆ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಅವತಾರ, ಇನ್ನೊಮ್ಮೆ ಧ್ರುವನಿಗೆ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಅವತಾರ. ವಾಮನಾವತಾರ, ಐತರೇಯ ಅವತಾರ, ರಾಜರಾಜೇಶ್ವರ ಅವತಾರ, ಧನ್ವಂತರಿ ಅವತಾರ, ಪರಶುರಾಮ, ರಾಮ, ಕೃಷ್ಣ, ವೇದವ್ಯಾಸ, ಬುದ್ಧ, ಕಲ್ಕಿ, ಇಷ್ಟು ಹೇಳಿ ಆಮೇಲೆ ಅವತಾರಃ ಅನಂತಾಯವ ಅಂತ ಹೇಳ್ತಾರೆ. ಈ ಅವತಾರಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿರತಕ್ಕಂಥ ಒಂದೆರಡು ವಿಷಯಗಳಿವೆ. ಎಲ್ಲ ಈ ಹೇಳಿದ ಅವತಾರಗಳಲ್ಲಿ ನರ ಮತ್ತು ಪೃಥು, ನರನಾರಾಯಣ ಅಂತ ಹೇಳಿದ್ನಲ್ಲ, ನರ ಮತ್ತು ಪೃಥು ಇವೆರಡು ಆವೇಶಗಳು, ಉಳಿದು ಎಲ್ಲ ಪೂರ್ಣಾವತಾರ. ಇದು ಒಂದು. ಎರಡನೇದ್ದು ತಿಳಿದುಕೊಳ್ಳಲೇಬೇಕಾದ ವಿಷಯ ಅಂತಂದ್ರೆ, ಈ ಅವತಾರಗಳನ್ನ ವಿಸ್ತಾರವಾಗಿ ಭಾಗವತದಲ್ಲಿ ಪ್ರತಿಯೊಂದು ಅವತಾರದ ವಿಸ್ತೃತ ಕಥೆ ಮುಂದೆ ಬರ್ತಾ ಇದೆ. ಅದರಿಂದ ಬರೀ ಹೆಸರನ್ನ ಮಾತ್ರ ಹೇಳಿದ್ದೇನೆ, ಆಯಾ ಸಂದರ್ಭ ಬಂದಾಗ ಅದನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ. ಈ ವಿಸ್ತಾರವಾಗಿ ಭಗವಂತನ ಅವತಾರಗಳ ಕಥೆಯನ್ನ ಹೇಳೋದ್ರ ಉದ್ದೇಶ ಏನು? ಏನೋ ರೂಪಾಯಿ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಅವಾಗೇನ್ ಟಿವಿ ಇದ್ದಿದ್ದಿಲ್ಲ, ಸಿನಿಮಾ ಇದ್ದಿದ್ದಿಲ್ಲ, ಅವರೆಲ್ಲ ಕೂತ್ಕೊಂಡು ಅವ್ರಿಗೂ ಏನಾರ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಕಲ್ಪನಾ ಮಾಡ್ಕೊಂಡು ಚಂದ ಕಥೆ ಬರೋದ್ರು, ಚಂದಮಾಮದ ಕಥೆ ಅಲ್ಲ ಇದಕ್ಕ. ಇದರ ಹಿಂದೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಉದ್ದೇಶ ಅದ. ಏನ್ ಉದ್ದೇಶ ಅದು ಅಂದ್ರ, ನಾನು ಆಗಲೇ ಹೇಳಿದ ಹಾಗೆ ಭಗವಂತ ಸಚ್ಚಿದಾನಂದ ಸ್ವರೂಪಿ, ಸರ್ವತ್ರ ವ್ಯಾಪ್ತ, ಸರ್ವಶಕ್ತ ಅಂತನೋ ಶಬ್ದಗಳಿಂದ ಅವನನ್ನ ಧ್ಯಾನಿಸೋದು ಬಹಳ ಕಷ್ಟ. ಈ ಅವತಾರಗಳ ಕಥೆಯನ್ನ ನೀವು ಕೇಳಿದ್ರ, ಹೇಳಿದ್ರ, ಓದಿದ್ರ, ಧ್ಯಾನ ಮಾಡಿದಷ್ಟು ಇದಕ್ಕೆ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮಗೆ ಯಾರಿಗೆ
ಭಗವಂತನನ್ನ ಧ್ಯಾನ ಮಾಡೋದು ಕಠಿಣ ಆಗ್ತದೆ. ಕಣ್ಣು ಮುಚ್ಚಿದ ಕೂಡಲೇ ಭೂತ ಸಂಚಾರ ಆಗ್ತದ್ರಪ್ಪ, ಒಳಗ ನಮಗೆ ಹೆದರಿಕೆ ಬರ್ತದೆ. ಕಣ್ಣು ಮುಚ್ಚಲಿಕ್ಕೆ ಹೆದರಿಕೆ ಬರ್ತದೆ. ಧ್ಯಾನ ಅನ್ನೋದು ನಮಗೆ ಆಗುವಂತಹ ವಿಷಯ ಅಲ್ಲ, ಮತ್ತಾರಿಗಾರ ಹೇಳ್ರಿ ಅದನ್ನ ಅಂತಿದ್ರ. ಅಂಥವ್ರಿಗೂ ಆಧ್ಯಾತ್ಮಿಕ ಸಾಧನ ಮಾಡ್ಲಿಕ್ಕೆ ಒಂದು ಅವಕಾಶ ಅದ. ಏನ್ ಮಾಡ್ಬೇಕವರು? ಭಗವಂತನ ಕಥಾ ಕೇಳಬೇಕು. ಕೇಳ್ತಾ ಕೇಳ ಭಗವಂತನ ಮಹಿಮಾನು ವರ್ಣನ ಏನ್ ಮಾಡ್ಯಾರ ಭಾಗವತದೊಳಗ, ಅದನ್ನು ಓದಬೇಕು, ಅದನ್ನು ಕೇಳಬೇಕು, ಅದನ್ನು ಹೇಳಬೇಕು. ಹೇಳಿದ್ದನ್ನ ಕೇಳಿದ್ದನ್ನ ಮನಸ್ಸು ಚಿಂತಿಸ್ತದ. ಭಗವಂತನ ಚಿಂತನ ಒಂದಲ್ಲ ಒಂದು ವಿಧದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಅವತಾರಗಳನ್ನ, ಭಗವಂತನ ಅವತಾರಗಳ ಮಹಿಮೆಗಳನ್ನ ಭಾಗವತಕಾರರು ಹೇಳಿದ್ದಾರೆ. ಇನ್ನೂ ಒಂದು ಮಹತ್ವದ ವಿಷಯ ನಾನು ಇಲ್ಲಿ ಹೇಳಬೇಕು ಮುಗಿಸೋಕ್ಕಿಂತ ಮೊದಲ. ಭಗವದ್ಗೀತಾಕ್ಕ ಕೃಷ್ಣ ಉಪದೇಶ ಮಾಡಿದ ಗೀತಾನೇ ನಾವಿವತ್ತು ಓದ್ತಿರೋದಲ್ಲ, ನಿಮಗೆಲ್ಲ ಗೊತ್ತಿದೆ. 800 ಶ್ಲೋಕ, 18 ಅಧ್ಯಾಯ. ಎದುರುಗಡೆ ಕಂಡಾಪಟ್ಟಿ ಮಂದಿ ಯುದ್ಧ ಮಾಡ್ಲಿಕ್ಕೆ ನಿಂತ್ಕೊಂಡಾರ, ಇವ ಗೀತೋಪದೇಶ ಮಾಡ್ಕೋತ ಕೂತ್ಕೊಂಡ್ರ, ಅವರೆಲ್ಲ ಏನ್ ಮಾಡ್ಬೇಕು? ಅದಕ್ಕೆ ನಿಮಗೆಲ್ಲ ಗೊತ್ತಿದೆ. ಅದು ಎರಡು ಪಾಸಿಬಿಲಿಟೀಸ್ ಹೇಳ್ತಾರ ಜ್ಞಾನಿಗಳು. ಮೊದಲನೇದ್ದು ಅಂತಂದ್ರೆ, ಈಗ ನಾವು ಟೆಲಿಪಥಿ ಅಂತ ಮಾತಾಡ್ತೀವಲ್ಲ, ಮುಖತಃ ಬಾಯಿನೇ ತೆಗೆದಿರಬೇಕಾಗಿಲ್ಲ, ಮನಸ್ಸು ಮನಸ್ಸುಗಳು ಮಾತಾಡಿಕೊಂಡು ಬಿಡ್ತಾವ. ಅರ್ಜುನನ ಮನಸ್ಸಿಗೆ ಶ್ರೀಕೃಷ್ಣ ಅರ್ಜುನನ ಮನಸ್ಸನ್ನು ಅರಿತುಕೊಂಡು ಅವನ ಸಮಸ್ಯೆಯನ್ನು ತಿಳಿದುಕೊಂಡು ಅವನಿಗೆ ಸಮಾಧಾನವಾಗತಕ್ಕಂಥ ರೀತಿಯಲ್ಲಿ ಸಂದೇಶವನ್ನ ಕೃಷ್ಣ ಕಳಿಸಿದ, ತಿಳಿಸಿದ. ಅದು ಉಳಿದವ್ರಿಗೆ ಯಾರಿಗೂ ಗೊತ್ತಾಗಲೇ ಇಲ್ಲ. ಇವೆಲ್ಲಾನು ಮುಂದೇನ ನಾವು ಓದುವಂತಹ ಶ್ಲೋಕ ರೂಪದೊಳಗೆ ವೇದವ್ಯಾಸರು ಬರೆದಾರ, ಅವರು ಸರ್ವಜ್ಞರು, ನಡೆದದ್ದನ್ನ ಅವರು ಬರೆದಿದ್ದಾರೆ ಅಥವಾ ಅದನ್ನು ವಿಸ್ತಾರ ಮಾಡಿ ನಮಗೆ ಅನ್ವಯ ಆಗುವ ಹಾಗೆ ಬರೆದಿದ್ದಾರೆ ಅನ್ನೋದು ಒಂದು ಸಮಾಧಾನ. ಇನ್ನೊಂದು ಸಮಾಧಾನ, ನಾಕಾರ ಮಾತಿನೊಳಗೆ ಸಂಕ್ಷಿಪ್ತವಾಗಿ ಕೃಷ್ಣ ಹೇಳಿರಬಹುದು, ಅದು ಇವತ್ತು ಉಪಲಬ್ಧಿ ಇಲ್ವೇ ಇಲ್ಲ. ಕೃಷ್ಣ ಆಡಿದ ಭಗವದ್ಗೀತೆ ನಮಗೆ ಇವತ್ತು ಇಲ್ವೇ ಇಲ್ಲ. ಆದ್ರೆ ಭಾಗವತ ಹಾಗಲ್ಲ. ಮೂಲ ಭಾಗವತ ಯಾವುದನ್ನ ಸಾಕ್ಷಾತ್ ಶ್ರೀ ವಿಷ್ಣು ಬ್ರಹ್ಮದೇವರಿಗೆ ಉಪದೇಶ ಮಾಡಿದನೋ ಆ ಭಾಗವತ ಇವತ್ತು ಉಪಲಬ್ಧದ. ಚತುಶ್ಲೋಕಿ ಭಾಗವತ, ಚತುಶ್ಲೋಕಿ ಭಾಗವತ ಅಂತ ಹೆಸರು. ಭಾಗವತ ಪೂರ್ಣ ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ದವರು, ಭಾಗವತ ಪಾರಾಯಣ ಮಾಡಬೇಕು ಅನ್ನೋ ಅಪೇಕ್ಷಾ ಇದ್ದವರು ಈ ಚತುಶ್ಲೋಕಿ ಭಾಗವತವನ್ನು ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ಚತುಶ್ಲೋಕಿ ಭಾಗವತದ ಒಂದೊಂದೇ 4 ಲೈನ್ ಅವ, 4 ಶ್ಲೋಕ ಅಂದ್ರೆ 8 ಲೈನ್ ಅವ. ಒಂದೊಂದೇ ಲೈನ್ ನಿಧಾನಕ್ಕೆ ಸ್ಪಷ್ಟವಾಗಿ ಹೇಳ್ತೇನೆ, ನೀವೆಲ್ಲರೂ ಉಚ್ಚಾರ ಮಾಡಲಿ, ನಿಮಗೆಲ್ಲರಿಗೂ ಚತುಶ್ಲೋಕಿ ಭಾಗವತವನ್ನು ಹೇಳಿದ ಪುಣ್ಯ ಬರಲಿ ಅನ್ನೋ ಹಂಬಲದಿಂದ ಇದನ್ನು ಹೇಳ್ತಾ ಇದ್ದೇನೆ. ಇದನ್ನು ಮಾಡಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ನಾಳೆ ಚತುಶ್ಲೋಕಿ ಭಾಗವತದ ಅರ್ಥವನ್ನ ನೋಡೋಣಂತೆ. ಅಹಮೇವಾಸಮೇವಾಗ್ರೇ ನಾನ್ಯದ್ ಯಸ್ತದಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಭೂತೇಷು ಭೂತೇಷು ಉಚ್ಚಾವಚೇಷು ಚ ಉಚ್ಚಾವಚೇಷು ಚ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾತೇಷು ತಥಾತೇಷು ನತೇಶ್ವಹಂ ನತೇಶ್ವಹಂ ಏತಾವದೇವ ಜಿಜ್ಞಾಸ್ಯಂ ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಾ ತತ್ವ ಜಿಜ್ಞಾಸುನಾತ್ಮನಾ ಅನ್ವಯವ್ಯತಿರೇಕಾಭ್ಯಾಂ ಯಸ್ಮಾತ್ ಸರ್ವತ್ರ ಸರ್ವದಾ ಯಸ್ಮಾತ್ ಸರ್ವತ್ರ ಸರ್ವದಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು. ಕರುಣಿಸೋ ರಂಗ ಕರುಣಿಸೋ ಹಗಲು
ಇರಳು ನಿನ್ನ ಹಗಲು ಇರಳು ನಿನ್ನ ಹಗಲು ಇರಳು ನಿನ್ನ ಮರಣೆ ಮರ